ಬಳಿಕ ಮಂಗಳೂರಲ್ಲೂ ಇದೆ. ಇರೋ ಜನ ತುಂಬಾ ಒಳ್ಳೆಯವರು. ಎಸ್ ವೀಕ್ಷಕರೇ, ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ರಮ್ಯ ರಾಮಾಯಣ ಎಂಬ ಶೀರ್ಷಿಕೆಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ನಮ್ಮೊಂದಿಗೆ ಚರ್ಚಿಸಲಿಕ್ಕಿದ್ದಾರೆ ಕಾಂಗ್ರೆಸ್ ಮುಖಂಡರಾದಂಥ ಅಮೃತ್ ಶೆಣೆಯವರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಅಂಬಿಕಾ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಸ್ವಾಗತ. ಏನಿದು ರಮ್ಯ ರಾಮಾಯಣ ಅನ್ನೋದು ನೋಡ್ಕೊಂಡು ಬರೋಣ ಒಂದು ಈ ಪ್ಯಾಕೇಜ್ ಒಂದಿಗೆ. ಚಿತ್ರನಟಿ ಕಂ ರಾಜಕಾರಣಿ ರಮ್ಯಾ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಮಂಗಳೂರು ನರಕ ಎಂದು ಹೇಳಿ ಪೀರ್ಚಿಗೆ ಸಿಲುಕಿರುವ ಆಕೆಗೀಗ ಮಂಗಳೂರಿನಲ್ಲೇ ಇರಿಸು ಮುರಿಸು ಅನುಭವಿಸುತ್ತಿದ್ದಾರೆ. ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಕಾಲಿಡುತ್ತಿದ್ದಂತೆ ಧಿಕ್ಕಾರ, ರಮ್ಯಾಕೋ ಬ್ಯಾಕ್ ಎನ್ನುವ ಕೂಗು ಕೇಳಿ ಬಂತು. ಭಾರಿ ಭದ್ರತೆ ಇದ್ದರೂ ಅದನ್ನ ಲೆಕ್ಕಿಸದೆ ಭಾರಿ ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕರ್ತರು ರಮ್ಯಾ ವಿರುದ್ಧ ಧಿಕ್ಕಾರ ಕೂಗಿದರು. ಕಾಂಗ್ರೆಸ್ ಕಾರ್ಯಕರ್ತರು ಕಾರಿನಲ್ಲಿ ಕರೆದೊಯ್ದರು. ಆದರೆ ಏರ್ಪೋರ್ಟ್ ನಿಂದ ಹೊರಬರುತ್ತಿದ್ದಂತೆ ರಸ್ತೆ ಬದಿಯಲ್ಲಿ ಸೇರಿದ್ದ ಜನರು ರಮ್ಯಾ ಕಾರಿನತ್ತ ಮೊಟ್ಟೆ, ಕೊಳೆತ ಟೊಮೆಟೊ ಎಸೆಯಲಾರಂಭಿಸಿದರು. ಪೊಲೀಸರ ಪಡೆಯೇ ಅಲ್ಲಿ ಸೇರಿದ್ದರು. ಅದರ ನಡುವೆ ಮೊಟ್ಟೆ ತೂರಾಟವಾಗಿದ್ದು ಆಕೆಗೆ ಮಂಗಳಾರತಿ ಮಾಡಿದಂತಾಯ್ತು. ಮಂಗಳೂರಿನಲ್ಲಿ ಮಾತನಾಡಿದ ರಮ್ಯಾ, ತನಗೆ ಮಂಗಳೂರಿನ ಬಗ್ಗೆ ತುಂಬಾ ಅಭಿಮಾನ ಇದೆ, ಆದರೆ ನನ್ನ ಹೇಳಿಕೆಯನ್ನ ಮಾಧ್ಯಮಗಳು ತಿರುಚಿವೆ. ನಾನೆಂದೂ ಮಂಗಳೂರು ನರಕ ಎಂದಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಮಂಗಳೂರು ಸ್ವರ್ಗ ಇದ್ದಂಗಿದೆ, ಒಳ್ಳೆ ವಾತಾವರಣ, ಇಲ್ಲಿರೋ ಜನ ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಆಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ. ಈಗಲೂ ಕೂಡ ಬಂದಾಗ ನನಗೆ ಬೊಕ್ಕೆಗಳು ಮತ್ತು ಸೆಲ್ಫೀಸ್ ಮತ್ತು ಊಟ ಆ್ಯಂಡ್ ಫುಲ್ ನಗುಮುಖ ಕಾಣಿಸ್ತಾ ಇದೆ ನನಗೆ. ನೋಡಿ, ನೀವೆಲ್ಲ ತುಂಬ ಚೆನ್ನಾಗಿ ನನ್ನ ಸ್ವೀಕರಿಸ್ತಾ ಇದ್ದೀರಾ, ಸೊ ತುಂಬ ಖುಷಿ ಆಗ್ತಾ ಇದೆ. ನಾನು ಮಂಗಳೂರಿಗೆ ಭಾಳ ಸತಿ ಬಂದಿದ್ದೀನಿ, ನನ್ನ ಮೊದಲನೇ ಎಲೆಕ್ಷನ್ ಕ್ಯಾಂಪೇನ್ ಕೂಡ ನಾನು ಇಲ್ಲಿಂದಾನೆ ಶುರು ಮಾಡಿರೋದು. ಆಗಲೂ ಕೂಡ ನನಗೆ ಜನ ತುಂಬ ಪ್ರೀತಿ ತೋರಿಸಿದ್ದಾರೆ, ಸೊ ಅದನ್ನ ಮರೆಯೋಕ್ಕಾಗಲ್ಲ. ಸೊ ಐ ಲೈಕ್ ಟು ಸೇ ಐ ಲವ್ ಮ್ಯಾಂಗ್ಳೂರು. ನಂಗೆ ಬೇಜಾರಾಗಲ್ಲ, ಆದರೂ ಕೂಡ ನಾನು ಮಂಗಳೂರು ನರಕ ಅಂತ ನಾನು ಹೇಳಲ್ಲ, ಬಿಕಾಸ್ ನಾನು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತೀನಿ. ನಾನು ಎಲ್ರಿಗೂ ಚೆನ್ನಾಗಿರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕಂತ ನಾನು ಆಸೆ ಪಡ್ತೀನಿ. ಸೊ ಐ ವಿಲ್ ನೆವರ್ ಮೇಕ್ ಸ್ಟೇಟ್ಮೆಂಟ್ಸ್ ಲೈಕ್ ದ್ಯಾಟ್. ನನ್ನ ಅಭಿಪ್ರಾಯ ಯಾವಾಗಲೂ ಸೇಮ್, ಮಂಗಳೂರು ಬಗ್ಗೆ ನನಗೆ ತುಂಬ ಇಷ್ಟ. ನಾನು ಹೇಳ್ದಂಗೆ ಇಲ್ಲಿರೋ ಜನ ತುಂಬ ಒಳ್ಳೆಯವರು, ತುಂಬ ಸ್ವೀಟ್ ಆಗಿ ಮಾತಾಡಿಸ್ತಾರೆ, ಮತ್ತು ಇದು ಬಹಳಷ್ಟು ದೇವಸ್ಥಾನಗಳು ಇಲ್ಲಿದೆ. ನಾನು ಕೊಲ್ಲೂರು ಮುಕಾಂಬಿಕೆಗೂ ಕೂಡ ಎಷ್ಟೋ ಸತಿ ನಾನು ಬಂದಿದ್ದೀನಿ, ಪೂಜೆ ಮಾಡಿಸಿದ್ದೀನಿ. ಆಮೇಲೆ ಯಾರೇ ತಡಿ ನೋಡಿದ್ರೂ ದೇವ್ರಕ್ಕಿಂತ ಹೆಚ್ಚು ಯಾರಲ್ಲ. ಕದ್ರಿ ಮಂಜುನಾಥ ದೇವಸ್ಥಾನಕ್ಕೂ ಕೂಡ ನಾನು ಹೋಗ್ತಾ ಇದ್ದೀನಿ. ದೇವರು, ಇಟ್ ಇಸ್ ಅ ಕಾಲಿಂಗ್. ನಾನು ಹೇಗೆ ಹೇಳೋದು, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಇವತ್ತು ಒಂದು ಒಳ್ಳೆ ದಿನ. ವಿಶೇಷ ಅಂದ್ರೆ ಮಂಗಳೂರಿನ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕದ್ರಿ ಮೊಸರು ಕುಡಿಕೆ ಕಾರ್ಯಕ್ರಮಕ್ಕೆ ರಮ್ಯಾ ಆಗಮಿಸುವುದು ತಿಂಗಳ ಮೊದಲೇ ಫಿಕ್ಸ್ ಆಗಿತ್ತು. ಆದರೆ ಈ ನಡುವೆ ಪಾಕಿಸ್ತಾನ ಪರ ಮಾತನಾಡುವ ವೇಳೆ ಮಂಗಳೂರನ್ನ ನರಕ ಎಂದಿದ್ದು ಈ ಭಾಗದ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ರಾತ್ರಿ ಮೊಸರು ಕುಡಿಕೆ ಕಾರ್ಯಕ್ರಮಕ್ಕೆ ಭಾರಿ ಭದ್ರತೆ ನಡುವೆ ಆಗಮಿಸಿದ ರಮ್ಯಾ ಅವಸರದಿಂದಲೇ ಕಾರ್ಯಕ್ರಮದಿಂದ ನಿರ್ಗಮಿಸಿದರು. ಆದರೂ ಅಲ್ಲಿ ಸೇರಿದ್ದ ಜನಸ್ತೋಮದ ಎಡೆಯಿಂದ ಧಿಕ್ಕಾರ, ಚಪ್ಪಲಿ ಪ್ರದರ್ಶನ, ಮೊಟ್ಟೆ ಎಸೆಯುವುದು ನಡೆದಿದ್ದು ರಮ್ಯಾಗೆ ಬಿಸಿ ಮುಟ್ಟಿಸಿದ ಸಂಕೇತ. ಈ ನಡುವೆ ವೇದಿಕೆಯಲ್ಲಿ ಮಾತನಾಡಿದ ರಮ್ಯಾ, ತಾನು ಮಂಗಳೂರು ಮಲ್ಲಿಗೆ ಮುಡಿದುಕೊಂಡೇ ಬಂದಿದ್ದೇನೆ ಅಂತ ತನ್ನ ಪ್ರೀತಿಯನ್ನ ತೋರ್ಪಡಿಸಿದರು. ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು.
ನಿಮ್ಮೆಲ್ರಿಗೋಸ್ಕರ ಮಂಗಳೂರು ಮಲ್ಲಿಗೆನ ಹುಡ್ಕೊಂಡ್ ಬಂದಿದ್ದೀನಿ. ಇಷ್ಟ ಆಯ್ತಾ? ತುಂಬಾ ದಿನದಿಂದ ನಾನು ಮಂಗಳೂರಿಗೆ ಬರ್ಬೇಕಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಜನ್ಮಾಷ್ಟಮಿ ದಿನ ನನ್ಗೆ ಇಲ್ಲಿ ಬರೋದಕ್ಕೆ ಭಾಗ್ಯ ಸಿಕ್ಕಿದೆ. ಇದೆಲ್ಲ ಕದ್ರಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ. ನಾನು ಫ್ಲೈಟ್ ಇಂದ ಇಳಿದ ತಕ್ಷಣ ಮಂಗಳೂರಿನ ವಾತಾವರಣ ನೋಡಿ ನಾನು ಸ್ವರ್ಗಕ್ಕೆ ಬಂದಿದ್ದೀನಿ ಅಂತ ನಾನು ಅನ್ಕೊಂಡೆ. ಇಲ್ಲಿರೋ ಜನ ಕೂಡ ನನ್ನನ್ನ ತಮ್ಮ ಮನೆ ಮಗಳಾಗಿ ನೋಡ್ತಾರೆ. ನಿಮ್ಮ ಪ್ರೀತಿಗೋಸ್ಕರ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಿಮ್ಮ ನಾಡಿನ ಮೇಲಿರೋ ಹೆಮ್ಮೆ, ಕಲೆ, ಸಂಸ್ಕೃತಿ ಮೇಲಿರೋ ಗೌರವ ನನ್ನ ಮನ ಮುಟ್ಟಿದೆ. ಸುದೈವ ಕುಟುಂಬಕ್ಕಂ ಅಂತ ಅದ್ರ ಅರ್ಥ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಉಪನಿಷತ್ಸಲ್ಲಿದೆ ಏನಂದ್ರೆ ಇಡೀ ಜಗತ್ತು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬ ಅಂತ. ನಾನು ಆರ್ಗನೈಸರ್ಸ್ ಅವ್ರನ್ನ ಕೇಳಿದೆ ಮೊಸರು ಕುಡಿಕೆನಲ್ಲಿ ನಾನು ಭಾಗವಹಿಸ್ಬೋದಂತ, ಅವರು ನನಗೆ ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೆ ನಾನು ಇವಾಗ ಮೂಡೆ ತಿನ್ನಕ್ಕೆ ಹೋಗ್ತೀನಿ. ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ಶುಭ. ಒಟ್ಟಿನಲ್ಲಿ ರಮ್ಯಾಳ ವಿವಾದಿತ ಹೇಳಿಕೆ ಆಕೆಗೆ ತುಂಬಾನೇ ಬಿಸಿ ಮುಟ್ಟಿಸಿತು. ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಮಂಗಳೂರು ಪೊಲೀಸ್ ಇಲಾಖೆಯ ಪಾಲಿಗೆ ಕಪ್ಪು ಚುಕ್ಕಿಯಾಗಿದ್ದು ಸುಳ್ಳಲ್ಲ. ಕಲಂದರ್ ಸಾಲೆತೂರ್, ಸ್ಪಂದನ ಟಿವಿ, ಮಂಗಳೂರು. ಎಸ್ ವೀಕ್ಷಕರೇ, ನೀವು ನೋಡಿದ್ರಿ ರಮ್ಯ ರಾಮಾಯಣ. ಏನಿದು ರಾಮಾಯಣ ಅಂತ ಹೇಳಿ ನಾನು ಮೊತ್ತ ಮೊದಲಿಗೆ ಕೇಳಬೇಕಾಗಿದೆ ಅಮೃತ್ ಶೆಣೆಯವರ ಹತ್ರ. ಸರ್, ತಾವೊಂದು ಕಾಂಗ್ರೆಸ್ ಮುಖಂಡರು, ರಮ್ಯ ಅವರು ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಮಂಗಳೂರು ನರಕ ಅಂತ ಪಾಕಿಸ್ತಾನದೊಂದಿಗೆ ಹೋಲಿಸ್ತಾ ಇದ್ದಾರೆ ಅನ್ನೋಂಥ ಒಂದು ವಿಷಯ ಬಂತು ಮಾಧ್ಯಮದಲ್ಲಿ, ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ತಾನೇ ನಿಮ್ಮ ಎಲ್ಲ ಕ್ಲಿಪ್ಪಿಂಗ್ಸನ್ನು ನೋಡಿದೆ, ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮಂಗಳೂರನ್ನು ಪದೇ ಪದೇ ಸ್ವರ್ಗ ಅಂತ ಹೇಳಿದರು, ಮಂಗಳೂರಿನ ಜನ ಭಾಳ ಪ್ರೀತಿ ಕೊಡ್ತಾ ಇದ್ದಾರೆ, ಮಂಗಳೂರಿಗೆ ಮತ್ತೆ ಮತ್ತೆ ಬರ್ತೀನಿ ಅಂತೆಲ್ಲ ಹೇಳಿದರು. ಅವರು ಮಂಗಳೂರನ್ನು ನರಕಕ್ಕೆ ಹೋಲಿಸಿದ ವಿಡಿಯೋ ಆಗಲಿ ಅದನ್ನು ನಾನು ನೋಡಲಿಲ್ಲ. ಓಕೆ, ಅಂದರೆ ನನಗೆ ತಿಳಿದು ಬಂದ ಪ್ರಕಾರ ಮಂಗಳೂರಿನಲ್ಲಿಯೂ ಕೆಲವು ಘಟನೆಗಳು ನಡೆದಂತ ಒಂದು ಹಿನ್ನೆಲೆಯಲ್ಲಿ ಅವರು ಮಂಗಳೂರಿನಲ್ಲೂ ನರಕ ಇದೆ ಅಂತ ಆ ಥರ ಏನೋ ಹೇಳಿದ್ದಾರೆ ಅಂತ ಸುದ್ದಿ. ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಎಸ್, ಆ ಕ್ಲಿಪ್ಪಿಂಗ್ ಅನ್ನು ಹಾಕ್ಬೋದಾ ನಾವು? ಅವರು ಮಂಗಳೂರು ನರಕ ಅಂತ ಹೇಳಿರುವಂತ ಕ್ಲಿಪ್ಪಿಂಗ್ ಅನ್ನು ಹಾಕ್ಬೋದಾ? ಏನ್ ಹೇಳಿಕೆಯನ್ನು ಆಕ್ಚುಲಿ ಕೊಟ್ಟಿದ್ದು ಮೇಡಮ್? ಹಾಗಿದ್ರೆ ಪಾಕಿಸ್ತಾನಲ್ಲಿ ಮಾತಾಡಿದ್ದ ನಾನು. ನಾನು ಪೀಸ್, ಹಾರ್ಮನಿ, ಯೂನಿಟಿ ಅಂಡ್ ಡೈವರ್ಸಿಟಿ ಬಗ್ಗೆ ಮಾತಾಡಿದೆ. ಇಲ್ಲಿ ನಾನು ಮಂಡ್ಯಕ್ಕೆ ಬಂದ ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದವರು ಬಂದಿದ್ರು, ಅವ್ರ ಪ್ರಶ್ನೆ ಕೇಳಿದಾಗ ನಿಮ್ಮ ಅನುಭವ ಹೇಗಿತ್ತು ಅಂತ. ಅವಾಗ ನಾನು ಹೇಳಿದೆ ಪಾಕಿಸ್ತಾನ ನರಕ ಅಲ್ಲ, ಅಲ್ಲಿರೋ ಜನ ನಮ್ಮ ಹಾಗೆ ಇದ್ದಾರೆ, ಅವರು ಮನುಷ್ಯನೇ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿದೆ. ಆದ್ರೆ ಈಗ ನೀವು ಹೇಳಿದ್ರಿ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್, ಆ ಒಂದು ಸಮಾವೇಶದಿಂದ ಅಷ್ಟೇ ನೀವು ನರಕ ಅಲ್ಲ ಅಂತ ಭಾವಿಸ್ತಾ ಇದ್ದೀರಾ? ಯಾಕೆಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಗಡಿ ಕಾಯುವಂತ ಎಷ್ಟೋ ಯೋಧರು ಸತ್ತೋಗಿದ್ದಾರೆ, ಯಾಕೆಂದ್ರೆ ನಾವು ಅದನ್ನ ಯುದ್ಧ ಭೂಮಿನೇ ಒಂದ್ ರೀತಿ ನರಕ ಅಂತ ಹೇಳ್ತೀವಿ. ಹಾಗೆ ನೋಡಕ್ ಹೋದ್ರೆ ನಿಮ್ಗೆ ನರಕ ಮಂಗಳೂರಲ್ಲೂ ಇದೆ. ನರಕ ಇಡೀ ಜಗತ್ತಲ್ಲಿ ಇದೆ, ಎಲ್ಲಾ ಕಡೆ ನಮ್ ಕಮ್ಯುನಿಟಿಯಲ್ಲಿ ಕೂಡ ನರಕ ಇದೆ. ನಾನು ನರ್ಕಕ್ಕೆ ಹೋಗಿಲ್ಲ, ನೀವು ನರ್ಕಕ್ಕೆ ಹೋಗಿಲ್ಲ, ನರಕ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಐ ಆಮ್ ಸೇಯಿಂಗ್, ನಾವೇನ್ ಹೇಳ್ತಾ ಇದೀವಿ ಟೆರರಿಸಮ್ ಬಗ್ಗೆ, ಏನ್ ಒಬ್ಬ ಸೋಲ್ಜರ್ ಖಂಡಿತವಾಗ್ಲೂ ನಮ್ಮ ದೇಶಕ್ಕೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡಿ ಅವರು ಸಾಯ್ತಾರೆ, ಆ ದೇಶದವರು ಕೂಡ, ಆ ಸೈನಿಕ ಕೂಡ ಅವ್ರ ದೇಶಕ್ಕೋಸ್ಕರ ಅವರು ಸಾಯ್ತಾರೆ. ನಮ್ ದೇಶದಲ್ಲೂ ಕೂಡ ನಾವೇ ಇನ್ನೊಬ್ರಿಗೆ ಮರ್ಡರ್ ಮಾಡ್ತೀವಿ. ಲುಕ್ ಎಟ್ ವಾಟ್ ಹ್ಯಾಪನ್ ಇನ್ ಮ್ಯಾಂಗ್ಲೋರ್. ಸೊ ಅವ್ರು ಹೇಳಿರೋ ಅರ್ಥ ಏನು ಸರ್? ಸರಿ, ಅವರು ಹೇಳಿದ್ದು ಏನು ತಪ್ಪಿಲ್ಲ. ಮಂಗಳೂರು ನರಕ ಮಂಗಳೂರಿನಲ್ಲೂ ಇದೆ, ಇಡೀ ಜಗತ್ತಿನಲ್ಲೂ ಇದೆ ಅಂತ ಅವ್ರು ಹೇಳಿದ್ದಾರೆ. ಟೆರರಿಸಂನ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾ ಇರೋದು. ಎಸ್, ಮಂಗಳೂರಿನಲ್ಲಿ ಕಳೆದ ಒಂದು ಒಂದೂವರೆ ದಶಕದಿಂದ ಈ ಧರ್ಮಾಂಧತೆ, ಧರ್ಮದ ಅಮಲು ಎಷ್ಟರ ಮಟ್ಟಿಗೆ ಏರಿದೆ ಅಂದ್ರೆ, ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ, ಒಂದು ಹುಡುಗ ಅನ್ಯ ಕೋಮಿನ ಹುಡುಗಿ ಜೊತೆ ಜ್ಯೂಸ್ ಕುಡಿದ್ರು ಹೊಡಿತಾರೆ. ವಿದ್ಯಾರ್ಥಿಗಳಿಗೆ, ಹುಡುಗಿಯರಿಗೆ ಯಾವ ರೀತಿ ಕೂದಲ ಜುಟ್ಟನ್ನ ಹಿಡಿದು ಎಳೆದು ಹೊಡೆದ ದೃಶ್ಯ ನಾವೆಲ್ಲ ನೋಡಿದೀವಿ. ಹೋಮ್ ಸ್ಟೇ ದಾಳಿ, ಪಬ್ ದಾಳಿ ನೋಡಿದೀವಿ. ಮೊನ್ನೆ ತಾನೇ ಪ್ರವೀಣ್ ಪೂಜಾರಿಯನ್ನ, ಏನು ವೈಯಕ್ತಿಕ ದ್ವೇಷ ಇಲ್ಲ, ಅವರ ಧನವನ್ನು ಸಾಗಾಟ ಮಾಡ್ತಾರೆ ಎಂಬ ಒಂದೇ ಕಾರಣ, ಅವರದೇ ಪಕ್ಷದವರು ಕೊಚ್ಚಿ ಕೊಂದ ದೃಶ್ಯ ನಾವು ನೋಡಿದ್ದೀವಿ. ನಾನು ಅಂಬಿಕಾ ನಾಯಕ್ ಅವ್ರ ಹತ್ರ ಕೇಳಬೇಕು, ಏನ್ ಹೇಳ್ತೀರಿ ಸರ್? ಏನ್ ಹೇಳ್ತೀರಿ ಮೇಡಮ್? ಈಗಷ್ಟೇ ಅಮೃತ್ ಶೆಣೆ ಅವರು ಹೇಳಿದ್ರು ಎಲ್ಲೋ ಒಂದ್ ಕಡೆ ಹಿಂದೂ ವೇದಿಕೆಗಳು ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ನೀವು ಅದರ ಪ್ರತಿನಿಧಿ? ಇವ್ರೊಬ್ರು ಎಂಪಿ ಆಗಿದ್ದವರು.
ಎಂಪಿ ಅಂದಮೇಲೆ ನಮ್ಮ ದೇಶದ ಸಿನಾರಿಯೋ ಅವರಿಗೆ ಪ್ರಾಪರ್ಲಿ ಗೊತ್ತಿರಬೇಕು, ಕರೆಕ್ಟಾಗಿ ಗೊತ್ತಿರಬೇಕು. ಇವತ್ತು ಕಾಶ್ಮೀರಿ ಪಂಡಿತ್ 27 ವರ್ಷದಿಂದ ರೆಫ್ಯೂಜಿ ಆಗಿ ನಮ್ಮ ದೇಶದಲ್ಲಿದ್ದರೆ ಅದಕ್ಕೆ ಕಾರಣ ಪಾಕಿಸ್ತಾನ. ISIS ಫಾರ್ಮೇಷನ್ ಆಗಬೇಕಾದ್ರೆ ಅವ್ರು ಫಸ್ಟ್ ಕೊಟ್ಟ ಮಾತು ಇಂಡಿಯಾ ವುಡ್ ಬ್ಲೀಡ್ 1000 wounds, ಇದು ಅವ್ರು ಕೊಟ್ಟ ಫಸ್ಟ್ ಸ್ಟೇಟ್ಮೆಂಟ್. ಹಾಗಾದ್ರೆ ಇವತ್ತು ಇಲ್ಲಿ ಕೋಮು ಗಲಭೆ ಆಗಲಿ, ಇಲ್ಲಿ ಬಾಂಬ್ಸ್ ಆಗಲಿ, ಅದಕ್ಕೆ ಮೇನ್ ಫಂಡಿಂಗ್ ಬರ್ತಾ ಇರೋದೇ ಪಾಕಿಸ್ತಾನ ಅಥವಾ ಬೇರೆ ಮುಸ್ಲಿಂ ದೇಶಗಳಿಂದ. ಓಕೆ, ಈಗ ಹಿಂದೂ ಸಂಘಟನೆಯವರು ಇದು ಮಾಡಿದ್ರು ಅದು ಮಾಡಿದ್ರೆ ನಾವು ಮಾಡ್ತಾ ಇರೋ ಧರ್ಮ ರಕ್ಷಣೆ ಅಂತೀವಿ ನಾವು. ಇದು ನಮ್ಮ ಧರ್ಮ ಯುದ್ಧ, ಧರ್ಮ ರಕ್ಷಣೆ ಸರಿ. ಹಾಗಾದ್ರೆ ಈಗ ನೀವು ಯಾವುದೇ ನೋಡಿದ್ರು ಪ್ರಚೋದನೆ ಅವ್ರು ಮಾಡಿದ್ರೆ ರಿಯಾಕ್ಷನ್ ನಾವು ಕೊಡ್ತಾ ಇದೀವಿ. ನೀವು ಪ್ರಚೋದನೆ ಕೊಡ್ತಾ ಇದಾರೆ, ಪ್ರಚೋದನೆಗೆ ಕಾರಣ ಪಾಕಿಸ್ತಾನ ಅಂತ ಹೇಳ್ತಾ ಇದಾರೆ. ಕರೆಕ್ಟ್, ಯಾಕಂದ್ರೆ ಇವರಿಗೆ ಕೋರ್ಟ್ ಇಲ್ಲ, ಇವರಿಗೆ ಪೊಲೀಸ್ ಆಡಳಿತ ವ್ಯವಸ್ಥೆ ಇಲ್ಲ. 60 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇತ್ತು, 60 ವರ್ಷದಲ್ಲಿ 27 ವರ್ಷದಿಂದ ಕಾಶ್ಮೀರಿ ಪಂಡಿತರು ರೆಫ್ಯೂಜೀಸ್ ಆಗಿದ್ದಾರೆ. ಯಾಕೆ ಅದನ್ನ, ಯಾಕೆ ಅದು ತಪ್ಪು ಅಂತ ಓಟಿಗೆ ನಿಂತು ಪ್ರಧಾನ ಮಂತ್ರಿ ಆಗಿ ಮರ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ, ಕಾಶ್ಮೀರಿ ಪಂಡಿತರಿಗೆ ಇದು ಮಾಡ್ತೇವೆ, ಹಿಂದೂ ಧರ್ಮ ಅದು ಮಾಡ್ತೇವೆ. ಪಿಎಂ ಆಗಬೇಕಾಗಿಲ್ಲ, ಪ್ರತಿಯೊಂದು ಹಿಂದೂವಾಗಿ ನಾನು ಮಾತಾಡಬಹುದು. ನಾವು ಒಂದು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ, 60 ವರ್ಷದಿಂದ ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಇದು ಹಿಂದೂ ರಾಷ್ಟ್ರ ಅಲ್ಲ ಮೇಡಮ್, ಇದು ಧರ್ಮಾತೀತ ಜಾತ್ಯಾತೀತ ರಾಷ್ಟ್ರ. ಇಲ್ಲಿ ನೀವು ಓಟಿಗೆ ನಿಲ್ಬಹುದು, ನಾನು ಓಟಿಗೆ ನಿಲ್ಬಹುದು. ನೀವು ಓಟಿಗೆ ನಿಂತು ದನವನ್ನ ತಿನ್ನಬಾರದು ಅಂತ ಕಾನೂನು ತರ್ತೇನೆ, ರಾಮ ಮಂದಿರ ಕಟ್ತೇನೆ, ಗಲ್ಲಿ ಗಲ್ಲಿಯಲ್ಲಿ ರಾಮನನ್ನು ಸ್ಥಾಪಿಸ್ತೇನೆ ಅಂತ ಹೇಳಿ ನಿಮ್ಗೆ ಬಹುಮತ ಸಿಕ್ಕಿದ್ರೆ ನೀವು ಅದನ್ನ ಅನುಷ್ಠಾನ ಮಾಡಬಹುದು. ಎಲ್ಲಿ ಇವರು ಎಲ್ಲಿ ಓಟಿಗೆ ನಿಂತಿದ್ದಾರೆ? ಇವರು ಓಟಿಗೆ ನಿಲ್ಸೋದು ಬಿಜೆಪಿ ಅವರನ್ನು, ಅವರು ಅಧಿಕಾರಕ್ಕೆ ಹೋದ ತಕ್ಷಣ ಪಾಕಿಸ್ತಾನಕ್ಕೆ ಹೋಗ್ತಾರೆ, ನವಾಜ್ ಶರೀಫ್ ಹತ್ರ ಮಾತಾಡ್ತಾರೆ. ಅಧಿಕಾರ ಸಿಗುವ ಮೊದಲು ಇವರು ಹಿಂದೂ ಬಗ್ಗೆ ಇನ್ನಷ್ಟು ಮಾತಾಡಬೇಕು. ಈ ಕಾರ್ಯಕ್ರಮದಲ್ಲಿ ಜನರು ಅವರ ಅನಿಸಿಕೆ ಅಂತ ಹೇಳ್ಬೋದು. ಒಂದು ಕಾಲ್ ಇದೆ, ಅದನ್ನ ಕೇಳೋಣ. ನಮಸ್ಕಾರ, ಹೇಳಿ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಓಕೆ, ಹೇಳಿ ಸರ್, ಹೇಳಿ, ನಿಮ್ಮ ಅನಿಸಿಕೆ ಏನು? ನನ್ನ ನರಕ ಎಂಬ ಒಂದು ಮಾತಿನ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಸರ್. ನಾನು ಒಬ್ಬ ಹಿಂದೂ ಆಗಿ ನನ್ನ ಗೆಳೆಯರು 10, 20, 30 ವರ್ಷಗಳಿಂದ ಮುಸ್ಲಿಮರೊಟ್ಟಿಗೆ ನಾನು ಇದ್ದೇನೆ ಸರ್ ಈ ಉಳ್ಳಾಲದಲ್ಲಿ. ಓಕೆ, ಯಾವುದೇ ಅಣ್ಣ ತಮ್ಮಂದಿರ ಅವರ ಹಬ್ಬ ಆಗ್ಲಿ ನಮ್ಮ ಹಬ್ಬ ಆಗ್ಲಿ, ನಾವು ಒಂದು ಅಣ್ಣ ತಮ್ಮಂದಿರಾಗಿ ಒಂದು ತಾಯಿಯ ಮಕ್ಕಳಾಗಿ ನಾವಿದ್ದೇವೆ. ಇಷ್ಟವರೆಗೆ ನಂಗೆ ಈ ಮಂಗಳೂರು ನರ್ಕಂದಲ್ಲಿ ಗೊತ್ತಾಗ್ಲಿಲ್ಲ ಸರ್, ಇಷ್ಟವರೆಗೆ ನನ್ನ ಜೀವನದಲ್ಲಿ. ಎಷ್ಟೇ ಇಲ್ಲಿ ಗಲಾಟೆ ಆದ್ರೆ, ಯಾರೋ ಒಂದು ಗಾಂಜಾ ವ್ಯಸನಿ, ಯಾರೋ ಮದ್ಯ ವ್ಯಸನಿ ಅವ ಗಲಾಟೆ ಮಾಡಿ ಬಸ್ಸಿಗೆ ಕಲ್ಲೋಡಿದ್ರೆ ಆಗಲೇ ಇಲ್ಲಿ ಸೆಕ್ಷನ್ ಆಯ್ತು, ಕರ್ಫ್ಯೂ ಆಯ್ತು. ಲೋಕಕ್ಕೆ ಮಂಗಳೂರು ಅಂದ್ರೆ ಏನೋ ಒಂದು ಭಯ ಹುಟ್ಟಿಸುವ ರೀತಿ ಆಯ್ತು. ನಾವು 12 ಗಂಟೆ 1 ಗಂಟೆ ರಾತ್ರಿ ಕೂಡ ನಾವು ಹೋಗ್ತೇವೆ ಸರ್ ಒಟ್ಟಿಗೆ, ಅಣ್ಣ ತಮ್ಮ ಮಕ್ಕಳಾಗಿ ಒಂದು ತಾಯಿಯ ಮಕ್ಕಳಾಗಿ ನಾವಿಲ್ಲಿದ್ದೇವೆ. ಈ ಯಾರು ಸರ್ ಇದಕ್ಕೆ ಈಗ ಮುಖ್ಯ ಕಾರಣ? ಈ ಮೈನಾರಿಟಿ ವೋಟ್ ಬ್ಯಾಂಕಿಗೋಸ್ಕರ ಮುಸ್ಲಿಮರನ್ನು ತುಷ್ಟೀಕರಣ ಮಾಡಿ ಕಾಂಗ್ರೆಸ್ನವರು ಈ ಹಿಂದೂ ಮುಸ್ಲಿಂ ಅನ್ನು ಒಡೆದುಕೊಂಡು ಇದು ಈ ಸಮಾಜದ ಮುಖ್ಯ ಧಾರೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಟ್ಟಿಗೆ ಕೂತುಕೊಂಡು ಈ ಗೋಸಾಗಾತ ಮತ್ತು ಲವ್ ಜೀವದ ಅಂತದನ್ನೆಲ್ಲ ಬಗೆಹರಿಸುವುದು ಬಿಟ್ಟು ಒಬ್ಬ ಹಿಂದೂ ಮುಸ್ಲಿಂಗಳನ್ನು ಒಟ್ಟೊಟ್ಟಿಗೆ ವೋಟ್ ಬ್ಯಾಂಕಿಗೆ ಬೇಕಾಗಿ ತಮ್ಮನ್ನು ಒಡೆಸಿಕೊಂಡು ಈ ಅಶಾಂತಿಯನ್ನು ಕಳಿಸಿ ನಮ್ಮನ್ನು ಈ ರಾಜಕೀಯ ಪಕ್ಷಗಳನ್ನು ನರಕಂದಲ್ಲಿ ಮಾಡೋದಲ್ಲದೆ ನಾವು ನರಕ ಆಗಲಿಲ್ಲ ಸರ್. ನಾವು ಜೀವಕ್ಕೆ ಜೀವ ಕೊಡ್ತೇವೆ ಅನ್ನ ತಮ್ಮಿಂದರಾಗಿ, ನಾವು ಅಷ್ಟು ಸಂತೋಷದಲ್ಲಿ ಎಲ್ಲಿ ಸರ್ ಮಂಗಳೂರು ನರಕ? ಮಂಗಳೂರು ಅಂದ್ರೆ ಈ ಪುಣ್ಯ ಭೂಮಿಯಲ್ಲಿ ನರಕ ಅಲ್ಲ ಸರ್, ಇದು ಇದು ದೇವರದ ದೇವಸ್ಥಾನ. ಪ್ರಶ್ನೆ, ನಿಮ್ ಪ್ರಶ್ನೆ ಅಮೃತ್ ಶಣೆ ಅವರಿಗೆ ಏನೀಗ ಅಥವಾ ಅಂಬಿಕಾ ನಾಯಕ್ ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಸರ್ ಸತ್ಯ ಅಂದ್ರೆ ಅವರ ಚಿಂತನೆ ಮಾಡ್ಬೇಕು. ಈ ರಾಜಕೀಯ ವ್ಯಕ್ತಿಗಳು ಬರೀ ಥರ್ಡ್ ಕ್ಲಾಸ್ ಸರ್, ಅವ್ರ ಚಿಂತನೆ ಮಾಡ್ಬೇಕು. ಈ ವೈಯಕ್ತಿಕ ಕಾರಣಗಳ ಸ್ವಂತ ಸ್ವಾರ್ಥಕ್ಕಾಗಿ ಹಿಂದೂ ಮುಸ್ಲಿಂ ಅನ್ನು ಒಟ್ಟಿಗೆ ಇದು ಮಾಡಿ ದ್ವೇಷಿಸಿ ನಮ್ಮನ್ನು ಒಂದು ಸಮಾಜದಿಂದ ಬೇರ್ಪಡಿಸುವ ರೀತಿಯಲ್ಲಿ ಅವರು ಮಾಡುದು ಸರ್. ಈಗ ಬಹಿಷ್ಕಾರ ಆಗ್ಬೇಕು ಈ ಮಳೆಯಿಂದ. ಧನ್ಯವಾದ ಸರ್, ಧನ್ಯವಾದ. ತಮ್ಮ ವಿಷಯ ಇದೇ ವಿಚಾರದಲ್ಲಿ ನಾವು ಮಾತುಕತೆಯನ್ನು ಮಾಡ್ತಾ ಇದೀವಿ, ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದ. ಎಸ್, ಅಮೃತ್ ಶಣೆ ಅವ್ರ ಹತ್ರ, ಅದೇ ರೀತಿ ಅಂಬಿಕಾ ನಾಯಕ್ ಅವ್ರ ಹತ್ರ. ಈಗಾಗಲೇ ಅವ್ರು ಹೇಳಿದ್ರು, ಎಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕಿಗೋಸ್ಕರ ಈ ರೀತಿಯ ಒಂದು ರಾಜಕಾರಣ ನಡೀತಾ ಇದೆ. ಹಿಂದೂ ಸಂಘಟನೆಗಳಲ್ಲಿ ಧನ ಸಾಗಾಟ ಮತ್ತೆ ಆ ವಿಚಾರಗಳಲ್ಲಿ ಲವ್ ಜಿಹಾದ್ ಅಂತೇಳಿ ಕಾರ್ಯಕರ್ತರ ನೇಪಿಸುವಂತ ಕೆಲಸ ಆಗ್ಲಿ, ಕಾಂಗ್ರೆಸ್ ಅದೇ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡೋ ವಿಷಯದಲ್ಲಿ, ಅಂದ್ರೆ ವೋಟ್ ಬ್ಯಾಂಕಿಗೋಸ್ಕರ ಮಾಡ್ತಾ ಇರೋ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಈ ರಾಜಕಾರಣಕ್ಕೋಸ್ಕರ ಈ ತರ ಟಾಪಿಕ್ಸ್ ಗಳು ಬರ್ತಾ ಇದೆಯಾ? ಈ ನರಕದ್ದು ಇವ್ರು ಹೇಳಿದ ಸ್ಟೇಟ್ಮೆಂಟ್ ಮೇಲೆ ಹೋಗುವ ನಾವು. ರಮ್ಯಾ ಅವ್ರದೇ, ರಮ್ಯಾ ಅವರು ಈಗ ಒಂದು ಕ್ಲಿಪ್ಪಿಂಗ್ ಅಲ್ಲಿ ನಾವು ನೋಡಿದ್ವಿ, 1 ತಿಂಗಳ ಹಿಂದೆ ಬುಕ್ ಆಗಿತ್ತು ಅಂತ ಹೇಳಿ. ರಮ್ಯಾ ಮಂಗಳೂರಿಗೆ ಬರುವಂತ ವಿಷಯ ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ಅಲ್ಲಿ ಮೊಸರು ಕುಡಿಕೆ ಪ್ರೋಗ್ರಾಮ್ ಇದೆ ಅಂತಾನು ಗೊತ್ತಾಗಿಲ್ಲ. ಇದು ಒಂಥರ ಮಾರ್ಕೆಟಿಂಗ್ ಹೈಪ್ ಕೊಟ್ಟ ಹಾಗೆ. ಅಮೃತ್ ಶಣೆ ಅವ್ರು ಏನ್ ಹೇಳ್ತೀರಿ, ಇದೆಲ್ಲಾದ್ರೂ ಒಂದ್ ಕಡೆ ಒಂದ್ ರೀತಿ ಪಿಆರ್ ಸ್ಟ್ರಾಟಜಿ? ರಮ್ಯಾ ಅವರು, ನಾನು ರಮ್ಯಾ ಅವರ ವಿಡಿಯೋ ಇವತ್ತು ನೋಡಿದ್ದು, ನನಗೆ ಈಗ ಫ್ಲ್ಯಾಶ್ ಆಯ್ತು. ಆಕ್ಚುಲಿ ನಾನು ಕೂಡ ರಾಜ್ಯಾದ್ಯಂತ ಪಾಲಿಟಿಕ್ಸ್ ಅಂತ ತಿರುಗಾಡಿದ್ದೀನಿ. ಸಾಮಾನ್ಯವಾಗಿ
ಕರ್ನಾಟಕದ ಎಲ್ಲಾ ಭಾಗದವರು ನಮ್ಗೆ ಮಂಗಳೂರಿನವರು ಹೇಳುದು. ಖಂಡಿತ ಖಂಡಿತ ನೀವು ಒಪ್ತಿರೋದು ಖಂಡಿತ. ಈಗ ಒಬ್ರು ಫೋನ್ ಮಾಡಿದ್ರು, ಅವರಿಗೆ ಏನು ದುರ್ಘಟನೆ ಆಗ್ಲಿಲ್ಲ, ದೇವರದಿಂದ ಆಗುದು ಬೇಡ. ಆ ಪ್ರವೀಣ್ ಪೂಜಾರಿಯ ತಾಯಿಯವ್ರ ಹತ್ರ ಕೇಳಿದ್ರೆ ಹೋಗಿ, ಅವರಿಗೆ ನರಕ ದರ್ಶನ ಆಗಿದೆ ಇತ್ತೀಚೆಗೆ. ಇದೇ ರೀತಿ ಹಿಂದೂ ಸಂಘಟನೆ ಅಂತ ಹೋಗಿ, ದನ ಹಿಡಿತೇನೆ ಅಂತ ಹೋಗಿ, ಅಥವಾ ಧರ್ಮ ರಕ್ಷಣೆ ಮಾಡ್ತೇನೆ ಅಂತ ಹೋಗಿ ಎಷ್ಟೋ ಜನ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಇವತ್ತು. ಆ ಜೈಲಿನಲ್ಲಿ ಅವರಿಂದ ಬಿಡಿಸ್ಲಿಕ್ಕೆ ತೊಗಾಡಿ ಆಗ್ಲಿ, ಇವ್ರು ಹೋಗ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ಇಂಥ ಪ್ರಚೋದನಕಾರಿ ಮಾತುಗಳಾಡೋರು ಯಾವತ್ತೂ ಹೋಗಿ ಬಿಡಿಸ್ಕೊಂಡೋದ್ ಬಂದದಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಕ್ಕಳನ್ನಾಗ್ಲಿ ಅಥವಾ ದೊಡ್ಡ ದೊಡ್ಡ ಭಾಷಣ ಮಾಡಿದವರ ಮಕ್ಕಳನ್ನು ನಾವು ಸಾಫ್ಟ್ವೇರ್ ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಜೈಲಲ್ಲಿರೋದು ಈ ಪೂಜಾರಿ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಮಕ್ಕಳು. ನೋಡಿ ಇಲ್ಲಿ ರಮ್ಯಾ ಅವರು ಹಿಂದೂ, ಒಂದ್ ನಿಮಿಷ ನೀವು ಮಾತಾಡೋ, ನಾನು ಮಾತಾಡೋದಿಲ್ಲ, ಒಂದ್ ನಿಮಿಷ. ರಮ್ಯಾ ಅವರು ಹಿಂದೂ ಮುಸ್ಲಿಂ ಹೇಳಲಿಲ್ಲ. ಮನೋಹರ್ ಪಾರಿಕರ್ ಅವರು ಪಾಕಿಸ್ತಾನ ನರಕ ಅಂತ ಹೇಳಿದ್ರು. ವ್ಯಾರಾಸ್ ಅವ್ರದೇ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನದೊಟ್ಟಿಗೆ ಸ್ನೇಹ ಹಸ್ತ ಚಾಚಿದ್ದಾರೆ. ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ನವಾಜ್ ಶರೀಫ್ ಅವರನ್ನು ಆಮಂತ್ರಿಸಿದ್ದಾರೆ. ಇದ್ರ ಬಗ್ಗೆ ಅಂಬಿಕಾ ನಾಯಕ್ ಅವ್ರ ನಿಲುವು ಹೇಳಬೇಕೀಗ ನಂದಾದ್ಮೇಲೆ. ಆಮೇಲೆ ಪಾಕಿಸ್ತಾನ ಜೊತೆ ಸ್ನೇಹ ಮಾಡಲಿಕ್ಕೆ ಬಹಳ ರಾಜತಾಂತ್ರಿಕ ಪ್ರಯತ್ನಗಳು ನಡೀತಾ ಇದೆ. ಈಚೆ ಕಡೆ ನಮ್ಮ ರಕ್ಷಣಾ ಸಚಿವರು ಅದನ್ನ ನರಕಕ್ಕೆ ಹೋಲಿಸ್ತಾರೆ. ನಾನೊಂದು ಪ್ರಶ್ನೆ ಕೇಳಬೇಕು ಅಮೃತ್ ಶಣೆ ಅವ್ರ ಹತ್ರ. ನನ್ನ ಹತ್ರ ಇರೋ ಡೇಟಾ ಪ್ರಕಾರ ಲಾಸ್ಟ್ ಒಂದೂವರೆ ವರ್ಷ ಡೇಟಾ ತಗೊಂಡಿದ್ದೇನೆ, 42 ಬಾಂಬ್ ಬ್ಲಾಸ್ಟ್ಗಳಾಗಿದೆ ಪಾಕಿಸ್ತಾನದಲ್ಲಿ. 42 ಬಾಂಬ್ ಬ್ಲಾಸ್ಟ್ ಆಗಿದೆ, ಏನಿಲ್ಲ ಅಂತ ಹೇಳಿದ್ರೆ 1,500 ಜನರು ಮಡಿದಿದ್ದಾರೆ, ಅದರಲ್ಲಿ ಮೋರ್ ದನ್ 1,000 ಪೀಪಲ್ ಆರ್ ಇನ್ನೋಸೆಂಟ್. ನಿಮ್ಮ ಹತ್ರ ಇರೋ ಡೇಟಾ ಪ್ರಕಾರ ನರೇಂದ್ರ ಮೋದಿ ಅವರು ಪಾಕಿಸ್ತಾನವನ್ನು ಶತ್ರು ರಾಷ್ಟ್ರ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಶತ್ರು ರಾಷ್ಟ್ರ ಅದು ನೀವೇ ಹೇಳಬೇಕು. ಅಲ್ಲಲ್ಲ, ಮಾಧ್ಯಮದ ಡೇಟಾ ಅನ್ನು ಕೊಡ್ತಾ ಇದ್ದೀನಿ ನಾನು. ಅಲ್ಲ, ಅಂತ ಘೋಷಣೆ ಆಗ್ಲಿಲ್ಲ ಸರ್. ಹಾ, ಪಾಕಿಸ್ತಾನವಾಗ್ಲಿ ಅಥವಾ ನಮ್ಮ ನೆರೆಹೊರೆ ಯಾವ ರಾಷ್ಟ್ರವನ್ನು ನಾವು ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಲಿಲ್ಲ. ಅಲ್ಲಿ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಹಾಗೆ ಹೇಳಿದಾಗ ಸ್ನೇಹವನ್ನು ಸಾಧಿಸ್ತೀರ ಹೇಗೆ? ನಾನು ಅಂಬಿಕಾ ನಾಯಕ್ ಅವರಿಗೆ ಟೀಕೆ ಮಾಡಿ, ಬೆಳಿಗ್ಗೆ ಟೀಕೆ ಮಾಡಿ, ಸಂಜೆ ಅವ್ರ ಜೊತೆ ಸ್ನೇಹ ಮಾಡ್ಲಿಕ್ಕೆ ಹೋದ್ರೆ ಅವರಲ್ಲಿ ಯಾವ ವಾತಾವರಣ ಮನಸ್ಸಿನಲ್ಲಿ ಮೂಡಿರುತ್ತೆ? ಏನ್ ಹೇಳ್ತೀರಾ ಅಂಬಿಕಾ ನಾಯಕ್ ಅವರೇ? ಇದು ಒಂದ್ ನಿಮಿಷ, ನಾನು ಕಂಪ್ಲೀಟ್ ಮಾಡ್ತೇನೆ. ಆ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಬಂದ ರಮ್ಯಾ ಅವ್ರು ಹೇಳಿರುವಂತದ್ದು, ಅಲ್ಲಿ ಅಂತ ವಾತಾವರಣ ಇಲ್ಲ. ಅಲ್ಲಿ ಆ ಸಿವಿಲಿಯನ್ಸ್ ಒಳ್ಳೇದಿದ್ದಾರೆ. ಟೆರರಿಸ್ಟ್ ಅನ್ನು ನಾವು ಖಂಡನೆ ಮಾಡ್ತೀವಿ. ಆರ್ಮಿ, ISI ನಮ್ಮ ದೇಶದ ವಿರುದ್ಧ ಯಾರ್ಯಾರು ಪಿತೂರಿ ಹೇಳಿದಾರ ಅವರು? ಅವ್ರು ಏನ್ ಹೇಳಿದ್ದಾರೆ? ಪಾಕಿಸ್ತಾನದಲ್ಲಿ, ಪಾಕಿಸ್ತಾನ ನರಕ ಅಲ್ಲ, ಅಲ್ಲಿ ಒಳ್ಳೆ ಜನ ಇದ್ದಾರೆ ಹೇಳಿದ್ರು. ಅದ್ರ ಅರ್ಥ ಅಲ್ಲಿ ಕೆಟ್ಟ ಜನ ಟೆರರಿಸ್ಟ್ ಇಲ್ಲ ಅಂತಲ್ಲ, ಅಲ್ಲಿ ಕೂಡ ಒಳ್ಳೆ ಜನ ಇದ್ದಾರೆ ಹೇಳಿ. ಈಗ ಇಲ್ಲಿ ದನ ಹಿಡಿಯೋರು, ಕೊಚ್ಚಿ ಹಾಕುವವರಿದ್ದಾರೆ, ನಮ್ಮಂತವ್ರು ಇಲ್ವಾ? ನಾವಂತ ಅಪರಾಧ ಕೃತ್ಯ ಮಾಡ್ಲಿ? ದನ ಹಿಡಿಯೋರು ಅವಾಗದಿಂದ ಅವ್ರು ದನ ಹಿಡಿಯೋರು ಹಿಂದೆ ಇದ್ದಾರೆ. ಈಗ ಸಂಘಟನೆಯಲ್ಲಿ ಇದ್ದು ನಾನು ಸಂಘಟನೆ, ಯಾವುದೇ ಸಂಘಟನೆ, ನವಾಜ್ ಶರೀಫ್ ಬಂದ ಬಗ್ಗೆ ಒಂದೇ ಟಾಪಿಕ್ ಅಲ್ಲಿ ಮಾತಾಡುವ ನಾವು. ನೀವು ಫಸ್ಟ್ ದನ ಹಿಡಿಯೋರು ಪ್ರವೀಣ್ ಪೂಜಾರ್ ಅವ್ರ ಎಕ್ಸಾಂಪಲ್ ಕೊಟ್ರಿ. ಯಾವುದೇ ಸಂಘಟನೆಯವರು ದನ ರಕ್ಷಣೆ ಅಂತಾರೆ, ಅಲ್ಲಿ ಹೊಡಿಲಿಕ್ಕೆ ಹೋದಾಗ ಅಥವಾ ನಿಲ್ಲಿಸ್ಲಿಕ್ಕೆ ಹೋದಾಗ ಯೂಶಲಿ ಹೊಡೆಯೋದು ಆಮೇಲೆ ಇರುತ್ತೆ. ನಿಲ್ಲಿಸ್ಲಿಕ್ಕೆ ಹೋದಾಗ ನೀನು ಯಾವ ಜಾತಿ, ನೀನು ಪೂಜಾರಿಯ, ನೀನು ಬ್ರಾಹ್ಮಣ ಅಂತ ಯಾವತ್ತೂ ಕೇಳಿಲ್ಲ. ಇವ್ರು ಈಗಷ್ಟೇ ಹೇಳಿದ್ರು ಪೂಜಾರಿ ಮಕ್ಕಳು, ಇವರು ಸಂಘಟನೆಯವರು ಅವ್ರ ಮಕ್ಕಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ. ಎಷ್ಟೋ ಸಲ ಎಷ್ಟೋ ಇನ್ಸಿಡೆಂಟ್ ಸಿಕ್ಕಿದ್ದಾರೆ. ಯಾರಿಗೆ ಹೊಡೆದದ್ದು ಪ್ರಕರಣವೇ ಬರಲಿಲ್ಲ ಇರ್ಬೋದು, ಯಾಕಂದ್ರೆ ಸಿಕ್ಕಿದಾರೋ ಇಲ್ವೋ ಅದು ಪ್ರಕರಣ ಬಂದ್ರೆ ಮಾತ್ರ ಮಾಡ್ಬೇಕಂತಾಗಿಲ್ಲ. ಸಂಘಟನೆಯವರು ವಿದೌಟ್ ಪ್ರಕರಣ ಬ್ಯಾನರ್ ಹಿಡ್ಕೊಂಡು ಕೆಲಸ ಮಾಡೋ ಸಂಘಟನೆಗಳಿದಾವೆ. ಸೊ ನಮ್ ಸಂಘಟನೆ ಮಾಡುತ್ತೆ, ನನ್ ಗೊತ್ತಿದೆ ಮಾಡ್ತಾ ಇದೀವಿ ಅಂತ. ಸೊ ಇಲ್ಲಿ ದನ ಹಿಡಿಯುವವ ಯಾವ ಜಾತಿ ಅಂತ ಇಲ್ಲಿ ಯಾಕೆ ಇನ್ನೂ ಸಹ ನಮ್ಮ ಜಾತಿ ಪ್ರಕಾರ ನಮ್ಮನ್ನು ಡಿವೈಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ? ಪೂಜಾರಿ ಅವ್ರ ಮಕ್ಕಳು ಹೋಗ್ತಾರೆ, ಅವ್ರು ಮಾತ್ರ ಜೈಲಲ್ಲಿ ಇರ್ತಾರೆ. ಯಾಕೆ ಹಿಂದೂಗಳು ಒಂದಾಗಬೇಕು ಅಂತ ಪ್ರತಿ ಒಂದು ಸಂಘಟನೆಯಲ್ಲಿ ಮೇನ್ ಹೇಳೋದು ಹಿಂದೂಗಳು ಒಂದಾಗಿ ನಾವು ಒಂದಾಗಬೇಕು ಅಂಥೇಳಿ. ಅದು ಎಟ್ಲೀಸ್ಟ್ ನಾನು ಹೋದಾಗ ನಾನು ಪ್ರತಿಯೊಂದು ಕಡೆ ಹೇಳೋದು ನಾವು ಒಂದಾಗಬೇಕು ಅಂತ. ನನಗಲ್ಲಿ ಜಾತಿ ಇಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಜಾತ್ಯತೀತ ರಾಷ್ಟ್ರ ಆಗಿದೆ ಎಂಬ ವಿಷಯವೇ ಗೊತ್ತಿಲ್ಲ ಇವರಿಗೆ. ಯಾವ ಬೇಸಿಸ್ ಅಲ್ಲಿ ಹೇಳ್ತಾ ಇದ್ದೀರಿ? ಇಲ್ಲಿ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ ಎಂಬ ವಿಷಯವೇ ಗೊತ್ತಿಲ್ಲ ಇವರೇ ಹೋಗಿ ಕೇಳ್ತಾರೆ. ನಮಸ್ಕಾರ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಯಾರು ಮಾತಾಡ್ತಾ ಇದ್ದೀರಿ ಹೇಳಿ ಸರ್. ಶಶಿಕಾಂತ್ ಶಾನ್ಬಾಗ್ ಅಂತ ಬೈಂದೂರಿಂದ. ಶಶಿಕಾಂತ್ ಶಾನ್ಬಾಗ್ ಬೈಂದೂರಿಂದ ಹೇಳಿ ಸರ್, ಏನ್ ನಿಮ್ಮ ಅನಿಸಿಕೆ? ಈಗ ರಮ್ಯ ಅವರು ಹೇಳಿದ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಏನಿಲ್ಲ ಬಿಡಿ, ದಿವಸ ಹೇಳ್ತಾ ಇರ್ತಾರೆ, ಬರ್ತಾ ಇರುತ್ತೆ. ಆದ್ರೆ ಅಮೃತ್ ಶಾ ದಯವಿಟ್ಟು ಒಂದು ಪ್ರಶ್ನೆ ಕೇಳ್ತೇನೆ. ಪ್ರವೀಣ್ ಪೂಜಾರಿ ಹತ್ಯೆ ಬಗ್ಗೆ ಅವ್ರ ತಾಯಿ ಹತ್ರ ಕೇಳಿ ಅಂತ ಹೇಳಿದ್ರು. ಹೌದು, ಸುಕಾನ್ ಶೆಟ್ಟಿ ಅವ್ರ, ಸುಕಾನ್ ಶೆಟ್ಟಿ ಸತ್ತೋದಾಗ ಅವ್ರ ತಾಯಿ ಹತ್ರ ಹೋಗ್ಬೇಕಂತ ಹೇಳಿದ್ರು ಗೊತ್ತಿಲ್ವಾ? ಸುಕಾನ್ ಶೆಟ್ಟಿ ಸಾಯಿಸಿದ ಮುಸ್ಲಿಮ್ರು. ಹೌದು, ಅವನ ಮನೆಗೆ ಹೋದ್ರಿ, ಓಟ್ ತಪ್ಪತ್ತೆ. ಮೈಸೂರಲ್ಲಿ ರಾಜು ಹತ್ಯೆ ಆಯ್ತು, ಮುಸ್ಲಿಮರು ಸಾಯಿಸ್ರು, ರಾಜು ಮನೆಗೆ ಹೋದ್ರೆ ಇವ್ರಿಗೆ ಓಟ್ ಇಲ್ಲ. ಉತ್ತಪ್ಪ ಸತ್ತೋದ್ರು, ಡಿವೈಎಫ್ ಅವರು ಯಾರೋ ಮಾಡಿದ್ರಂತ ಆಯ್ತದು, ಅಲ್ಲಿ ಹೋದ್ರೆ ಇವ್ರಿಗೆ ಓಟ್ ಇಲ್ಲ. ಕರೆಕ್ಟ್.
ಯಾಕೆ ಸ್ವಾಮಿ ಪ್ರವೀಣ್ ಪ್ರವೀಣ್ ಪೂಜಾರಿ ಅಂತೇಳಿ ಹಿಂದೂ ಹಿಂದೂ ಹೊಡ್ಕೊಂಡ್ರು ಅಂತೇಳಿ ಯಾಕೆ ಸ್ವಾಮಿ ನೀವ್ ಎತ್ತಿ ಕಟ್ತೀರಾ? ಸ್ವಾಮಿ 90 ನಿಮ್ಮ ಸರ್ಕಾರ 60 ವರ್ಷ ಅಧಿಕಾರ ಮಾಡಿದೆ. ಓಕೆ, ಕಾಶ್ಮೀರದಲ್ಲಿ ಭಾರತದ ಧ್ವಜ ಹರಿಸ್ಲಿಕ್ಕೆ ಆಗಿಲ್ಲ ನಿಮ್ಮ ಹತ್ರ. ನಿಮ್ಮ ಪಕ್ಷಗಳು ನಾಚಿಕೆ ಆಗ್ಬೇಕು. ಎಸ್ ಆಯ್ತು ಶಾನ್ ಬಾಗ್ರಿ, ಈ ಪ್ರಶ್ನೆಯನ್ನು ಅವ್ರಿಗೆ ಕೇಳ್ತೀನಿ. ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಪ್ರವೀಣ್ ಪೂಜಾರಿ ಅವ್ರು ಮಾತ್ರ ಕಾಣಿದ್ದ, ಮುತ್ತಪ್ಪ ಅವ್ರು ಕಾಣ್ಲಿಲ್ವಾ ಅಂತ ಪ್ರಶ್ನೆ ಕೇಳಿದ್ರು. ಏನ್ ಹೇಳ್ತೀರಿ ಅಂಬರೀಷ್? ಒಂದು ಅವರಿಗೆ ಕ್ಲಾರಿಫಿಕೇಶನ್, ಇದು ಬಹಳ ಬಿಜೆಪಿ ಅವರು ಬಹಳ ಒಂದು ತಾತ್ಸಾರವಾಗಿ ಕೇಳ್ತಾರೆ. 60 ವರ್ಷದಲ್ಲಿ ಒಂದು ಸಲ ವಾಜಪೇಯಿಗೆ ಕೂಡ ಅಧಿಕಾರ ಕೊಟ್ಟಿದ್ರು ಭಾರತದ ಜನ. ವಾಜಪೇಯಿ ಅವರು ಕಾಶ್ಮೀರದಲ್ಲಿ ಅವರೇನು ಹಾರಿಸಿದಾರ ಅದು ಕೇಳಬೇಕಾಗ್ತದೆ ಅವರಿಗೆ, ಅಥವಾ ಬಿಜೆಪಿ ಅವರ ಹತ್ರ ಇರಲಿ, ಅದು ಬೇರೆ ವಿಷಯ. ಆದರೆ ಒಂದು, ಇಲ್ಲಿ ಸಾವು ಕೊಲೆಗಳು ದಿನನಿತ್ಯ ಆಗ್ತದೆ. ಇಲ್ಲಿ ವೈಚಾರಿಕ ಹಿನ್ನೆಲೆಯಲ್ಲಿ ಪ್ರಚೋದನಾಕಾರಿ ಭಾಷಣವನ್ನು ಕೇಳಿ, ಉದ್ರೇಕಕಾರಿ ಭಾಷಣವನ್ನು ಕೇಳಿ ಮಾಡುವಂಥ ಅಪರಾಧ ಕೃತ್ಯಗಳು ಒಂದು. ನಮ್ಮ ಕಾಳಜಿ ಇರೋದು ಅಂಥ ಅಪರಾಧ ಕೃತ್ಯದ ಮೇಲೆ. ಅದಾಗಿ ನಾನು ವೈಯಕ್ತಿಕವಾಗಿ ಈ ಭೂಮಿ ಮೇಲೆ ನಡೆಯುವ ಪ್ರತಿಯೊಂದು ಕೊಲೆಯನ್ನು ನಾನು ಸಮಾನವಾಗಿ ಖಂಡಿಸ್ತೇನೆ. ಅದು ಮುಸ್ಲಿಂ ಎಂದು ನನಗೆ ಅಗತ್ಯ ಇಲ್ಲ, ನಾನು ಮನುಷ್ಯ, ನಾನು ಎಲ್ಲರನ್ನ ಅದೇ ದೃಷ್ಟಿಯಲ್ಲಿ ನೋಡುವಂಥದ್ದು. ನಾನು ಕಾಂಗ್ರೆಸ್ ಇದು ಪಾಲಿಸಿ ಕೂಡ ಹಾಗೆ, ಕಾಂಗ್ರೆಸ್ ಮುಸ್ಲಿಮರನ್ನು ತುಷ್ಟೀಕರಣ ಮಾಡ್ತದೆ ಎಂದು ಬಿಜೆಪಿಯವರು ಕಳೆದ 20 ವರ್ಷದಿಂದ ಆ ಥರ ಒಂದು ಪಿತೂರಿ ನಡೆಸಿ ನಮ್ಮ ಯುವಕರು ಅದನ್ನು ನಂಬುವ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ಗೆ ಹಿಂದೂಗಳು ಓಟ್ ಹಾಕದೇ ಇದ್ದಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ. ನಮ್ಮ ದೇಶದ ಎಲ್ಲ ರಾಜ್ಯಗಳ ಆಡಳಿತದ ಇತಿಹಾಸವನ್ನು, ನಮ್ಮ ದೇಶದ ಇತಿಹಾಸವನ್ನು ತೆಗೆದ್ರೆ 85% ಇಲ್ಲಿ ಅಧಿಕಾರಕ್ಕಿದ್ದದ್ದು ಕಾಂಗ್ರೆಸ್. ಹಿಂದೂಗಳು ಎಷ್ಟು ಶೇಕಡ ಇದ್ದಾರೆ ಇವರು ಹೇಳ್ತಾರೆ, ಎಷ್ಟು ಶೇಕಡ ಇದ್ದಾರೆ? 80% ಇದ್ದ ಹಿಂದೂ ದೇಶದಲ್ಲಿ ನಾವು ಹಿಂದೂ ಹಿಂದೂ, ಅದು ನಮ್ಮ ಮನೆಯಲ್ಲಿ ದೇವರು ದನ ಧರ್ಮ, ನಾನು ಕೂಡ ಧಾರ್ಮಿಕ ಹಿನ್ನೆಲೆ ನನಗೂ ಇದೆ ನನ್ನ ಮನೆಯಲ್ಲಿ. ನಾವು ರಸ್ತೆಗೆ ಬಂದಾಗ ಇದು ಸಾರ್ವಜನಿಕ ರಾಷ್ಟ್ರ, ಇದಕ್ಕೆ ಎಸ್ ಇಲ್ಲಿ ನಮಗೆ ಧರ್ಮ ಇಲ್ಲ. ನಾವು ಧರ್ಮವನ್ನು ಮೀರಿ ದೇಶವನ್ನು, ಕುವೆಂಪು ಅವರು ಹೇಳಿದ್ದಾರೆ ವಿಶ್ವಮಾನವ ಆಗ್ಬೇಕು ಹೇಳಿ, ಇವರು ಓದ್ಬೇಕು ಅದನ್ನ. ವಿಶ್ವಮಾನವ ಆಗುವ ನಿಟ್ಟಿನಲ್ಲಿ ನಾವು ಪ್ರತಿದಿನ ಹೆಜ್ಜೆ ಇಡಬೇಕು ಹೊರತುಪಡಿಸಿ ಇನ್ನೂ ಒಂದು ಚೌಕಟ್ಟಿನೊಳಗಿದ್ದು ಹಿಂದೂ 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 ಅಂತ ಹೇಳುದಲ್ಲ. ಈ ವಿಷಯ ಅಂಬಿಕಾ ನಾಯಕ್ ಅವ್ರ ಹತ್ರ ನಾನು ಪ್ರಶ್ನೆ ಕೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಬೇಕಾಗಿದೆ. ವಿರಾಮದ ನಂತರ ಅಂಬಿಕಾ ನಾಯಕ್ ಅವರಿಗೆ ಈ ಪ್ರಶ್ನೆ ಏನ್ ಕೇಳ್ತೀನಿ. ಎಸ್ ಒಂದು ವಿರಾಮವನ್ನು ತಗೊಳ್ಳೋಣ. ನರ್ಕ ಮಂಗಳೂರಲ್ಲೂ ಇದೆ, ಇರೋ ಜನ ತುಂಬಾ ಒಳ್ಳೆಯವರು. ನರ್ಕ ಮಂಗಳೂರಲ್ಲೂ ಇದೆ, ಇರೋ ಜನ ತುಂಬಾ ಒಳ್ಳೆಯವರು. ಎಸ್ ವೀಕ್ಷಕರೇ, ರಮ್ಯ ರಾಮಾಯಣ ಎಂಬ ಶೀರ್ಷಿಕೆಯೊಂದಿಗೆ ಈ ಒಂದು ಡಿಸ್ಕಷನ್ ಅನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಬ್ರೇಕಿಗೆ ಹೋಗೋಕ್ಕಿಂತ ಮುಂಚೆ ಅಮೃತ್ ಶಣೆ ಅವರು ಒಂದು ಪ್ರಶ್ನೆಯನ್ನು ಅಂಬಿಕಾ ನಾಯಕ್ ಅವರಿಗೆ ಕೇಳಿದ್ರು, ಈ ಬಗ್ಗೆ ಮಾತಾಡಬೇಕಾಗಿದೆ. ಎಸ್ ಅಂಬಿಕಾ ನಾಯಕ್ ಅವರೇ, ಹೇಳಿ, ಏನು ಹೇಳ್ತೀರಿ ಈ ಬಗ್ಗೆ? ತುಂಬ ಟಾಪಿಕ್ ಮಾತಾಡಿದ್ರು, ಒಂದೊಂದೇ ಆನ್ಸರ್ ಕೊಡ್ತೀನಿ. ಅವ್ರು ಏನು ಹೇಳಿದ್ರು ಅಂದರೆ ಕಾನೂನು ಇಲ್ವಾ ನಮ್ಮ ಹತ್ರ, ಕಾನೂನು ವ್ಯವಸ್ಥೆ ಇಲ್ವಾ ಅಂಥೇಳಿ. ನಾನು ಇದ್ರ ಬಗ್ಗೆ ಒಂದು ಮಾತಾಡಕ್ಕೆ ಹೇಳ್ತೀನಿ, ಇಷ್ಟಪಡ್ತೀನಿ. ಈಗ ಗೋವನ್ನು ಸಾಗಾಟ ಮಾಡಬೇಕಾದ್ರೆ ಯಾವುದು ಗೋವನ್ನು ಕಡಿಲಿಕ್ಕೆ ಅಂಥೇಳಿ ಯಾವ ಡಾಕ್ಟರ್ಸು ನಿಮಗೆ ಬರೆದು ಕೊಡೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ಅದಿದೆ, ಕಂಪ್ಲೀಟ್ ನಮ್ಮ ಬುಕ್ಸ್ ತಗೊಂಡಿದ್ದೀನಿ. ಅದರಲ್ಲಿ ಅವರಿಗೆ ಲೈಸೆನ್ಸ್ ಅಂತ ಬೇಕಿರುತ್ತೆ. ಮತ್ತೆ ಒಂದು ಟಾಟಾ ಮಹೀಂದ್ರ ಏಸ್ ಗಾಡಿಯಲ್ಲಿ 2 ದನ ತಗೊಂಡು ಹೋಗ್ಬೋದು. ಡೇ ಟೈಮಲ್ಲಿ ತಗೊಂಡು ಹೋಗ್ಬೇಕು, ಅದಕ್ಕೆ ಎಷ್ಟು ಹುಲ್ಲು ಬೇಕು, ಎಷ್ಟು ನೀರು ಬೇಕು, ಪ್ರತಿ ಒಂದು ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ ಸರ್ಟಿಫಿಕೇಟ್ ಅಲ್ಲಿ. ಇವರು ನಾರ್ಮಲಿ ಸಂಘಟನೆ ಅವರು ಹಿಡಿಯೋ ದನಗಳು ರಾತ್ರಿ ಟೈಮಿಗೆ, ಅದು ಓವರ್ ಲ್ಯಾಪ್ಸ್ ಆದ ದನ. ನಾವು ಕಾನೂನನ್ನು ಹಾಗಾದ್ರೆ ಪೊಲೀಸ್ ಗೌರ್ಮೆಂಟ್ ಅವರು ಪೊಲೀಸರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಲಿ, ನೀವು ದನಗಳನ್ನು ನೋಡ್ಕೊಳ್ಳಿ, ಇಂಥ ಯಾವುದು ಟ್ರಾಫಿಕಿಂಗ್ ಆಗಬಾರ್ದು ಅಂತ ಹೇಳಿ. ಆಟೋಮ್ಯಾಟಿಕಲಿ ಸಂಘಟನೆ ಅವರಿಗೆ ಯಾವುದೇ ಕೆಲಸ ಇರೋದಿಲ್ಲ. ಇನ್ನು ರಮ್ಯನ ಅವ್ರ ಸ್ಟೇಟ್ಮೆಂಟ್ ಗೆ ಹೋದ್ರೆ, ನಾವೀಗ ಅವ್ರು ನರಕ ಅಂದ್ರು, ಇಲ್ಲಿ ಕೂಡ ನನ್ಗೆ ಅನ್ಸುತ್ತೆ ಎಲ್ಲಿಯೋ ನಮ್ಮ ಸಂಘಟನೆ ಅವರು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಓವರ್ ರಿಯಾಕ್ಟ್ ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಯಾರು ಏನ್ ಮಾತಾಡಿದ್ರು ದೇವಲೋಕ ಹಾಳಾಗೋದಿಲ್ಲ ಅಂತ ಒಂದು ಗಾದೆ ಇದೆ, ನಾನು ಎಕ್ಸಾಕ್ಟ್ ವರ್ಡ್ ಹೇಳಲ್ಲ. ಸೊ ಆ ತರ ಇರ್ಬೇಕಾದ್ರೆ ನಾವು ದೇವ್ರು, ಈಗ ಒಬ್ರು ಫೋನ್ ಮಾಡಿದಾಗ ಹೇಳಿದ್ರು ನಮ್ದು ದೇವ್ರು ದೇವಸ್ಥಾನಗಳು ದೈವಗಳ ಇದ್ದಂತಹ ಊರಿದು ಅಂತ ಹೇಳ್ಕೊಂಡು. ಹಾಗಾದ್ರೆ ಯಾರು ಏನಾದ್ರು ಹೇಳಿದ್ರೆ ಆ ದೇವಲೋಕ ಯಾಕೆ ಹಾಳಾಗ್ಬೇಕಿತ್ತು? ಯಾಕೆ ನಮ್ಮವರು ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸ್ತಾ ಇದೆ? ಓಕೆ, ಒಂದು ಕಾಲ್ ಇದೆ ತಗೊಳ್ಳೋಣ. ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಶರತ್ ಕುಮಾರ್ ಅವರು ಉಡುಪಿಯಿಂದ. ಹೇಳಿ ಸರ್, ಏನ್ ಅನಿಸಿಕೆ ನಿಮ್ದು? ಕಾಂಗ್ರೆಸ್ ನಂಬಿಕೆ ಬಿಟ್ಟಿದ್ದಾರೆ ಅಂತೇಳಿ. ಓಕೆ,
ಅದರ ಬಗ್ಗೆ ಮಾತಾಡೋದಾದ್ರೆ ಈಗ ನಾನು ಕ್ವಶನ್ ಕೇಳ್ತೀನಿ. ಹಲೋ ಹೇಳಿ ಹೇಳಿ ಸರ್, ಕೇಳ್ತಾ ಇದೆ ಹೇಳಿ. ಇಲೆಕ್ಷನ್ ಅಲ್ಲಿ ಮಂಗಳೂರಿನ ಮೂರು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದಾರಲ್ಲ ಕಾಂಗ್ರೆಸ್ನವರು, ಅವ್ರಿಗೆ ಒಬ್ಬರು ಹಿಂದೆ ಸಿಕ್ಕಿಲ್ವಾ? ಓಕೆ ಓಕೆ ಓಕೆ, ಈ ಪ್ರಶ್ನೆ ಅಮೃತ್ ಶೆಣೆ ಅವ್ರಿಗೆ ಕೇಳ್ತೀವಿ ನಾವು. ಮಾತಿಗೇನು ಇದಕ್ಕೋದು ಬೇಡ. ಹಾ, ಅಲ್ಲಿ ಮೂರು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಇವ್ರಿಗೊಬ್ರು ಹಿಂದೂ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ನವರಿಗೆ ಮಂಗಳೂರಲ್ಲಿ. ಓಕೆ, ಈ ಪ್ರಶ್ನೆ ಅಮೃತ್ ಶೆಣೆ ಅವ್ರಿಗೆ ಕೇಳ್ತೇನೆ. ಸ್ಪಂದನ ವಾಹಿನಿಗೆ ಕರೆ ಮಾಡಿದಾಗ ಧನ್ಯವಾದಗಳು ಸರ್. ಎಸ್, ಅವ್ರು ಹೇಳ್ತಾ ಇದ್ದಾರೆ ನೀವು ತುಷ್ಟೀಕರಣ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ನವರು ಮೂರು ಅಲ್ಪಸಂಖ್ಯಾತರಿಗೆ ಮಂಗಳೂರಲ್ಲಿ ಸೀಟನ್ನು ಟಿಕೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಬಗ್ಗೆ ರಮ್ಯಾ ರಾಮಾಯಣಕ್ಕೆ ಯಾವ ರೀತಿ ಕನೆಕ್ಷನ್ ಇದೆ ಗೊತ್ತಿಲ್ಲ, ಆದರೆ ಮತ್ತೊಮ್ಮೆ ಪ್ರಶ್ನೆ ಕೇಳಬೇಕು. ಈ ರಮ್ಯಾ ರಾಮಾಯಣ ಏನು ನಡೆದಿದೆ, ಎಲ್ಲೋ ಒಂದು ಕಡೆ ಇದೊಂದು ಪೊಲಿಟಿಕಲ್ ಸ್ಟಂಟ್ ಆಗೋಯ್ತಾ, ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಿಂದ ಅಥವಾ ಬಿಜೆಪಿಯಿಂದ ಇದ್ರ ವಿಷಯದಲ್ಲಿ ಪ್ರತಿಭಟನೆಗಳು ಒಂದು ರೀತಿ ಪೊಲಿಟಿಕಲ್ ಸ್ಟಂಟ್, ಅಥವಾ ಎಲ್ಲೋ ಒಂದು ಕಡೆ ರಮ್ಯಾ ಅವರದ್ದೇ ಸ್ಟ್ಯಾಂಡ್ ಒಂದು ಪೊಲಿಟಿಕಲ್ ಸ್ಟಂಟ್ ಅಂತ ಒಂದು ಪ್ರಶ್ನೆ ಬರ್ತದೆ. ಯೂಶಲಿ ಜನ ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ನವರು ಮುಸ್ಲಿಮ್ಸ್ ಅನ್ನು ಎಪೀಸ್ ಮಾಡ್ಲಿಕ್ಕೆ ನೋಡ್ತಾರೆ ತುಷ್ಟೀಕರಣ ಹೇಳಿ. ಬಿಜೆಪಿಯಲ್ಲಿ ಮೈನಾರಿಟಿ ಮೋರ್ಚಾ ಏನ್ ಮಾಡ್ತಾ ಇದೆ? ಬಿಜೆಪಿ ಅವರು ಹಾಗರೆ ಮುಸ್ಲಿಮ್ಸ್ಗೆ ಟಿಕೆಟೇ ಕೊಡಲ್ವಾ? ಅದು ಅವರು ನಾವು ಪ್ರೋ ಹಿಂದೂ ಪಾರ್ಟಿ ಅಂತ ಎಲ್ಲಿ ಯಾರು ಹೇಳಿದಾರ? ಈ ಅವ್ರು ಬಂದ್ರು ಈಗ, ಆಗ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ಇಂದ, ನಾನು ನ್ಯೂಟ್ರಲ್ ಸ್ಟ್ಯಾಂಡ್ ಹೇಳ್ತಾ ಇದ್ದೀನಿ, ಆಫ್ ಕೋರ್ಸ್ ಸಂಘಟನೆ ಸ್ಟ್ಯಾಂಡ್ ಇಂದ ಹೇಳಿಕ್ ಇಷ್ಟಪಡೋದಿಲ್ಲ, ಆದ್ರೆ ಜಸ್ಟ್ ಹೇಳ್ತಾ ಇದ್ದೀನಿ. ಈಗ ಇವ್ರು ಆಗ ಒಂದು ಕ್ವಶನ್ ಕೇಳಿದ್ರು, ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ಅದು, ವಾಜಪೇಯಿ ಸರ್ಕಾರ ಇತ್ತು ಆಗ್ಲೂ ಮಾಡ್ಲಿಲ್ಲ ಅಂತ ಹೇಳಿ. ಈಗ ಮೋದಿ ಅವರು ಅಂತಂದೊಂದು ಒಂದು ಕಾರಣ ಅದೇ, ಅಂದ್ರೆ ನಮ್ಗೋಸ್ಕರ ಯಾರು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು. ಸೊ ನಿಜ, ಹಾಗಾದ್ರೆ ಅಲ್ಲಿ ವಾಜಪೇಯಿ ಅವ್ರು ಮಾಡ್ಲಿಲ್ಲ, ಯಾಕೆ ಮಾಡ್ಲಿಲ್ಲ? ಅಲ್ಲಿ ಅಲ್ಲಿ ಕೂಡ ಎಪೀಸ್ಮೆಂಟೇ ಬಂತು. ಮೊನ್ನೆ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲೂ ಗೂಂಡಾಗಳಂತ ಹೇಳಿ ಒಂದು ಪಕ್ಷ ಒಂದು ಧರ್ಮ ಮಾಡ್ತಾರೆ, ಇನ್ನೊಂದು ಪಕ್ಷ ಇನ್ನೊಂದು ಧರ್ಮ ಎಪೀಸ್ ಮಾಡ್ತಾರೆ. ಅವ್ರು 18% ಇದ್ರು, ಅವ್ರು 18% ಇದ್ರು, ಅವ್ರು ಯಾವ ಗವರ್ನಮೆಂಟ್ ಬಂದ್ರು ಅದ್ರ ತನ್ನ ಕೆಲಸ ಮಾಡಿಸೋಸಿದ್ದಾರೆ. ಓಕೆ ಓಕೆ, ಏನ್ ಹೇಳ್ತೀರಾ? ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ. ನಾನು ಇದನ್ನು ಹೇಳಲೇಬೇಕು ಅಂಬಿಕಾ ಅವರಿಗೆ, ಇದರ ಮುಖಾಂತರ ಈ ಹಿಂದೂ ಮಹಾಸಭಾದ ಕಟ್ಟ ಕಡೆಯ ಕಾರ್ಯಕರ್ತನಿಗೂ ಈ ನಾನು ಹೇಳುವ ವಿಚಾರ ಮುಟ್ಟಬೇಕು. ಓಕೆ ನೋಡಿ, ನಾವು ಈ ದೇಶದಲ್ಲಿ ಬೇರೆ ಬೇರೆ ಧರ್ಮವನ್ನು ಖಾಸಗಿಯಾಗಿ ಪಾಲಿಸಿಕೊಂಡು ಬಂದಿದ್ವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಾವು ಒಂದು ಸಂವಿಧಾನವನ್ನು ಒಪ್ಪಿಕೊಂಡು ಅದಕ್ಕೆ ಸರಿಯಾಗಿ 5-5 ವರ್ಷಕ್ಕೆ ಚುನಾವಣೆಗಳನ್ನು ಮಾಡಿ ಆ ಸಂವಿಧಾನದಲ್ಲಿ ನಮಗೆ ಏನೇನು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲ ಮಾಡಿಕೊಂಡು ಅದರ ವಿರುದ್ಧ ಹೋದವರಿಗೆ ಕಾನೂನಿನಲ್ಲಿ ಶಿಕ್ಷೆಗಳನ್ನು ಕೊಟ್ಕೊಂಡು ಇಷ್ಟು ವರ್ಷ ನಾವು ಮುಂದೆ ಬಂದಿದ್ದೇವೆ. ನಮ್ಮ ಸಂವಿಧಾನ ಎಷ್ಟು ಅದ್ಭುತ ಮತ್ತು ಫ್ಲೆಕ್ಸಿಬಲ್ ಹೇಳಿದರೆ, ಇವರು ಯಾಕೆ ಬಿಜೆಪಿಯನ್ನು ನೆಚ್ಕೊಂಡಿರಬೇಕು? ಇವರಿಗೂ ಬಿಜೆಪಿ ಮೇಲೆ ಸಮಾಧಾನ ಇದ್ದಾಗೆ ತೋರೋದಿಲ್ಲ. ಅಂದ್ರೆ ಒಂದ್ ನಿಮಿಷ ಅಲ್ಲ, ನಿಮ್ದು ಹಿಂದೂ ಮಹಾಸಭಾ ಇರ್ಬೋದು, ಬಟ್ ಸಾಮಾನ್ಯವಾಗಿ ಹಿಂದೂ ಮಹಾಸಭಾ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಬಿಜೆಪಿಯ ನಡುವೆ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ನೋಡ್ಲಿಕ್ಕೆ ಸಿಗ್ತಾರೆ ಅಲ್ಲಿ ಇಲ್ಲಿ ಎಲ್ಲ. ಅದು ನೀವು ಒಪ್ಪುತ್ತೀರಾ ಇಲ್ಲ ಗೊತ್ತಿಲ್ಲ, ಬಟ್ ನಾನಂತೂ ಬಹಳ ಸೂಕ್ಷ್ಮವಾಗಿ ನೋಡ್ತೇನೆ. ಇವ್ರು ಏನ್ ಮಾಡ್ಬೇಕು ಹೇಳಿದ್ರೆ, ಇವ್ರು ಓಟಿಗೆ ನಿಲ್ಬೇಕು. ಈಗ ಅರವಿಂದ್ ಕೇಜ್ರಿವಾಲ್ ರಸ್ತೆಯಲ್ಲಿ ಕೂತು ಧರಣಿ ಮಾಡ್ತಿದ್ರು, ನಾನು ಕೂಡ ಫೇಸ್ಬುಕ್ ಅಲ್ಲಿ ಬಹಳ ಬರಿತಿದ್ದೆ. ಇವ್ರು ಯಾಕೆ ಬ್ರಿಟಿಷರ ವಿರುದ್ಧ ಕೂತಾಗೆ ಕೂತ್ಕೊಳ್ತಾರೆ? ಇವರಿಗೂ ಅವಕಾಶ ಇದೆ ಅಲ್ಲ ಮುಖ್ಯಮಂತ್ರಿ ಆಗ್ಲಿಕ್ಕೆ. ಸೊ ಅವ್ರು ಆದ್ರೂ ಮುಖ್ಯಮಂತ್ರಿ, ರಿಯಲಿ ಗ್ರೇಟ್, ಅದು ಅದು ಡೆಮೋಕ್ರೆಸಿ. ಇವರು ಓಟಿಗೆ ನಿಲ್ಲಬೇಕು, ಮತ್ತೆ ಆಗ ಫೋನ್ ಮಾಡಿದವರೆಲ್ಲ ಇವರು ಸೇರಿಸಿ ಹಿಂದೂಗಳನ್ನ, ಇವ್ರಿಗೆ ಇಷ್ಟ ಇದ್ದವರನ್ನೆಲ್ಲ ಓಟಿಗೆ ನಿಲ್ಲಿಸಬೇಕು. ಇವ್ರು ಗೆಲ್ಲಬೇಕು, ಪ್ರಧಾನಮಂತ್ರಿ ಆಗ್ಬೇಕು ಅಥವಾ ಮುಖ್ಯಮಂತ್ರಿ ಆಗ್ಬೇಕು, ಏನಾಗ್ತದೆ ಅವ್ರು ಆಗ್ಬೇಕು. ಆಗ ಅವರಿಗೆ ಅವರ ಮನಸ್ಸಲ್ಲಿದ್ದ ಎಲ್ಲವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಈ ರಾಷ್ಟ್ರದಲ್ಲಿ. ಅದನ್ನ ಮಾಡುದ್ ಬಿಟ್ಟು ನಾವು ಒಪ್ಪಿಕೊಂಡ ಸಂವಿಧಾನವನ್ನ ತಿರಸ್ಕರಿಸಿ, ನಮ್ಮ ಕಾನೂನು ವ್ಯವಸ್ಥೆ, ಪೊಲೀಸು, ಕೋರ್ಟ್ಗಳನ್ನ ತಿರಸ್ಕರಿಸಿ ಇವರು ಕಾನೂನನ್ನ ಕೈಗೆತ್ತಿಕೊಂಡು ಮಾಡುವಂತ ಹೋರಾಟಕ್ಕೆ ಈ ದೇಶದಲ್ಲಿ ನಮ್ಮಂತವರ ಕಡುವಾದ, ಸ್ಪಷ್ಟವಾದ, ಉಗ್ರವಾದ ವಿರೋಧ ಇದೆ. ಹೇಳ್ತಾ ಇದ್ದೀರಿ, ಎಸ್. ಒಂದು ಮತ್ತೊಂದು ಕರೆ ತಗೊಳ್ಬೇಕು. ಎಸ್ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಯಾರು ಮಾತಾಡ್ತಾ ಇದ್ದೀರಿ? ನಮಸ್ತೆ, ನಮಸ್ಕಾರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಯಾರು ಮಾತಾಡ್ತಾ ಇದ್ದೀರಿ? ನಮಸ್ತೆ ನಮಸ್ತೆ ಹೇಳಿ ಸುರೇಶ್ ಅವರೇ, ಏನಿದೆ ನಿಮ್ಮ ಅನಿಸಿಕೆ? ಓಕೆ, ಪಾತ್ರರಲ್ಲಿ ಪಾತ್ರರಲ್ಲಿ ಪಲ್ಲೆ ಸರ್. ನಮ್ಮ ಪಿ ಎಂ ಪಾಕಿಸ್ತಾನ ಪೋನಾಗ ಶರೀಫ್ ಗಿಫ್ಟ್ ಕೊರಿಯರ್ ಅಂಚೆ ಕೊರಿಯರ್ ಇಂಚೆ ಕೊರಿಯರ್ ಶರೀಫ್ ಅಮ್ಮ ತನೋತ್ತಿರದೆ ಅಂದ್ ಯಾರು ನಮ್ಮ ಪೋನಾಗ ಏಕೆ ಹೇಗೆ ಆಡಿಗೆ ಪಾಕಿಸ್ತಾನಗೆ ಅಂಚೆ ಆಡೋ ಕೇಳ್ರೈತನ ಅರ್ಜಿ ರಿಪೀಟ್ ಮಾಡ್ಲೇ. ನಮ್ಮ ಪಿ ಎಂ ಉಂಟದೆ ಕಾಂಗ್ರೆಸ್ ಮಸ್ತ್ ಒಂದೊಂದು ಆರ್ ಪಿ ಎಂ ಪೋನಾಗ ಆಡಿಗೆ ಆರ್ ಶರೀಫ್ನ ನವಾಜ್ ಶರೀಫ್ನ ನಮ್ಮ ಪಿ ಎಂ ಇಟ್ಟ ಫೋನಾಗ ಪಾಕಿಸ್ತಾನ ಪೋಯರ್
ಹೌದು ಆರ್ ಫೋನ್ ರೈಫಲ್ ಕೊನೋಡೆ ಎಕೆ 47 ಪಿಸ್ತೂಲ್ ಕೊನೋಡೆ ಯಾಕೇನು ಅಮೃತ್ ಶೆಡ್ ಎರಡು ಒಂದು ಪ್ರಶ್ನೆ ಕೇನು ನಮ್ಮ ಎಸ್ ಧನ್ಯವಾದ ಕರೆ ಮಾಡ್ತೀನಿ ಏಕೆ ಸರ್ ಓಕೆ ಸೊ ಏನು ಉತ್ತರ ಕೊರಪೆ ಸರ್ ನಮಸ್ಕಾರ ಇರ್ನ ಕಾಳಜಿ ಬಹಳ ಪ್ರಶಂಸನೀಯ ಒಂದು ವಿಷಯ ಪಣಪೆ ಯಾನ್ ಪಣ್ತಿಜ್ಜಿ ಗಿಫ್ಟ್ ಕೊರಿಯರ್ ಗಿಫ್ಟ್ ಕೊರ್ನ ಇಡೀ ಪ್ರಪಂಚಕ್ಕ ಗೊತ್ತುಂಡು ಗಿಫ್ಟ್ ಕೊರ್ನ ಎಡ್ಡೆ ವಿಷಯ ಎಂಕ್ಲೆಗ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಬರ್ಮಾ ಚೈನಾ ಇಡೀ ವಿಶ್ವಡು ಎಂಕ್ಲ ಮಾತ ಪ್ರೀತಿಡು ಮೆಗ್ಗೆ ಪಲೆಯಲಕ್ಕೆ ಬದುಕೊಂಡು ಎಂಕ್ಲನ ವಸುದೈವಕಂ ಕುಟುಂಬಕಂ ಕಾನ್ಸೆಪ್ಟ್ ಎಂಕಲ್ ಇತ್ತೆ ಮೂಲು ಮೋದಿ ಅಲ್ಪ ಪೋದು ಬತ್ತಿರು ಮೋದಿ ಅಲ್ಪ ನರಕಡು ಪೋಯಿ ಲೆಕ್ಕ ಮಲ್ತಿಜಿರು ಸ್ವರ್ಗಡು ಪೋಯಿ ಲೆಕ್ಕ ಮಲ್ತಿರು ಒಂದೇ ಪಾತಿರು ರಮ್ಯ ಪಾಪ ಅಲ್ಪ ಪೋದು ಬತ್ತದು ಅವಳು ನರಕ ಇಜ್ಜಿ ಪಂಡ ಮುಗುಲ ತೇರ್ಪಣ್ಣ ಗೊತ್ತಿ ಜಿತ ಎತ್ತಿದಕ್ಕುವಿರು ನೀವು ಬಿಸಾಡಿದ ಬಿಜೆಪಿ ಅವರು ನೀವು ಇದ್ರ ಗೊತ್ತಿಲ್ಲ ಒಂದ್ ನಿಮಿಷ ಮೋದಿ ಗಿಫ್ಟ್ ಕೊರ್ಪಿನಿ ಬಹಳ ಎಡ್ಡೆ ಮೋದಿ ನಮ್ಮ ಪ್ರಧಾನಿ ಅವೇನೆಂಕಲ್ ಹತ್ತು ಪಂಡ್ರೆ ಅಪ್ಪುಜ್ಜಿ ಆರು ಪಾಕಿಸ್ತಾನದೊಟ್ಟಿಗೆ ಸ್ನೇಹ ಹಸ್ತ ಆರ್ನ ಪ್ರಯತ್ನ ಯಶಸ್ವಿ ಆವಡು ಅವು ಎನ್ನ ಉದ್ದೇಶ ಅಂಡ ಮೂಲು ನಮ್ಮ ರಕ್ಷಣಾ ಮಂತ್ರಿ ಅವೇನ್ ನರಕ ಪಂಡ ಒಂದು ಮೇರ್ನ ಗಿಫ್ಟ್ ಗಿಫ್ಟ್ ಪೂರ ವರ್ಕೌಟ್ ಅಪ್ಪುಜ್ಜಿ ಸರ್ ಇಂಚ ಪಾತಿರ್ರೆ ಬಲ್ಲಿ ಐದರ್ ಎಂಕಲ್ ಡಿಕ್ಲೇರ್ ಮಲ್ಪುಡಿ ಇಂದಿರಾ ಗಾಂಧಿ ಯುದ್ಧ ಮಲ್ತಿರ್ ಇಂದಿರಾ ಗಾಂಧಿ ಪಾಕಿಸ್ತಾನ ಕಬ್ಬೆ ಜಪಡ ಅದು ಹಿಂದೇ ವಾಜಪೇಯಿ ಅದಾಗ ಪಣ್ತಿರ್ ದುರ್ಗಾದೇವಿ ಪಣದು ನಿಲು ಒಂಜೆ ಇಪ್ಪಡು ಪಾಕಿಸ್ತಾನ ಎಂಕಲ್ನ ಶತ್ರು ರಾಷ್ಟ್ರ ಅಂಡ ರಮ್ಯ ಪೋಪೂಜಲ್ ಆರ್ ಪಣ್ಣೋಡಿ ಅನೌನ್ಸ್ ಮಲ್ಪಡು ಅವು ಮಿತ್ರ ರಾಷ್ಟ್ರನ ಶತ್ರು ರಾಷ್ಟ್ರ ಪಣ್ಣದಾಗ ಅನೌನ್ಸ್ ಮಲ್ಪಡು ಆಲ್ ರೈಟ್ ಎಸ್ ಅಂಬಿಕಾ ನಾಯಕ್ ಅವ್ರ ಹತ್ರ ಕೇಳಬೇಕು ಈಗ ಅವ್ರ ಈಗಾಗಲೇ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನೀವೆಲ್ಲ ಹೋಗ್ತಾ ಇದ್ದೀರಿ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನೀವು ಯಾರೋ ಒಬ್ರು ಗೋಸಾಗಟ ಮಾಡಿದ್ರು ಅಂತ ಅವ್ರಿಗೆ ಹೊಡಿತೀರಿ ಇದು ಎಷ್ಟು ಸರಿ ಅಂತೇಳಿ ಅಮೃತ್ ಶೆಣೆ ಅವ್ರ ಪ್ರಶ್ನೆ ನಾನು ಹೇಳುದು ಅಟ್ಲೀಸ್ಟ್ ನಾನ್ ಸಂಘಟನೆ ನೋಡುವಾಗ ಅಥವಾ ನನ್ನೊಟ್ಟಿಗಿದ್ದ ಹುಡುಗರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಅಡ್ಡ ಕಟ್ಟಿ ವೆಹಿಕಲ್ ಅನ್ನು ಮಾಡಿದೀವಿ ಇದು ನಾವು ಮಾಡಿದನ್ನ ನಾನು ಹೇಳ್ತಾ ಇದ್ದೀನಿ ಬಟ್ ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಅಲ್ವಾ ನೀವು ಪೊಲೀಸ್ ಅನ್ನು ಕರ್ಕೊಂಡು ಬನ್ನಿ ಹೇಳ್ತೀನಿ ನಾನು ಪೊಲೀಸ್ ಪ್ರಕಾರ ನಾವ್ ಯಾಕೆ ನಮ್ ಮೇಲೆ ಕೇಸಸ್ ಹಾಕ್ಬೇಕು ಇನ್ ಕೇಸ್ ಟ್ರಾಫಿಕಿಂಗ್ ಆಗ್ತಾ ಇದ್ರೆ ಅದು ತಪ್ಪಾಗಿದ್ರೆ ಅವ್ರ ಮೇಲೆ ಕೇಸ್ ಹಾಕುವ ಐಪಿಸಿ ಏನೋ ನಮ್ಮ ಪರವಾಗಿ ನಾವು ಯೂಸ್ ಮಾಡುವ ವಿಚಾರ ಬಂತು ಇವರು ಇವರು ನಕ್ಸಲ್ ಏರಿಯಾದಲ್ಲಿ ಅಥವಾ ಎಲ್ಲಿ ಮನುಷ್ಯರ ಮೇಲೆ ಹಲ್ಲೆ ಆಗ್ತದೆ ಅಲ್ಲಿ ಹೋಗ್ಲಿ ಇನ್ನೊಂದ್ ಏನಂದ್ರೆ ನಮ್ದು ಸ್ಪೆಷಲಿ ಕರಾವಳಿ ಏರಿಯಾದಲ್ಲಿ ಬೇಕಾದ ಸಿಗ ಅವ್ರನ್ನ ಅಂದ್ರೆ ಕೇಳಿದ್ರು ಮೊಟ್ಟೆ ಹೊಡಿಲಿಕ್ಕೆ ಹೋಗಿದ್ನಾ ಅಂತ ನಾವು ನಾವೇ ದುಡ್ಡು ತಕೊಂಡು ನಾವು ಮೊಟ್ಟೆ ಹೊಡಿಲಿಕ್ಕೆ ಹೋಗಲ್ಲ ಅದು ವೇಸ್ಟ್ ಅಂತ ಕಾಣುತ್ತೆ ಟೈಮ್ ವೇಸ್ಟ್ ದುಡ್ಡು ವೇಸ್ಟ್ ಸೊ ಇಲ್ಲಿ ನಮ್ದು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ತುಂಬಾ ಸಂಘಟನೆಗಳು ನಾನು ಓವರ್ ಆಲ್ ಕರ್ನಾಟಕ ತಿರುಗ್ತೇನೆ ಇಲ್ಲಿಯಷ್ಟು ಹಿಂದೂ ಸಂಘಟನೆ ಎಲ್ಲಿ ಕೂಡ ಸಿಗ್ಲಿಲ್ಲ ನನಗೆ ಇಲ್ಲಿ ಸಂಘಟನೆಗಳ ಮಧ್ಯದಲ್ಲಿ ಕಾಂಪಿಟಿಷನ್ಸ್ ನಾವು ಎಷ್ಟು ಗಲಾಟೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಕೆಲವು ವಾಟ್ಸ್ಆಪ್ ಮೆಸೇಜಸ್ ನೋಡಿದೆ ನೋಡಿ ನಾವು ಮಾಡಿದ್ದು ಅಂತ ಹೇಳಿ ಕೆಲವು ಸಂಘಟನೆಗಳ ಹೆಸರು ಸೊ ಇದು ಓವರ್ ರಿಯಾಕ್ಟ್ ಮಾಡುವ ಅವಶ್ಯಕತೆ ಇರ್ಲಿಲ್ಲ ಅಂತ ಕಾಣುತ್ತೆ ನನ್ಗೆ ಇದೊಂದು ಓವರ್ ರಿಯಾಕ್ಷನ್ ಅಂತ ಕಾಣುತ್ತೆ ಅದು ಹೇಗಂದ್ರೆ ಅವ್ರು ಬರ್ಬೇಕಾದ್ರೆ ಒಂದು ಗಿಮಿಕ್ ಮಾಡಿದ್ರು ಆ ನಾಯ್ಸ್ ಆಗ್ಲಿ ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂತ ಹೇಳಿ ನಾವು ಇಮಿಡಿಯೇಟ್ಲಿ ಇಮೋಷನ್ ಆಗಿ ತಕೊಂಡ್ಬಿಟ್ಟು ನಾವು ಅದಕ್ಕೆ ಓವರ್ ರಿಯಾಕ್ಟ್ ಮಾಡಿದ್ವಿ. ಓಕೆ, ಡಿಡ್ ವಿ ಓವರ್ ರಿಯಾಕ್ಟ್ ಅಂತ ಒಂದು ಪ್ರಶ್ನೆ ಇದೆ, ಅದನ್ನ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಎಸ್ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಎಸ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಯಾರು ಮಾತಾಡ್ತಾ ಇದ್ದೀರಿ ಹೇಳಿ ಸರ್. ರಾಜೇಶ್ ಅಂತೇಳಿ ಬಜಪೇಯಿಂದ ಹೇಳಿ ಸರ್, ತಮ್ಮ ಅನಿಸಿಕೆಯನ್ನು ಹೇಳಿ. ಹೇಳಿ ಮತ್ತೊಮ್ಮೆ ಹೇಳಿ. ಹೌದು, ಇವಾಗ ನಿನ್ನೆ ಕದ್ರಿಗೆ ಬಂದವರು ಅಂತಿದ್ದಾರೆ. ಪಬ್ಲಿಸಿಟಿ ಸ್ಟಂಟ್ ಅಂತ ಹೇಳ್ತಾ ಇದ್ದೀರಿ ಹೇಳಿ ಸರ್, ತಾವು ಇದೊಂದು ಪಬ್ಲಿಸಿಟಿ ಸ್ಟಂಟ್ ಅಂತ ಹೇಳ್ತಾ ಇದ್ದೀರಿ ಅವರದ್ದು? ಆಯ್ತಾಯ್ತು, ಅದೇ ಪ್ರಶ್ನೆ ಅಂತ ತಗೊಳ್ತಾ ಇದ್ದೀವಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಅಮೃತ್ ಶೆಣೆ ಅವ್ರ ಹತ್ರ ಕೇಳಬೇಕು ಸರ್. ಎಲ್ಲೋ ಒಂದ್ ಕಡೆ ರಮ್ಯ ಅವರು ಒಮ್ಮೆ ನರ್ಕ ಹೇಳಿದ್ರು, ಮತ್ತೊಮ್ಮೆ ಸ್ವರ್ಗ ಹೇಳಿದ್ರು. ಇವರಿಗೆ ಒಂದ್ ತಿಂಗಳ ಹಿಂದೆ ಪ್ರಾಯಶಃ ರಮ್ಯ ಅವರು ಮಂಗಳೂರಿಗೆ ಬರ್ತಾರೆ ಅಂತ ಹೇಳಿದ್ರೆ ಯಾರು ಇಂಟ್ರೆಸ್ಟ್ ಕೊಡ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ. ಹಾಗೇನಿಲ್ಲ, ಅವರು ಅದು ನರಕ ಅಂತ ಹೇಳಲಿಕ್ಕೆ ಕಾರಣ, ನರಕ ಅಲ್ಲ ಅಂತ ಹೇಳಲಿಕ್ಕೆ ಕಾರಣ, ಪಾರಿಕರ್ ಅವರು ಪಾಕಿಸ್ತಾನವು ನರಕಕ್ಕೆ ಹೋಲಿಸಿದ ಹಿನ್ನೆಲೆಯಲ್ಲಿ ಹೇಳಿದ್ದು. ಇಲ್ಲಾದ್ರೆ ಇದು ವಿಷಯನೇ ಆಗ್ತಿರ್ಲಿಲ್ಲ. ಪಾಕಿಸ್ತಾನಕ್ಕೆ ಬಹಳಷ್ಟು ನೀವೆಂತ ಹೇಳುದು, ಪಾಕಿಸ್ತಾನ ಸ್ವರ್ಗ ಅಂತ ಹೇಳುದ ಅಮೃತ್ ಶೆಣೆ ಅವರೇ? ಪಾಕಿಸ್ತಾನ ಆಗ್ಲಿ ಭಾರತ ಆಗ್ಲಿ ಇಲ್ಲಿ ಎಲ್ಲಾ ಒಂದೇ ರೀತಿ ಇದೆ ಅಂತ ಹೇಳ್ತೀರಾ ನೀವು? ಅಲ್ಲ, ಸ್ವರ್ಗ ನರಕ ಮಂಗಳೂರು
ಪಾಕಿಸ್ತಾನ ಬರ್ತೇನೆ ಅದಕ್ಕೆ. ಪಾಕಿಸ್ತಾನ ಭಾರತ ಒಂದೇ ಆಗಿತ್ತು, ಅದು ಮುಂಚೆ. ನಾನು ಬರ್ತೇನೆ ಮರ, ನೀವು ಪ್ರಶ್ನೆ ಕೇಳಿ. ಅರ್ಣವ್ ಗೋಸ್ವಾಮಿ ಹಾಗೆ ಮಾಡಬೇಡಿ. ಪಾಕಿಸ್ತಾನ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ, ಭಾರತ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ನಾವು ಬಹಳ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ್ದೇವೆ. ಆದರೆ ಪಾಕಿಸ್ತಾನದಲ್ಲಿ ಯಾವಾಗಲೂ ರಾಜಕೀಯ ಉದ್ವಿಗ್ನತೆ, ಇನ್ಸ್ಟೆಬಿಲಿಟಿ. ಅಲ್ಲಿ ಮಿಲಿಟರಿ ಅವರದು, ಭಯೋತ್ಪಾದಕರದು, ಅಲ್ಲಿ ನಾಗರಿಕ ಸರ್ಕಾರ ಇಲ್ಲ. ಎಕ್ಸಾಕ್ಟ್ಲಿ, ಪಾಕಿಸ್ತಾನ ಬಹಳ ಹಿಂದೆ ಬಿದ್ದಿದೆ. ಆದ್ರೆ ಅಲ್ಲಿ ಮನುಷ್ಯರು ಇರುವವರೆಲ್ಲ ಎಲ್ಲರೂ ಕೆಟ್ಟವರು, ಅದು ನರಕ ಅಂತ ಹೇಳುದು ತಪ್ಪಾಗ್ತದೆ. ಹಾಗೆ ಅಂತ ಪಾಲನೆ ಮಾಡೋರು ಒಳ್ಳೆಯವರು ಇರ್ಬೋದು. ಹಾಗೆ ಅಂತ ಹೇಳಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಸರ್ಕಾರದ ನಿಲುವಿನ ವಿರುದ್ಧ ಆಗ್ತದೆ. ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಸ್ನೇಹ ಹಸ್ತ ಚಾಚಲಿಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೇ ಅಲ್ಲಿಯ ಪ್ರಧಾನಿಯನ್ನು ಕರೆಸಿದ್ದಾರೆ ಅಲ್ವಾ? ಎಲ್ಲರೊಟ್ಟಿಗೆ ಮಾಡಿದಾರಲ್ಲ. ಕರೆಕ್ಟ್. ಹಾಗಾದ್ರೆ ಎಲ್ಲರೂ ನರಕವ? ಇವರೊಟ್ಟಿಗೆ ಯಾಕೆ ಮಾಡಿದ್ರೆ? ಪಾಕಿಸ್ತಾನ ನರಕ ಅಂತ ಸರ್ಕಾರದ ಅಭಿಪ್ರಾಯ ಆಗಿದ್ದಿದ್ರೆ ಒಂದು ನರಕದ ಪ್ರತಿನಿಧಿಯನ್ನು ಕರೆಸುದ ಇವರು? ಈಗ ಅದು ಸರಿ. ಒಂದು ಪ್ರಶ್ನೆ ನೀವು ಹೇಳಿದ್ರೆ ನಾನು ಬರ್ತೇನೆ. ನೀವು ಅರ್ಣಬ್ ಗೋಸ್ವಾಮಿಗೆ ಮಾಡ್ಬೇಡಿ, ನಾನು ಬರ್ತೇನೆ ಅದಕ್ಕೆಲ್ಲ ಬರ್ತೇನೆ. ನೋಡಿ, ಪಾಕಿಸ್ತಾನ ಭಾರತಕ್ಕಿಂತ ಬಹಳ ಹಿಂದೆ ಇದೆ. ಪಾಕಿಸ್ತಾನದವರು ನಮ್ಮ ದೇಶದ ವಿರುದ್ಧ ಭಯೋತ್ಪಾದನೆಯನ್ನ ಅವರ ಮಾಡ್ತಾ ಇದ್ದಾರೆ, ಎಲ್ಲ ಸರಿ, ಅದನ್ನು ಎಲ್ಲರೂ ಒಪ್ತಾರೆ ದೇಶದಲ್ಲಿ. ಅದರ ವಿರುದ್ಧ ನಮ್ಮ ಹೋರಾಟ. ಆದ್ರೆ ಪಾಕಿಸ್ತಾನದಲ್ಲಿ ಸಿವಿಲಿಯನ್ಸ್ ಇದ್ದಾರೆ, ನಾವು ಅದನ್ನು ಸಂಪೂರ್ಣವಾಗಿ ನರಕ ಅಂತ ಹೇಳೋದು ತಪ್ಪಾಗ್ತದೆ. ಈಗ ಮಂಗಳೂರಿನಲ್ಲಿ ಇವರು ಮಾಡುವ ಕೆಲಸವು ನರಕ ಯಾತನೆ. ಈಗ ಮೊನ್ನೆ 4 ಜನ ಊನಾದಲ್ಲಿ ದಲಿತರನ್ನ ಚಡ್ಡಿಯಲ್ಲಿ ನಿಲ್ಲಿಸಿ ಅವರಿಗೆ ರಾಡಲ್ಲಿ ಹೊಡೆದದು ಒಳ್ಳೇದ? ಸ್ವರ್ಗವಾದು ಅದು ನರಕ. ದಾದ್ರಿಯಲ್ಲಿ ಅಕ್ಲಾಕ್ ಅಂತ ಒಬ್ಬನನ್ನ ತಲೆ ಹೊಡೆದು ಅಲ್ಲಿ ಗೋಮಾಂಸ ಇದೆ ಅಂತ ಸಾಯಿಸಿದ್ದು ನರಕ. ಚಿಕ್ಕಮಂಗಳೂರಿನ ಶಾಂತಿಪುರದಲ್ಲಿ ಒಬ್ಬ ಅಂಗವಿಕಲ ದಲಿತನಿಗೆ ಮಧ್ಯರಾತ್ರಿ 12:40 ಬಜರಂಗ ದಳದ ಕಾರ್ಯಕರ್ತರು ಹೋಗಿ ಕೈಕಾಲು ಕಡಿದದ್ದು ನರಕ. ಹೋಮ್ ಸ್ಟೇಯಲ್ಲಿ ಮಂಗಳೂರಲ್ಲಿ ನಡೆದದ್ದು ನರಕ. ಪ್ರವೀಣ್ ಪೂಜಾರಿಗೆ ಹೊಡೆದದ್ದು ನರಕ. ಸಿ, ನಾವು ನರಕ ಮತ್ತು ಸ್ವರ್ಗದ ಕಲ್ಪನೆ ಏನಾಗ್ತಾ ಇದೆ ಅಂದ್ರೆ, ಎಲ್ಲಿಯಾದ್ರೂ ಕೆಟ್ಟದಾದ ನರಕ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಪಾಕಿಸ್ತಾನವನ್ನು ನರಕ ಅಂತ ಘೋಷಣೆ ಮಾಡಿದ್ರೆ ಅದು ಪಾಪ್ಯುಲರ್ ಗವರ್ಮೆಂಟ್, ನಾವೆಲ್ಲ ಎಲೆಕ್ಟ್ ಮಾಡಿದ ಗವರ್ಮೆಂಟ್, ನಾವು ಅದನ್ನು ಒಪ್ಪಬೇಕು. ಸರ್ಕಾರ ಯಾವಾಗ ಸ್ನೇಹ ಹಸ್ತ ಚಾಚ್ತಾ ಇರುವಾಗ ನಾವು ಅದನ್ನು ನರಕ ಹೇಳಿದ್ರೆ ನಾವು ನಮ್ಮ ಸರ್ಕಾರದ ವಿರುದ್ಧ ಮಾತಾಡಿದ್ರೆ. ಈಗ ಪಾರೇಕರ್ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಪಾಕಿಸ್ತಾನವನ್ನ ನರಕ ಆಗಿ ಹೇಳಿದ್ರು ಅಂತ ಹೇಳಿ ನಮಗೆ ಗೊತ್ತಿದೆಯಾ? ನನ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಪಾರೇಕರ್ ಅವರು ಅಲ್ಲಿ ಆಗ್ತಾ ಇರುವಂತ ಎಲ್ಲಾ ಚಟುವಟಿಕೆಗಳು ನರಕಕ್ಕೆ ಸಮಾನ ಅಂತ ಹೇಳಿದ್ರು. ಹಾಗಿದ್ರೆ ಪಾಕಿಸ್ತಾನ ಒಂದು ಬೇರೆ ರಾಷ್ಟ್ರ, ಭಾರತ ನಮ್ಮ ರಾಷ್ಟ್ರ. ಭಾರತಕ್ಕೆ ಬಂದು ರಮ್ಯಾ ಅವರು ಯಾಕೆ ಪಾಕಿಸ್ತಾನದೊಟ್ಟಿಗೆ ಮಂಗಳೂರನ್ನು ಹೋಲಿಸಿದ್ರು ಅನ್ನೋ ಒಂದು ಆಕ್ರೋಶ. ಮಂಗಳೂರಿನಲ್ಲಿ ನರಕ ಇದೆ ಅಂತ ರಮ್ಯಾ ಅವರು ಹೇಳಬೇಕಾದ್ರೆ ಅವರು ಕರ್ನಾಟಕದ ಹುಡುಗಿ. ಕರ್ನಾಟಕದಲ್ಲಿ ಮಂಗಳೂರು ಉಡುಪಿಯನ್ನ ಹಿಂದುತ್ವದ ಲ್ಯಾಬೊರೇಟರಿ ಅಂತ ಎಲ್ಲರೂ ಒಪ್ತಾರೆ. ಪ್ರಯೋಗಾಲಯ ಇಲ್ಲಿಯೇ ನಡೆಯುವಂತ, ಅನೇಕ ಈ ಧಾರ್ಮಿಕ ಉನ್ಮಾದದ ಕೆಲಸ ನಡೆಯುವಂಥದ್ದು ಇಲ್ಲಿ ಮಂಗಳೂರಿನಲ್ಲಿ. ನರಕ ಇದೆ ಅಂತ ಹೇಳಲಿಕ್ಕೂ, ಈ ಒಬ್ರು ನಿನ್ನೆ ಹಾಕಿದ್ರು ಫೇಸ್ಬುಕ್ ಅಲ್ಲಿ, ಮನೆಯಲ್ಲಿ ಸೆಂಡಾಸ್ ಇದೆ ಅಂತ ಹೇಳಲಿಕ್ಕೂ, ಮನೆ ಪೂರ್ತಿ ಸೆಂಡಾಸ್ ಇದೆ ಹೇಳಲಿಕ್ಕೂ ವ್ಯತ್ಯಾಸ ಇದೆ. ಮಂಗಳೂರಿನಲ್ಲಿ ಕೂಡ ಇಂಥ ಘಟನೆಗಳು ನಡೀತವೆ, ಹಾಗಾಗಿ ನಾವು ಮಂಗಳೂರಿಗೆ ಹೋಗುದಿಲ್ವಾ ಅಂತ ಆ ತರ ಕಾಂಟೆಸ್ಟ್ ಅಲ್ಲಿ ಹೇಳಿದವರು. ಮಂಗಳೂರು ಜನರಲ್ ಆಗಿ ಸ್ವರ್ಗನೇ, ಮಂಗಳೂರಿನ ಜನ ಒಳ್ಳೆಯವರೇ, ಆದ್ರೂ ಕೂಡ ಅಲ್ಲಿ ಕೆಲವು ನರಕದಂತ ಘಟನೆಗಳು ನಡೀತದೆ. ಹೇಗೆ ಬೇಕು ಹಾಗೆ ಅರ್ಥ ಮಾಡ್ಕೊಂಡು ಅವರೇ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ನರಕ ಏನಂತ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಹೇಳಿ. ಹಾಗಾದ್ರೆ ಅವ್ರು ಯಾವ ಕಾಂಟೆಸ್ಟ್ ಅಲ್ಲಿ ಮಂಗಳೂರನ್ನು ನರಕ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದ್ರು, ಆಮೇಲೆ ಇಲ್ಲಿಗೆ ಬಂದು ಮೊಟ್ಟೆ ಎಲ್ಲ ಬಿಸಾಡ್ಮೇಲೆ ಇಮಿಡಿಯೇಟ್ಲಿ ಅದು ಸ್ವರ್ಗ ಆಗಿ ಹೋಯ್ತಾ? ಓಕೆ, ಈ ಪ್ರಶ್ನೆ ಇನ್ನಷ್ಟು ಡಿಸ್ಕಷನ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ ನಾವು. ಗೆಳೆಯರೆ, ನರಕ ಮಂಗಳೂರಲ್ಲೂ ಇದೆ, ಇರೋ ಜನ ತುಂಬಾ ಒಳ್ಳೆಯವರು. ನರಕ ಮಂಗಳೂರಲ್ಲೂ ಇದೆ, ಇರೋ ಜನ ತುಂಬಾ ಒಳ್ಳೆಯವರು. ಎಸ್ ವೀಕ್ಷಕರೇ, ರಮ್ಯ ರಾಮಾಯಣ ಎಂಬ ಶೀರ್ಷಿಕೆಯೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ಅಮೃತ್ ಶಣೆ ಅವರು, ಅದೇ ರೀತಿ ಅಂಬಿಕಾ ನಾಯಕ್ ಅವರು. ಅಂಬಿಕಾ ನಾಯಕ್ ಅವರು ಹಿಂದೂ ಮಹಾಸಭಾವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅದರಿಂದ ನ್ಯೂಟ್ರಲ್ ಸ್ಟ್ಯಾಂಡ್ ಅಂತ ತಗೊಂಡಿದ್ದಾರೆ. ಅದೇ ರೀತಿ ಅಮೃತ್ ಶಣೆ ಅವರು ಕಾಂಗ್ರೆಸ್ಸಿನ ಮುಖಂಡರು. ನಾನೊಂದು ಪ್ರಶ್ನೆ ಕೇಳಬೇಕು ಅಂಬಿಕಾ ನಾಯಕ್ ಅವರಿಗೆ. ಈಗಾಗಲೇ ಅವರು ಹೇಳಿದ್ರು, ನೀವು ಕಾನ್ಸ್ಟಿಟ್ಯೂಷನ್ನಿನ ವಿರುದ್ಧ ಹೋಗ್ಬಿಟ್ಟು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ, ತಾವು ಕಾನ್ಸ್ಟಿಟ್ಯೂಷನ್ನಿನ ವಿರುದ್ಧ ಹೋಗ್ಬಿಟ್ಟು ಧನ ಸಾಗಾಟ ಮಾಡೋರಿಗೆ ಅಡ್ಡ ಆಗ್ತಾ ಇದ್ದೀರಿ, ಲವ್ ಜಿಹಾದಿನ ಹೆಸರಲ್ಲಿ ಹೋಗ್ಬಿಟ್ಟು ದಾಂಧಲೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರು.
ಹಾಗಿದ್ರೆ ನಿಮ್ಮ ಸ್ಟ್ಯಾಂಡ್ ಕರೆಕ್ಟಾ? ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಕಾನ್ಸ್ಟಿಟ್ಯೂಷನ್ ಅಂದ ಮೇಲೆ ಅದಕ್ಕೊಂದು ಕಾನೂನು ಇರುತ್ತೆ. ಆ ಕಾನೂನು ಪ್ರಕಾರ ಕಾನೂನು ರಕ್ಷಕರು ಕೆಲಸ ಮಾಡಿದ್ರೆ ನಾವು ಮಾಡಬೇಕಾಗಿಲ್ಲ. ಈಗ ಏನಾಗ್ತಾ ಇದ್ದಾನೆ, ಎಲ್ಲಿಯೋ ಒಂದು ಕಡೆ ಅವರಿಗೆ ಅಪೀಸ್ಮೆಂಟ್ ಆಗ್ತಾ ಇದೆ, ಯಾರು ಏನು ತಪ್ಪು ಮಾಡಿದ್ರು ಅದು ಕಾಣಿಸೋದಿಲ್ಲ. ಅದೇ ಈಗ ಒಂದು ಹಿಂದೂ ಸಂಘಟನೆ ಅವ್ರು ಮಾಡಿದ ತಕ್ಷಣ ನೀವು ನೋಡ್ಲಿಕ್ಕೆ ಹೋದ್ರೆ ಮ್ಯಾಕ್ಸಿಮಮ್ ತಪ್ಪು ಮಾಡೋದು ಒಂದು ಕಮ್ಯುನಿಟಿ ಅವರೇ. ಎಸ್, ಒಂದು ಕರೆ ಇದೆ, ಒಂದು ಕರೆ ಅಂತ ತಗೊಳ್ಳೋಣ, ಅವ್ರ ಅನಿಸಿಕೆ ಅಂತ ತಗೊಳ್ಳೋಣ. ಎಸ್ ಸರ್, ಎಲ್ಲಿಂದ ಮಾತಾಡ್ತಾ ಇರಿ? ಹಲೋ ಸರ್, ನಾ ಕಾಪಿಂದ ಮಾತಾಡ್ತಿದ್ದೇನೆ, ಮೊಹಮ್ಮದ್ ವೈಸ್ ಅಂತ. ಎಸ್ ಮೊಹಮ್ಮದ್ ಅವರೇ ಹೇಳಿ. ನಾನೀಗ ಯಾವ ಪಕ್ಷದ ಪರವಾಗಿ ಮಾತಾಡ್ಲಿಕ್ಕೆ ಬರಲಿಲ್ಲ, ನಾ ಜಸ್ಟ್ ಒಂದು ನಾಗರಿಕನಾಗಿ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಎಸ್ ಹೇಳಿ ಹೇಳಿ. ಅಂದ್ರೆ ರಮ್ಯಾ ಅವರೀಗ ಹೇಳಿದ ಪ್ರಕಾರ, ಅಂದ್ರೆ ಈಗ ಎಲ್ಲರೂ ಬಿಜೆಪಿ ಆಗ್ಲಿ ಅಥವಾ ಯಾವ್ದೇ ಪಕ್ಷದವರಾಗ್ಲಿ, ಅವ್ರು ಹೇಳಿದ್ ತಪ್ಪು ಅಂತ ಹೇಳ್ತಿದ್ದಾರೆ. ಆದ್ರೆ ನಾನ್ ಹೇಳ್ತಿದ್ದೇನೆ ಅದು ಅವ್ರು ಹೇಳಿದ್ ಬಿಲ್ಕುಲ್ ತಪ್ಪಲ್ಲ. ಓಕೆ, ಅಂದ್ರೆ ನಾವೀಗ ಮೋದಿ ಅವ್ರ ವಿಷಯಕ್ಕೆ ಬಂದ್ರೆ, ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಹೌದು, ಅವರ ಹತ್ರ ಹೋಗಿ ನಿಮ್ಮ ಆತಿಥ್ಯ ಹೇಗಿತ್ತು ಅಂತ ಕೇಳಿದ್ರೆ, ಅವ್ರ ಲೈವ್ ಅಲ್ಲಿ ಯಾರ ಹತ್ರ ಎದುರಲ್ಲಿ ಅಲ್ಲಿ ನರಕ ಇದೆ ಅಲ್ಲಿ ಹಾಗೆ ಇದೆ ಹೀಗೆ ಯಾರು ಹೇಳುದಿಲ್ಲ. ಓಕೆ, ಅದು ಎಲ್ಲರ ಕಣ್ಣುಗಟ್ಟಿಗೆ ಆದ್ರೂ ಅವರು ಅಲ್ಲಿ ಒಳ್ಳೆ ಇದೆ, ಸ್ವರ್ಗ ಇದೆ, ಅಂದ್ರೆ ಅವರನ್ನು ಒಳ್ಳೇದನ್ನು ನೋಡ್ಕೊಂಡಿದ್ದಕ್ಕೆ ಒಳ್ಳೇದಂತ ಹೇಳಿದ್ದಾರೆ. ಓಕೆ, ಅದನ್ನು ನಾವು ಬೇಗ ಬೇಕಂತ ಈ ದೊಡ್ಡ ವಿಷಯ ಮಾಡ್ಬೇಕಂತ ಏನಿಲ್ಲ, ಅವರವರ ಬಗ್ಗೆ ಅನಿಸಿಕೆ ಹೇಳಿದ್ದಾರೆ ಅಷ್ಟೇ. ಮತ್ತೆ ಮಂಗಳೂರೊಟ್ಟಿಗೆ ಹೋಲಿಕೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವುದು? ಮಂಗಳೂರೊಂದಿಗೆ ಹೋಲಿಕೆ ಮಾಡಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮಂಗಳೂರಲ್ಲಿಗೆ ಅವ್ರು ಹೋಲಿಕೆ ಮಾಡಬಾರ್ದಿತ್ತು, ಯಾಕಂದ್ರೆ ಮಂಗಳೂರು ಒಂದು ಒಳ್ಳೆ ಏರಿಯಾ, ನಮ್ದು ಜಿಲ್ಲೆ ಅದು, ನಮ್ದು ಒಳ್ಳೆ ಜಿಲ್ಲೆ ಅದು. ಓಕೆ, ಆದ್ರೆ ಈಗ ಈಗ ನೋಡ್ಲಿಕ್ಕೆ ಹೋದ್ರೆ ಮಂಗಳೂರಲ್ಲಿ ಕೆಲವು ಬೇಡ ಅಹಿತಕರ ಘಟನೆ ಆಗ್ತಾ ಉಂಟು. ಓಕೆ, ಅದಕ್ಕೆ ಒಂದು ಬೇಜಾರಾಗಿ ಅವರು ಆ ತರ ಹೇಳಿರ್ಬೋದು. ಅದನ್ನ ನಾವು ಮಂಗಳೂರನ್ನು ಪಾಕಿಸ್ತಾನಕ್ಕೆ, ಅವರು ಒಬ್ರು ಹೇಳಿದಂತ ಮಂಗಳೂರು ಪಾಕಿಸ್ತಾನ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಮೊಹಮ್ಮದ್ ಅವರೇ. ನಿಮ್ಮ ಇದೇ ಪ್ರಶ್ನೆಯನ್ನ ನಾನು ಅಂಬಿಕಾ ನಾಯಕ್ ಅವ್ರಿಗೆ ಕೇಳ್ತೀನಿ, ಆಗ್ಬೋದಾ? ಓಕೆ ಸರ್. ಎಸ್, ಅವ್ರು ಹೇಳಿದ್ರು ಮಂಗಳೂರನ್ನ ಪಾಕಿಸ್ತಾನಕ್ಕೆ ಹೋಲಿಸಿದ್ದು ಎಸ್ ಸರಿ ಅಂತ ಗೊತ್ತಿಲ್ಲ, ಆದ್ರೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿರುವಂತ ಪ್ರಧಾನಮಂತ್ರಿ ಅವ್ರ ಹತ್ರ ಈ ಪ್ರಶ್ನೆಯನ್ನು ಕೇಳಿದ್ದಾದ್ರೆ ಪ್ರಧಾನಮಂತ್ರಿ ಕೂಡ ಹೇಳ್ತಿದ್ರು ಪಾಕಿಸ್ತಾನ ಒಂದು ಒಳ್ಳೆ ರಾಷ್ಟ್ರ ಅಂತ ಹೇಳಿ ಅಂತ ಹೇಳಿದ್ರು. ಇದು ವಿಷಯ ನೀವು ಒಪ್ತೀರಾ? ನೋಡಿ, ಹೋಗಿ ಬಂದ್ರೆ ಅದು ಒಳ್ಳೆ ರಾಷ್ಟ್ರನೂ ಅಲ್ಲ, ಪರವಾಗಿಲ್ಲ, ನಿಮ್ಮನಲ್ಲಿ ಹೇಗೆ ಟ್ರೀಟ್ ಮಾಡಿದ್ರು ಒಳ್ಳೆದ್ರಲ್ಲಿ ಟ್ರೀಟ್ ಮಾಡಿದ್ರು ಒಳ್ಳೆ ರಾಷ್ಟ್ರ. ಆದ್ರೆ ಅಲ್ಲಿದ್ದಂತ ಈಗ ಪಾರಿಕರ್ ಅವರಿಗೆ ಅವ್ರು ಟ್ಯಾಗ್ ಮಾಡಿದ್ದು. ಓಕೆ, ಈಗ ರಮ್ಯಾ ಅವರು ಮೋದಿ ಅವ್ರ ಬಗ್ಗೆ ಅಲ್ಲ ಹೇಳಿದ್ದು, ಪಾರಿಕರ್ ಅವರು ಟ್ಯಾಗ್ ಮಾಡಿದ್ರು. ಪಾರಿಕರ್ ಅವರು ಅದು ಕಾಂಟೆಸ್ಟ್ ಬೇರೆ ಇತ್ತು. ಆ ಕಂಟೆಸ್ಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಇವರು ಮಂಗಳೂರನ್ನು ಕಂಪೇರ್ ಮಾಡ್ಬೇಕಾದ್ರೆ ಅಂದ್ರೆ ನೆಗೆಟಿವ್ ಅಲ್ಲಿ ಕಂಪೇರ್ ಮಾಡಿದಂತ ಅಲ್ಲೇ ಆಗೋತಾಯ್ತು. ಸೊ ನೆಗೆಟಿವಿಟಿ ಅಲ್ಲಿ ಯಾಕೆ ನಮ್ಮ ಮಂಗಳೂರನ್ನು ಕಂಪೇರ್ ಮಾಡ್ಬೇಕು? ಅವರಿಗೆ ಆ ಪ್ರಶ್ನೆ ಕೇಳ್ತಾ ಇರುವಾಗ ಬಹುಶಃ ಅವರು ಪೇಪರ್ ನಲ್ಲಿ ಪ್ರವೀಣ್ ಪೂಜಾರಿದ ಇನ್ಯಾರದ ವಿಷಯ ಓದಿದ್ದಿರ್ಬೇಕು. ನಮ್ಮ ಮನಸ್ಸು, ನಮ್ಮ ವರ್ತನೆ ಯಾವಾಗ್ಲೂ ಹಾಗೆ, ಯಾವ ವಿಚಾರ ನಮ್ಮ ತಲೆಯಲ್ಲಿ ಇರ್ತದೆ ಅದಕ್ಕೆ ಸರಿಯಾಗಿ ನಾವು ಮಾತಾಡ್ತೇವೆ. ಅವರು ಅವರ ಜಾತಿಯಲ್ಲೇ ನರಕ ಇದೆ ಅಂತ ಹೇಳಿ, ಹೌದು, ಅವ್ರು ಮಾತಾಡ್ತಾ ಇರುವಾಗ ನಮ್ ಜಾತಿಯಲ್ಲೇ ನರಕ ಇದೆ, ಅದು ಸೆಕೆಂಡ್ ಡೈಲಾಗ್ ಅವ್ರು, ಇಡೀ ಜಗತ್ತೇ ನರಕ ಅಂತ ಹೇಳಿದ್ರು. ಅಂದ್ರೆ ಅವ್ರು ಹೇಳ್ತಾ ಇರೋದು ಒಳ್ಳೇದು ಕೆಟ್ಟದು ಎಲ್ಲಾ ಕಡೆ ಸಿಗ್ತದೆ ಅಂತ, ಸಿಂಪಲ್ ಮ್ಯಾಟರ್. ಅದನ್ನು ಹೈಪ್ ಮಾಡಿ ಮೊಟ್ಟೆ ಬಿಡೋ ಬಿಸಾಡಿ ರಮ್ಯಾನೇ ಇವತ್ತು ದೊಡ್ಡ ಫೇಮಸ್ ಆದ್ರೂ ಬಿಟ್ರೆ ಇವ್ರು ಯಾರು ಅಲ್ಲ. ಹಾ, ಕಮಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್, ಈಗ ಅಂಬಿಕಾ ಅವ್ರು ಏನ್ ಹೇಳ್ತೀರಿ? ಇದೆಲ್ಲೋ ಒಂದ್ ಕಡೆ ಈ ಜನರಿಗೆಲ್ಲ ನಮ್ಮಂತ ಮೀಡಿಯಾದವರು ಸೇರ್ಬಿಟ್ಟು ಒಂದು ರಮ್ಯಾ ಅವರನ್ನ ಒಂದು ಒಳ್ಳೆ ಪಬ್ಲಿಸಿಟಿ ಕೊಟ್ಟಿರೋ ಅಂತ. ನನ್ನ ಫಸ್ಟ್ ಸ್ಟೇಟ್ಮೆಂಟ್ ಅದೇ ಇತ್ತು, ಅವ್ರು ಒಂದ್ ತಿಂಗಳ ಹಿಂದೆ ಬುಕ್ ಆಗಿತ್ತು ಅವ್ರು ಬರೋದು, ಅದು ಯಾರಿಗೂ ಗೊತ್ತಿರ್ಲಿಲ್ಲ. ಅವ್ರಿಗೆ ತಾನು ಬರ್ತಾ ಇದ್ದೀನಿ ಅದೊಂದು ಸೌಂಡ್ ಆಗ್ಬೇಕು ಅಂತ ಹೇಳಿ ಅವ್ರು ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅದು ಅವರಿಗೆ 100% ಗೊತ್ತಿತ್ತು. ಮಂಗಳೂರನ್ನೇ ನಾನು ಟಾರ್ಗೆಟ್ ಮಾಡಿದ್ರೆ ಮಂಗಳೂರಿನವರು ಬೊಬ್ಬೆ ಹೊಡಿತಾರೆ ಅಂತ ಹೇಳಿ ನಿಮ್ಮ ಇದರಲ್ಲಿ. ಆಕ್ಚುಲಿ ನೋಡಿ, ಅವರು ಮಂಗಳೂರಿನಲ್ಲಿ ಏನು ಇಲೆಕ್ಷನ್ ಕ್ಯಾನ್ವಾಸ್ ಮಾಡ್ಲಿಲ್ಲ, ನಾನು ಕರೆಸಿದ ಅವ್ರಿಗೆ ಉಡುಪಿಯಲ್ಲಿ. ಉಡುಪಿಯಿಂದ ಫಸ್ಟ್ ಫೋನ್ ಮಾಡಿದ್ದು ನಾನು, ಅವರೇ ರಿಸೀವ್ ಮಾಡಿದ್ರು. ಅವ್ರಿಗೆ ಎಂಟೈರ್ ಒಂದು 10 ದಿನದ ಪ್ರೋಗ್ರಾಮ್ ನಾನು ಕೊಟ್ಟದ್ದು, ಅವ್ರ ಜೊತೆ ನಾನಿದ್ದೆ. ಸೊ ಅವ್ರು ಮಂಗಳೂರು ಅಂತ ಈ ಆಗ ಹೇಳಿದಾಗೆ ಅವ್ರು ಮಂಗಳೂರು ಅಂತ ಸೌತ್ ಕೆನ್ರಾ ಕೇಳಿದ್ದು, ಸೌತ್ ಕೆನ್ರಾ ಕೇಳಿದ್ದು. ಅದನ್ನ ಮಾಧ್ಯಮದವರು ಕೂಡ ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿ ಅದನ್ನ ಇದು ಮಾಡಿದ್ದಾರೆ, ಬೆಂಕಿಗೆ ತುಪ್ಪ ಹಾಕಿ. ಇವರು ಮೊಟ್ಟೆ ಎಲ್ಲ ಬಿಸಾಡಿದಾಗ ಅಸಭ್ಯ ವರ್ತನೆ ಅದು. ಈಗ ಅಂಬಿಕಾ ನಾಯಕ ಇದ್ದಾಗ ನಾವು ಹೇಳುವಾಗಿಲ್ಲ, ಯಾಕಂದ್ರೆ ಅವರು ಬಿಜೆಪಿಯನ್ನು ರೆಪ್ರೆಸೆಂಟ್ ಮಾಡಿ ಇಲ್ಲಿ ಬಂದದಲ್ಲ. ಆ ಮೊಟ್ಟೆ ಬಿಸಾಡಿದವರು ಯಾರಾದರೂ ಇಲ್ಲಿ ಕೂತಿದ್ದಿದ್ರೆ ಆ ಡೈಲಾಗ್ ನಾನು ಕೇಳ್ತಿದ್ದೆ. ಒಂದು ಕಡೆಯಲ್ಲಿ ದೇವಲೋಕ ಹಾಳಾಗುದೆ ಅಂತ ಹೇಳ್ತಾರೆ, ಹಾಗಾದ್ರೆ ರಿಯಾಕ್ಟ್ ಯಾಕೆ ಮಾಡ್ತೀರಿ ನೀವು? ಯು ಇಗ್ನೋರ್ ಇಟ್, ನೀವು ಅದನ್ನ ಅಸೆಪ್ಟ್ ಮಾಡಿಬಿಡಿ ಅಲ್ವಾ. ಅದೇ ಅವರು ಪೊಲಿಟಿಸೈಸ್ ಮಾಡಿ ರಮ್ಯನನ್ನ ವಿಲನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಬಟ್ ಇಲ್ಲ, ಅವರು ಗ್ರೇಟ್ ಆದ್ರು. ನಾನು ನೋಡ್ತಾ ಇದ್ದೀನಿ ರಮ್ಯಾನ ಜೊತೆ ಐ ಸ್ಟ್ಯಾಂಡ್ ವಿತ್ ರಮ್ಯಾ ಅಂತ
ಸಿಕ್ಕಾಪಟ್ಟೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಅದು ಎರಡು ಟೈಪ್ ಜನ ಇದ್ದಾರೆ, ಅದು ಇದ್ದಾರೆ ಇದು ಇದ್ದಾರೆ. ಆದ್ರೆ ಮಾಡಿದ್ರು ಮೊಟ್ಟೆ ಬಿಸಾಡಿ ವೆಲ್ಕಮ್ ಮಾಡಿದ್ರು, ಇಲ್ಲ ಅಂದ್ರೆ ರಮ್ಯ ಅಲ್ಲಿಂದ ಬರ್ಬೇಕಾದ್ರೆ ಯಾರಿಗೂ ಗೊತ್ತೇ ಆಗ್ತಾ ಇರಲಿಲ್ಲ. ಸ್ಟೇಜ್ ಪ್ರೋಗ್ರಾಮ್ ಅಲ್ಲೂ ಅಷ್ಟು ಜನ ಅಂತೂ ಸೇರ್ತಾ ಇರಲಿಲ್ಲ. ಕಾಂಗ್ರೆಸ್ ಅವ್ರ ಪ್ರೋಗ್ರಾಮ್ ಅಲ್ಲಿ 100 ಜನ 200 ಜನ ಇರ್ಬೋದು, ಅಷ್ಟು ಜನ ಸೇರಿಸಬೇಕಾದ್ರೆ ರಮ್ಯ ಕಾರ್ಯಕ್ರಮಕ್ಕಲ್ಲ ಕದ್ರಿ ದೇವಸ್ಥಾನಕ್ಕೆ ಬಂದಿದ್ರು. ನಾನು ರಮ್ಯ ಅವರನ್ನ ಕುಂದಾಪುರದಲ್ಲಿ ರೋಡ್ ಶೋ ಮಾಡಿದೀನಿ, ಕಾರ್ಕಳದಲ್ಲಿ ಮಾಡಿದೀನಿ, ನಾನು ನೋಡಿದೀನಿ ಎಷ್ಟು ಜನ ಸೇರ್ತಾರೆ ಅಂತ. ರಮ್ಯಾರಿಗೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಇಲ್ಲಿ. ಇಲ್ಲಿ ವಿಷಯ ಏನಂದ್ರೆ ಅವರು ಮೊಟ್ಟೆ ಬಿಸಾಡೋದು ವಿಷಯ ನಮಗೆ ಗೊತ್ತಿಲ್ಲ. ಅವರು ಮೊಟ್ಟೆ ಬಿಸಾಡ್ತಾರಂತ ಗೊತ್ತಿದ್ರೆ ನಾವು ಉಡುಪಿ ಮಂಗಳೂರಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದು 5,000-10,000 ಜನ ಹೋದರೆ ಅವ್ರ ಮೊಟ್ಟೆನೂ ತೋರ್ತಿರ್ಲಿಲ್ಲ, ಅವರು ಟೊಮೆಟೋನೂ ತೋರ್ತಿರ್ಲಿಲ್ಲ, ನಾವು ಹೂವಿನ ಬುಕ್ಕೆ ಇಟ್ಕೊಂಡು ಹೋಗ್ತಿದ್ವಿ. ಸಿ ಅವರೇ ಚೀಪ್ ಆದರು. ಇದನ್ನು ಮೊಟ್ಟೆ ಬಿಸಾಡೋದನ್ನು ಅದು ಯಾರಿಗೂ ಕೂಡ ಅದು ಈ ಒಂದು ನಾಗರಿಕತೆಯ ಲಕ್ಷಣ ಅಲ್ಲ. ಚಪ್ಪಲು ಮೊಟ್ಟೆ ಟೊಮೆಟೊ ಬಿಸಾಡೋದು ಅದು ಚೀಪ್ ಅದು. ಇಷ್ಟೇ ಎಸ್ ಅಮೃತ್ ಶಣೆ ಅವರೊಂದಿಗೆ ಅಂಬಿಕಾ ನಾಯಕ್ ಅವರಿಗೆ ಒಟ್ಟಿಗೆ ಇದೆಲ್ಲ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಈ ಒಂದು ವಿಚಾರವನ್ನು ಮುಂದೆ ಚರ್ಚೆ ಮಾಡೋಣ. ಗೆಳೆಯರೇ ಮಂಗಳೂರಲ್ಲೂ ಇದೆ, ಇರೋ ಜನ ತುಂಬಾ ಒಳ್ಳೆಯವರು. ನರ್ಕ ಮಂಗಳೂರಲ್ಲೂ ಇದೆ, ಇರೋ ಜನ ತುಂಬಾ ಒಳ್ಳೆಯವರು. ಎಸ್ ವೀಕ್ಷಕರೇ, ರಮ್ಯ ರಾಮಾಯಣ ಎಂಬ ಶೀರ್ಷಿಕೆಯೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾವೆಲ್ಲ ನೋಡಿದ್ವಿ ಯಾವ ರೀತಿ ರಮ್ಯ ಅವರು ಮಂಗಳೂರನ್ನು ನರ್ಕ ಅಂತ ಹೇಳಿದ್ರು, ಅದರ ನಂತರ ಅದು ಸ್ವರ್ಗ, ಐ ಲವ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರು, ಯಾವ ರೀತಿಯೆಲ್ಲ ಈ ಚರ್ಚೆ ನಡೆದಿದೆ ಅಂತ ನೀವೆಲ್ಲ ನೋಡ್ತಾ ಇದ್ರಿ. ಈ ವಿಷಯದಲ್ಲಿ ಒಂದು ಕರೆ ಇದೆ, ಆ ಕರೆಯನ್ನು ತಗೊಂಡು ಮತ್ತೆ ಆ ವಿಷಯದಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಕಾಪುಯಿಂದ ಪೀರ್ ಮೊಹಮ್ಮದ್ ಅವ್ರು ಮಾತಾಡ್ತಾ ಇದ್ದಾರೆ. ಹೇಳಿ ಸರ್, ತಮ್ಮ ಅನಿಸಿಕೆಯನ್ನು ಹೇಳಿ. ಇದು ಈಗ ನೀವು ಮಾತಾಡ್ತಾ ಇರುವುದು ರಮ್ಯಾವರನ್ನು ಬಹಳ ಹುಟ್ಟು ಸೇರಿಸುವಂತ ಮಾತುಗಳನ್ನು ಆಡ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಅವರು ಯಾರು ಏನು ಎಂಬುದು ಗೊತ್ತಿಲ್ಲದವರಿಗೂ ಅವರ ಹೆಸರು ನೀವು ಎಲ್ರಿಗೂ ಪ್ರಚಾರ ಪ್ರಕಟಿಸ್ತಾ ಇದ್ದೀರಿ. ಅದಕ್ಕೆ ಮಾಧ್ಯಮದಲ್ಲಿ ಒಂದು ಧನ್ಯವಾದಗಳು. ಬೇರೆ ಒಂದು ಮಾತು ಹೇಳ್ತೇನೆ ನಾನು, ಬೇರೆ ಒಂದು ಮಾತು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಮತ್ತೊಬ್ರು ಅಮೃತ ಸೇನೆ ಅಲ್ಲದೆ ಮತ್ತೊಬ್ರು ಗೊತ್ತಿದ್ದಾರೆ ಅಂಬಿಕಾ ನಾಯಕ್ ಅವರು ಹಿಂದೂ ಮಹಾಸಭಾದಿಂದ. ಇವತ್ತಿನ ಯಾವುದೇ ಆಗುಹೋಗುಗಳ ಮಾತಾಡುವಾಗ ಅವರು ಬರೀ ಬಿಜೆಪಿಗೆ ಗಾಳಿ ತಾಗದ ಹಾಗೆ ಎತ್ತಿ ಸಪರೇಟ್ ಇರ್ತಾರೆ. ಆ ರೀತಿ ಮಾತಾಡಬಾರ್ದು, ಆಗುಹೋಗುಗಳನ್ನು ಎತ್ತಿ ಮಾತಾಡ್ಬೇಕು. ತಪ್ಪಿದ್ರೆ ತಪ್ಪು, ಅದು ಬಿಜೆಪಿ ಅವ್ರು ಮಾಡ್ಲಿ, ಕಾಂಗ್ರೆಸ್ ಅವ್ರು ಮಾಡ್ಲಿ, ಪಾಕಿಸ್ತಾನದವ್ರು ಮಾಡ್ಲಿ, ಮಂಗಳೂರಿನವ್ರು ಮಾಡ್ಲಿ, ಡೆಲ್ಲಿ ಅವ್ರು ಮಾಡ್ಲಿ, ಖಂಡಿತ ಇದು ನಾವು ಏನು ಮಾಡುತ್ತೇವೆ. ನಮ್ಮ ಮಗಳ ತಪ್ಪು ಮಾಡಿದ್ರೆ ತಪ್ಪಲ್ಲ ನೋಡಿ, ಎಲ್ರೂ ತಂದೆ ಮಕ್ಕಳೇ ಪ್ರಪಂಚದಲ್ಲಿ ಇರುವುದು, ತಾಯಿ ಮಕ್ಕಳೇ ಪ್ರಪಂಚದಲ್ಲಿ ಇರುವುದು. ನಮ್ಮ ಮಕ್ಕಳು ಮಾಡಿದ್ದು ತಪ್ಪಲ್ಲ, ಅದೇ ರೀತಿ ನಾವು ನಮ್ಮ ದೇಶದ ಒಳಗೆ ಮಾಡುವಂತ ಯಾವುದು ತಪ್ಪಲ್ಲ. ಅಂದ್ರೆ ಅಂಬಿಕಾ ನಾಯಕ್ ಅವರು ಬಿಜೆಪಿ ಅವರು ಏನ್ ತಪ್ಪು ಮಾಡಿದಾರೆ ಅದು ತಪ್ಪಂತ ಗಟ್ಟಿಯಲ್ಲಿ ಹೇಳಬೇಕು ಅಂತ ಹೇಳ್ತಾ ಇದ್ದೀರಿ. ಹೌದು, ತಪ್ಪಿದ ತಪ್ಪು ಆಗಲೇಬೇಕು. ಓಕೆ ನೋಡಿ, ನಾನು ಹೇಳ್ತೇನೆ, ಒಬ್ಬನು ಇನ್ನೊಬ್ಬನ ತಪ್ಪು ತೋರಿಸುವ ಮುಂಚೆ ನಾ ಮಾಡಿದ ತಪ್ಪನ್ನು ಇನ್ನೊಬ್ಬ ತಿಳಿಸಿದ್ರೆ ಅದನ್ನು ಸ್ವೀಕರಿಸಬೇಕು. ಎಸ್ ಎಸ್, ಬುದ್ಧಿವಂತರ. ಎಸ್ ಪೀರ್ ಮೊಹಮ್ಮದ್ ಅವರೇ, ಧನ್ಯವಾದ ನೀವು ಸ್ಪಂದನ ವಾಹಿನಿಗೆ ಕರೆ ಮಾಡಿದಕ್ಕೆ. ತಾವು ನಿನ್ನೆನೂ ಕರೆ ಮಾಡಿದ್ರಿ, ಇವತ್ತು ಕರೆ ಮಾಡ್ತಾ ಇದ್ದೀರಿ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಎಸ್ ಪೀರ್ ಮೊಹಮ್ಮದ್ ಅವರು ಹೇಳ್ತಾ ಇದ್ದಾರೆ ಅಂಬಿಕಾ ನಾಯಕ್ ಅವರಿಗೆ, ನೀವು ಬಿಜೆಪಿ ಏನು ತಪ್ಪು ಮಾಡಿದೆ ಆ ವಿಷಯ ತಪ್ಪು ಅಂತ ಒಪ್ತಾ ಇಲ್ಲ, ನೀವು ಹಿಂದೂ ಸಂಘಟನೆಗಳಿಂದ ಏನಾದರೂ ಬಿಜೆಪಿ ತಪ್ಪು ಮಾಡಿದ್ರೆ ಆ ವಿಷಯವನ್ನು ಸುಮ್ಮನೆ ಕೂರ್ತೀರಿ, ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರೆ ಬೊಬ್ಬೆ ಹೊಡಿತೀರಿ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಮಹಾಸಭಾದವರು ಬಿಜೆಪಿ ಅವರಿಗೆ ಯಾವಾಗ್ಲೂ ಮಾತಾಡಿಯೇ ಮಾತಾಡ್ತೇವೆ, ಸೆಕ್ಯುಲರ್ ಸ್ಟ್ಯಾಂಡ್ ತಗೊಂಡದ್ದು ಯಾರಿಗೂ ನಾವು ಮಾತಾಡಿಯೇ ಮಾತಾಡ್ತೇವೆ. ಆಗ್ಲೂ ನಾನು ಹೇಳಿದೆ, ಇವರು ಅಪೀಸ್ಮೆಂಟ್ ಹೇಳುವಾಗ ನಾನು ಹೇಳಿದೆ ಬಿಜೆಪಿಯಲ್ಲೂ ಮೈನಾರಿಟಿ ಮೋರ್ಚಾ ಅಂತ ಇಟ್ಕೊಂಡಿದ್ದಾರೆ ಅಂತ ಹೇಳಿದೆ. ಅದನ್ನು ಹೇಳಿದೆ ಬಿಜೆಪಿ ಅವರು ಅವ್ರು ಮಾತಾಡಿರುವಂತದ್ದು ಪ್ರವೀಣ್ ಪೂಜಾರಿ ಹತ್ಯೆ ಬಗ್ಗೆ. ನನ್ನ ಪ್ರಕಾರ ನಾನು ಅನಲೈಸ್ ಸರಿ ಮಾಡಿದ್ರೆ ಅವ್ರು ಪ್ರವೀಣ್ ಪೂಜಾರಿ ಹತ್ಯೆ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳುವಾಗ ಹೇಳಿದ್ರು ಪ್ರವೀಣ್ ಪೂಜಾರಿ ಅವರ ಹತ್ಯೆ ಎಷ್ಟು ಸರಿ, ಈ ವಿಷಯದಲ್ಲಿ ಯಾಕೆ ನೀವು ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಯಾವಾಗ್ಲೂ ಆ ಸ್ಟ್ಯಾಂಡ್ ಅಲ್ಲಿ ನಾನು ಯಾವತ್ತೂ ಸಪೋರ್ಟ್ ಮಾಡಿಲ್ಲ. ಯಾಕಂದ್ರೆ ನಾನು ಫಸ್ಟ್ ಇಂದಾನು ಹೇಳ್ತಾ ಇದ್ದೀನಿ, ಕಾನೂನನ್ನು ನಾವು ಕೈಗೆ ತಕೊಳ್ಳೋ ಅವಶ್ಯಕತೆ ಇಲ್ಲ. ಪೊಲೀಸ್ನವ್ರ ನಮ್ ಜೊತೆ ಕರ್ಕೊಂಡು ಹೋಗುವ, ಎಲ್ಲಿ ತಪ್ಪಾಗ್ತಿದೆ. ಈಗ ಪ್ರವೀಣ್ ಪೂಜಾರಿನೂ ಅವರೊಬ್ರು ಬಿಜೆಪಿ ಕಾರ್ಯಕರ್ತರು, ಅವರಿಗೂ ಗೊತ್ತಿರಬೇಕು ನೈಟ್ ಟೈಮ್ ಅಲ್ಲಿ ನಾವು ದನವನ್ನು ಸಾಗಾಟ ಮಾಡಬಾರ್ದು ಅಂತೇಳಿ. ಯಾಕಂದ್ರೆ ಕಾನೂನಲ್ಲೇ ಇದೆ, ರಾತ್ರಿ ಹೊತ್ತಿಗೆ ದನಗಳನ್ನು ಸಾಗಾಟ ಮಾಡಬಾರ್ದು ಅಂತೇಳಿ. ಇನ್ನೊಂದ್ ಕಡೆ ನಿಂತದ್ದು ಹಿಂದೂ ಸಂಘಟನೆ ಹುಡುಗರೆ,
ಅಲ್ಲಿ ಏನಾಗಿತ್ತು ಎಕ್ಸಾಕ್ಟ್ಲಿ ಅದು ಇಷ್ಟ ತನಕ ಹೊರಗೆ ಬಂದಿಲ್ಲ ವಿಲಾಸ್, ಅಲ್ಲಲ್ಲೇ ಹಶಪ್ ಆಗಿದೆ. ಸೊ ಜನರಿಗೆ ಸತ್ಯ ಏನಂತ ಗೊತ್ತಾಗ್ಲಿಲ್ಲ. ಅದು ಪೊಲಿಟಿಕಲ್ ಆಗಿ ನೋಡಿದ್ರು, ಅದು ಸಂಘಟನೆ ವೈರತ್ತನೋ ಅಥವಾ ಪರ್ಸನಲ್ ಗ್ರಜ್ ಅಂತ ಇನ್ನೂ ಹೊರಗೆ ಬರಲಿಲ್ಲ. ಆ ವಿಷಯ ತನಿಖೆ ಆಗ್ಲಿ, ಅದರ ನಂತರ ಮಾತಾಡೋಣ. ನಾವು ವಾಪಸ್ ರಮ್ಯ ರಾಮಾಯಣ ಬಗ್ಗೆ ಮೊನ್ನೆ ಮಾತಾಡೋಣ. ಅವ್ರು ಮತ್ತೊಂದು ವಿಷಯ ಹೇಳಿದ್ರು, ರಮ್ಯ ಅವ್ರಿಗೆ ನೀವು ಮಾಧ್ಯಮದವ್ರು ಯಾರ್ಯಾರಿಗೆ ರಮ್ಯನ್ ಗುರ್ತಾ ಇರಲಿಲ್ಲ ಅವ್ರಿಗೆಲ್ಲ ರಮ್ಯನ್ ಗುರ್ತ ಮಾಡಿಸ್ಕೊಟ್ರಿ ಅಂತ. ಇನ್ನೊಂದು ಕರೆ ಇದೆ, ಒಂದು ಕರೆ ತಗೊಳ್ಳೋಣ. ಎಸ್ ಸರ್, ಯಾರು ಮಾತಾಡ್ತಾ ಇದ್ದೀರಿ? ಹಲೋ, ಹಲೋ. ಓಕೆ, ಲೈನ್ ಕಟ್ ಆಯಿತು. ನಾನು ಅಮೃತ್ಷಣೆ ಅವ್ರ ಹತ್ರ ಕೇಳಬೇಕು. ಸರ್, ರಮ್ಯಾ ಅವರ ಪರಿಚಯ ಎಲ್ಲರಿಗಿತ್ತು ಅಂತ ಹೇಳಿದ್ರಿ, ಅವ್ರದೇ ಒಂದು ಫ್ಯಾನ್ ಫಾಲೋಯಿಂಗ್ ಇತ್ತು ಅಂತ ಹೇಳಿದ್ರಿ. ಹಾಗಿದ್ರೆ ಏರ್ಪೋರ್ಟಿಂದ ಹೊರಗೆ ಬರುವಾಗ ಅಥವಾ ಏರ್ಪೋರ್ಟ್ನಲ್ಲಿ ಎಲ್ಲೂ ಆ ಸಪೋರ್ಟರ್ಸ್ ಯಾಕೆ ಕಾಣಲಿಲ್ಲ? ಅಲ್ಲ, ಅದು ಭಾಳ ಪ್ರಚಾರದಿಂದ ಕೊಟ್ಟಂತ ಕಾರ್ಯಕ್ರಮ ಅಲ್ಲ ಅವರು, ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದವ್ರು. ರಾಜಕೀಯ ಸಮಾವೇಶ ಆಗಲಿ, ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಕ್ಕೆ ಬಂದದಲ್ಲ. ಸಾಮಾನ್ಯವಾಗಿ ಬಹಳಷ್ಟು ನಮ್ಮ ನಾಯಕರು ಬರ್ತಾ ಹೋಗ್ತಾ ಇರ್ತಾರೆ. ಆತರ ನಾವು ಅಂತ ಕಾರ್ಯಕ್ರಮ ಇದ್ರೆ, ಅಂತದ್ದು ನಮ್ದು ಏನಾದ್ರೂ ಇದ್ರೆ ಮಾತ್ರ ಗ್ಯಾದರ್ ಆಗ್ತಾರೆ. ಅಲ್ಲ, ಅಲ್ಲಿ ಜನರಿಗಿಂತ ಜಾಸ್ತಿ ಪೊಲೀಸರು ಇದ್ರು ನನ್ನ ಪ್ರಕಾರ. ಅಲ್ಲ, ಇವರು ಬಂದಿದ್ರಲ್ಲ ಮೊಟ್ಟೆ ಬಿಸಾಡುವವರು. ಯಾಕಂದ್ರೆ ಒಂದು ವಾರದಿಂದ ಇದು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹೋಗ್ತಾನೆ ಇದೆ, ರಮ್ಯಾ ಬರ್ತಾರೆ. ಹಿಂದಿನ ದಿನಾನೇ ಪೊಲೀಸರಿಗೆ ಇಂಟ್ ಸಿಕ್ಕಿದ್ದು, ಇವರು ಡಿಕ್ಲೇರ್ ಮಾಡಿದ್ದು ಮೋಸ್ಟ್ಲಿ. ಒಂದು ವಾರ ಇಲ್ಲ. ಈ ವಿಷಯದಲ್ಲಿ ಏನ್ ಹೇಳ್ತೀರಿ ಅಂತ ಹೇಳಿದ್ರೆ, ಕಾರ್ಯಕರ್ತರು ಎಲ್ಲೋ ಒಂದ್ ಕಡೆ ಯಾರ್ಯಾರಿಗೆ ಅವ್ರು ಗುರ್ತಾ ಇರಲಿಲ್ಲ ಅವ್ರಿಗೊಂದು ಗುರ್ತ ಮಾಡಿಸ್ಕೊಡೋ ಅಂತ ಒಂದು ಪ್ರಯತ್ನವೋ ಇದು? ಇಲ್ಲ, ನನಗೆ ತೋರ್ತದೆ ಮೀಡಿಯಾದವರಿಗೆ ಯಾವಾಗಲೂ ಏನು ನಿಮಗೆ ಫುಡ್ ಬೇಕು, ಜನರಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಕೊಟ್ಟಾಗ ಜನ ನಿಮ್ಮ. ಈಗ ನೋಡಿ, ಭಾಸ್ಕರ್ ಶೆಟ್ಟರ್ ಮರ್ಡ್ರು, ಸಾರಿ, ಹೌದು, ಅವರ ಮರ್ಡ್ರು ಎಷ್ಟು ಬಂತು ಆ ಪೇಪರಲ್ಲಿ. ಒಲಿಂಪಿಕ್ಸ್ ಆಗ್ತಾ ಇದೆ ಹೇಳಿ ಮರ್ತೋಯ್ತು. ಒಲಿಂಪಿಕ್ಸ್ ವಿಷಯ ಮತ್ತೆ ಇದು ಮರ್ತೋದ್ರು ಅಂದ್ರೆ ಜನ, ಮಾಧ್ಯಮದವರು ತಪ್ಪಲ್ಲ ಸರ್, ನೀವು ಮಾಧ್ಯಮದವರು, ಜನರಿಗೆ ಅದು ಬೇಕು. ಇವತ್ತಿನ ಕಾಲ ಹಾಗೆ ಆಗಿದೆ, ಜನರಿಗೆ ಇಂಥದೆಲ್ಲ ವಿಷಯ ಕೊಟ್ಟಾಗ ಜನ ಬಹಳ ಆಸಕ್ತಿಯಿಂದ ನೋಡ್ತಾರೆ. ಸೊ ಆ ನರಕ ಅಂತ ಅವ್ರು ಹೇಳಿರುವಂಥದ್ದು ಇಶ್ಯೂ ಆಯಿತು. ಆಗ ಅದು ಇಡೀ ಎಲ್ಲಿ ನೋಡಿದ್ರು ರಮ್ಯನದೇ ಚರ್ಚೆ, ಚರ್ಚೆ ಆಯಿತು. ಅವ್ರು ಬಂದಾಗ ಮೊಟ್ಟೆ ಬಿಸಾಡಿದ್ರು, ಅದು ಇನ್ನೂ ಅದಕ್ಕೆ ರಿಯಾಕ್ಷನ್ಸ್ ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೂ ಅದು ಸ್ವಲ್ಪ ದಿನ ಹೋಗ್ಬೋದು, ಪ್ರೊಟೆಸ್ಟ್ ಅವು ನಡಿಬೋದು. ಇದು ಅಂತೂ ಇಂತೂ ರಮ್ಯಾ ಅಂತ ಶೈನ್ ಆದ್ರು. ಎಸ್, ಈಗ ಈ ಎರಡೂ ವಿಷಯದಲ್ಲಿ ನಾನು ಮಾತಾಡ್ಬೇಕಂತಾದ್ರೆ, ಒಂದು ಕಡೆ ಎಲ್ಲೋ ಈಗಷ್ಟೇ ಅಮೃತ್ ಶಣೆ ಅವರು ಹೇಳಿದ್ರು ಈ ಮಂಗಳೂರು ಉಡುಪಿ ಎಂಬ ಪ್ರದೇಶ ಎಲ್ಲೋ ಒಂದ್ ಕಡೆ ಸಂಘಟನೆಗಳ ಒಂದು ಪ್ರಯೋಗ ಸ್ಥಳ ಆಗಿದೆ ಬಹಳ ಸಮಯ ಇದೆ ಅಂತ ಹೇಳಿದ್ರಿ. ಹಾಗಿದ್ರೆ ಯಾಕೆ ಈ ರೀತಿ ಮಂಗಳೂರು ಉಡುಪಿಯಲ್ಲಿ ಆಗ್ತಾ ಇದೆ? ನಿಮ್ಮ ಅಭಿಪ್ರಾಯ ಏನು ಈ ವಿಷಯದಲ್ಲಿ? ಇಲ್ಲ, ಮಹಾರಾಷ್ಟ್ರದಲ್ಲಿ ನಾಗ್ಪುರ ಅಂತಿದೆ ನೋಡಿ. ಓಕೆ, ಹಾಗೆ ಇಲ್ಲಿ ಇದು ಬಾರ್ಡರ್ ಇರಬೇಕು, ಕಾರ್ಯಕರ್ತರು ಜಾಸ್ತಿ ಬಾರ್ಡರ್. ಓಕೆ, ಮಂಗಳೂರು ಆದ ತಕ್ಷಣ ಆತರ ಒಂದು ಸೆಂಟರ್ ಇದೆ, ಪವರ್ ಸೆಂಟರ್ ಇದೆ. ಪವರ್ ಸೆಂಟರ್ ಅಂತಲ್ಲ, ಅಲ್ಲಿ ಯಾವ್ದ್ರಲ್ಲಿ ನೀವು ಯಾವ ಜಾಗದಲ್ಲಿ ಹೈಯೆಸ್ಟ್ ಎಫೆಕ್ಟ್ ಆಗುತ್ತೋ ಆ ಜಾಗದಲ್ಲಿ ಹೈಯೆಸ್ಟ್ ಗಲಾಟೆ ಆಗುತ್ತೆ. ಈಗ ನೀವು ಮಂಗಳೂರು ಅಂತ ಹೇಳಿದ್ರೆ ನಿಮ್ ಕಾಸರಗೋಡು ಬಾರ್ಡರ್ ಬರುತ್ತೆ. ಈ ಕಡೆ ನೀವು ಕುಂದಾಪುರ ಗಂಗೊಳ್ಳಿಯಲ್ಲಿ ಯಾವಾಗ್ಲೂ ಆಗ್ತಾ ಇರ್ತದೆ, ಅದು ಯಾಕಂದ್ರೆ ಅಲ್ಲಿ ಭಟ್ಕಳ ಬಾರ್ಡರ್ ಇದೆ. ಸೊ ಎಲ್ಲಿ ನಿಮ್ಗೆ ಬಾರ್ಡರ್ನವ್ರು ಹೆಚ್ಚು ಎಫೆಕ್ಟ್ ಕೊಡ್ತಾರೋ ಆ ಟೈಮಿಗೆ ರಿಯಾಕ್ಷನ್ ಹೆಚ್ಚಾಗುತ್ತೆ. ಮೋಸ್ಟ್ಲಿ ಇದು ಒಂಥರ ಒಂದು ಪಾರ್ಟಿಯನ್ನು ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಿ, ನೀವು ಸಂಘಟನೆಯಲ್ಲಿ ಇದ್ರೆ ಇದು ಪಕ್ಷ ನಮ್ದು ಅಂತ ಹೇಳಿ. ಅಲ್ಲಿ ಹಿಂದೂ ಸಂಘಟನೆ ಈಗ ಲೀಡರ್ಸ್ ನೋಡಿ, ಯಾವುದೇ ಒಂದು ಸಂಘಟನೆ ಲೀಡರ್ ಅವರು ಬರುವಾಗ ಅವರ ಇಂಟೆನ್ಷನ್ ಹಿಂದುತ್ವ 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 ಅಂತಾರೆ, ಆಮೇಲೆ ಅವರೇ ಬಿಜೆಪಿಗೆ ಬಂದ್ಬಿಡ್ತಾರೆ, ಅಲ್ಲಿ ಸೆಕ್ಯುಲರ್ ಭಾಷೆ ಸ್ಟಾರ್ಟ್ ಆಗಿಬಿಡ್ತದೆ ಅವ್ರದ್ದು. ಅದ್ಯಾಕೆ ಹಂಸ ಬೇಕೆ ಅಂತ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅದು ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ಅದು ಯಾಕೆ ವಿಕಾಸ ಇಲ್ಲ? ಈಗ ನಾವು ಹಿಂದೂ ರಾಷ್ಟ್ರ ಅಂತ ಹೇಳ್ತೀವಿ ಹಿಂದೂ ಮಹಾಸಭಾದವರು. ಈಗ ನಾನು ಮಾಧ್ಯಮದಲ್ಲಿ ಹೋಗಿ ಕುತ್ಕೊಳ್ಳಾಗ ನಾನು ಕೇಳ್ತೇನೆ, ನೀವು ಹಿಂದೂ ರಾಷ್ಟ್ರ ಅಂತ ಹೇಳ್ತೀರಿ ಯಾಕೆ ಅಂತ ಹೇಳ್ಕೊಂಡು, ನಾನು ಹೇಳ್ತೀನಿ ಹಿಂದೂ ರಾಷ್ಟ್ರ ಅಂದ್ರೆ ಹಿಂದೂಗಳು ಮಾತ್ರ ಇರುವಂತ ದೇಶ ಅಂತ ಅಲ್ಲ. ಎಸ್, ಒಂದು ಕರೆ ಇದೆ, ಕರೆ ಅಂತ ತಗೊಳ್ಳೋಣ. ಎಸ್ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಯಾರು ಮಾತಾಡ್ತಾ ಇದ್ದೀರಿ? ಸಂತೋಷ್ ಅಂತ ಕಾರ್ಕಳದಿಂದ ಮಾತಾಡ್ತಾ ಇದ್ದೀರಿ, ಹೇಳಿ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ಅವರು ಈಗ ಊನಾ ನರಕ ಮತ್ತೆ ಮಂಗಳೂರಿನಲ್ಲಿ ಕೆಲವು ಘಟನೆಗಳು ನರಕ ಅಂದ್ರೆ, ಒಟ್ಟು ಇವರಿಗೆ ನಾನು ಹೇಳುದು ಕಾಂಗ್ರೆಸ್ನವರಿಗೆ ಒಟ್ಟು ಎಲ್ಲಾ ಕಡೆಗಳು ನರಕನೇ ಕಾಣುದ ಅಂತ. ಅಂದ್ರೆ ಪಾಕಿಸ್ತಾನ ಸ್ವರ್ಗ ಇವರಿಗೆ,
ಇದು ಭಾರತ ಅಂತ ನರಕ ಅಂತ ಏನಂತ ಹೇಳಿದ್ರೆ ಇವ್ರು ಇಲ್ಲಿ ಯಾಕೆ ಇರ್ಬೇಕು ಅಂತ ನನ್ನ ಒಂದು ಪ್ರಶ್ನೆ. ಓಕೆ, ಆಲ್ ರೈಟ್, ಈ ಪ್ರಶ್ನೆ ಅಮೃತ್ಷಣೆ ಅವರಿಗೆ ಕೇಳ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಸಂತೋಷ್ ಅವರೇ. ಅದು ಅವರ ಮನೆ ಹತ್ರ ಅವರಿಗೆ ಆತ್ಮೀಯರಿಗೆ ಯಾರಿಗಾದ್ರೂ ಹೀಗೆ ಬಡ್ದಿದ್ದಿದ್ರೆ ಗೊತ್ತಾಗ್ತಿತ್ತು. ಓಕೆ, ನಮ್ಗೆ ಕಾಳಜಿ ಇದೆ ಸರ್. ಪ್ರಪಂಚದ ಯಾವ ಮೂಲೆಯಲ್ಲಿ ಕೂಡ ಇಂತಹ ಘೋರ ಅನ್ಯಾಯ ನಡೆದಾಗ ನಮ್ಗೆ ಬೇಜಾರಾಗತ್ತೆ, ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಅದನ್ನು ವಿರೋಧಿಸ್ತೀವಿ. ಅದರಲ್ಲಿ ನಮ್ಗೆ ಏನು ನಾಚಿಕಿಲ್ಲ. ನರಕ ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ. ನಾನು ಚಿಕ್ಕದಿಂದ ಕೇಳಿದೆ ನರಕ ಅಂದ್ರೆ ಅಲ್ಲಿ ಬಹಳ ಬಿಸಿ ಎಣ್ಣೆಯಲ್ಲಿ ಹಾಕ್ತಾರಂತೆ, ಬಹಳ ಹಿಂಸೆ ಕೊಡ್ತಾರೆ, ಅದು ನರಕ ಅಂತ ನಮ್ಮ ಕಲ್ಪನೆ. ನರಕಕ್ಕೆ ಬಂದು ನಾನು ನರಕ ನೋಡಿ ಬಂದೆ ಅಂತ ಹೇಳಿದ ವ್ಯಕ್ತಿ ಭೂಮಿ ಮೇಲೆ ಇಲ್ಲ. ಓಕೆ, ಸೊ ಅದು ಕಲ್ಪನೆ ನಮ್ದು. ಓಕೆ, ಸೊ ಈ ತರ ಘಟನೆಗಳು ನಡೆದಾಗ ನಮ್ಗೆ ಬೇಜಾರಾಗ್ತದೆ. ಇಟ್ ಇಸ್ ಅ ನ್ಯಾಚುರಲ್ ರಿಯಾಕ್ಷನ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಒಂದು ಮನುಷ್ಯರಾಗಿ ನಮ್ಗೆ ಬೇಜಾರಾಗ್ತದೆ. ಇಲ್ಲಿ ವೈಯಕ್ತಿಕ, ಈಗ ವೈಯಕ್ತಿಕ ಭಾಸ್ಕರ್ ಶೆಟ್ಟರದೇನೋ ಮರ್ಡರ್ ಆಯ್ತು, ಅದೆಲ್ಲ ವೈಯಕ್ತಿಕ. ಹಿಂದೆ ಭೂಮಿ ಮೇಲೆ ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಕೊಲೆ ಎಲ್ಲ ಆಗ್ತದೆ, ಗಲಾಟೆ ಎಲ್ಲ. ಆದರೆ ಯಾವುದೋ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ, ನಾನು ಆಗ ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೇನೆ, ವೈಚಾರಿಕ ಹಿನ್ನೆಲೆಯಲ್ಲಿ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಕೊಲ್ಲುವಂಥದ್ದು, ಮತ್ತು ಆ ವೈಚಾರಿಕವನ್ನು, ವೈಚಾರಿಕತೆಯನ್ನು ಯಾರು ತಲೆಯಲ್ಲಿ ತುಂಬುತ್ತಾರೆ ಅವರ ಅಪರಾಧದಲ್ಲಿ ಭಾಗಿಯಾಗುವುದಿಲ್ಲ. ಈ ಪಾಪದವರ ಕೈಯಲ್ಲಿ ಅಪರಾಧ ಮಾಡಿಸೋದು, ಈಗ ದಲಿತರಿಗೆ ಓಡಿಸೋದು. ನಾನು ಇವ್ರ ಹತ್ರ ಕೇಳ್ತೇನೆ, ದಲಿತರು ಹಿಂದೂಗಳ ಅಂತ, ಹಾಗಾದ್ರೆ ಹಿಂದೂಗಳು ಹಿಂದೂಗಳಿಗೆ ಹೊಡೆಯುದ ಇದು? ನೋಡಿ, ಹಿಂದೂ ಮಹಾಸಭಾ ಅಂದ್ರೆ, ಒಂದ್ ನಿಮಿಷ ನಾನು ಹೇಳ್ತೇನೆ. ನಿಮ್ಮದು ಇವತ್ತು ಇಲ್ಲಿ ಬೇಕಾದಷ್ಟು ಜಾತಿ ಸಂಘಟನೆಗಳಿದೆ. ಅವ್ರು ಏನ್ ಮಾಡ್ತಾರೆ, ಅವರ ಜಾತಿಯಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಅಥವಾ ಅವರ ಜಾತಿಯಲ್ಲಿ ಸಮಸ್ಯೆ ಇದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ನೋಡ್ತಾರೆ. ಈಗ ಹಿಂದೂ ಸಂಘಟನೆಗಳಿಗೆ ನನ್ನದೊಂದು ಸಲಹೆ, ಇವತ್ತು ಹಿಂದೂಗಳಲ್ಲಿ ಜಾತಿ ಭೇದ ಭಾವ ಇದೆ, ಮೇಲ್ಜಾತಿ ಕೆಳಜಾತಿ ಪಂಕ್ತಿ ಭೇದ ಇದೆ, ಕೆಲವು ಕಡೆ ಒಟ್ಟಿಗೆ ಕೂತ್ಕೊಂಡು ಊಟ ಹಾಕುವ ವ್ಯವಸ್ಥೆ ಇಲ್ಲ, ಅಥವಾ ಅಸ್ಪೃಶ್ಯತೆ ಇದೆ. ಹಿಂದೂಗಳಲ್ಲಿ ಒಬ್ರಿಗೊಬ್ರು ಮುಟ್ಟುವುದಿಲ್ಲ, ನಾನು ಶ್ರೇಷ್ಠ ಅವನು ಕೀಳು ಅಂತ ಭಾವನೆ ಇದೆ. ನೀವು ಅದರ ವಿರುದ್ಧ ಹೋರಾಟ ಮಾಡಿ, ಅದರ ವಿರುದ್ಧ ಹೋರಾಟ ಮಾಡೋದು ಬಿಟ್ಟು. ಹಿಂದೂ ಮಹಾಸಭಾದವಳು ನಾನು, ಹಿಂದೂ ಮಹಾಸಭಾ ಈ ದೇಶದ ಫಸ್ಟ್ ಸಂಘಟನೆ. 1882 ಇಲ್ಲಿ ಸಾವರ್ಕರ್ ಅವರು ಫಸ್ಟ್ ಇಂದ ಏನ್ ಹೇಳಿದಂದ್ರೆ, ಎಲ್ಲಾ ಜಾತಿ ಪದ್ಧತಿಯನ್ನು ತೆಗಿರಿ ನೀವು, ನಾವೆಲ್ಲ ಹಿಂದೂ ಆಗಿ ಬಾಳ್ವ ಅಂತ ಹೇಳಿದ್ರು. ಆ ಟೈಮಿಗೂ ದೇಶವನ್ನು ವಿಭಜನೆ ಮಾಡ್ತಾ ಇರ್ಬೇಕಾದ್ರೆ ಮುಸಲ್ಮಾನರು ಆ ಕಡೆ ಹೋಗಿ ಅಂದ್ಬಿಟ್ರು. ಅವರೇ ಹೇಳಿದ್ರು ವಿಭಜನೆ ಬಗ್ಗೆ ಮತ್ತೆ ಮಾತಾಡಿ, ನಿಮ್ಮ ಒಳಗಿದ ಮಾತಾಡಿ, ನೀವು ದಲಿತರಿಗೆ ಹೊಡೆದದು ಸರಿ ಅಂತ ಹೇಳಿ. 1921 ನಲ್ಲಿ ಪೂನಾದಲ್ಲಿ ಸದ್ಭಾವನಾ ಮಂದಿರ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಹಿಂದೂ ಮಹಾಸಭಾದವರು. ಅಲ್ಲಿ ಪೂಜೆ ಮಾಡ್ತಿರೋ ದಲಿತರು, ಪ್ರತಿಯೊಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ. ಇದು 1921 ನಲ್ಲಿ ಪ್ಲಾನ್ ಮಾಡಿದ್ರು. ಹಾಗಾದ್ರೆ ನಾನ್ ನಿಮ್ಗೆ ವಿಡಿಯೋಗ್ರಾಫ್ಸ್ ತೋರಿಸ್ತೀನಿ, ನಾನ್ ನಿಮ್ಗೆ ಬುಕ್ಸ್ ತೋರಿಸ್ತೀನಿ. ಗಾಂಧೀಜಿ ಅವರೇ ಹೇಳಿದ್ರು ಹರಿಜನ, ಗಾಂಧೀಜಿ ಅವರೇ ಹೇಳಿದ್ರು ಬೇರೆ ಜಾತಿ ಪದ್ಧತಿ ಬೇಕು ಅಂತೇಳಿ. ಜಾತಿ ಅಂದ್ರೆ ಏನು? ನಮ್ಮದ್ರಲ್ಲಿ ಇದ್ದದ್ದು ವರ್ಣ ಸಿಸ್ಟಮ್ ಮಾತ್ರ. ನಮ್ಮ ಕೆಲಸದ ಪ್ರಕಾರ ವರ್ಣಗಳು ಬರ್ತಾ ಇತ್ತು, ಜಾತಿ ಅಂತ ಇರ್ಲಿಲ್ಲ. ಸೊ ಜಾತಿ ಎಲ್ಲಿಂದ ಬಂತು? ಹಿಂದೂಗಳಲ್ಲಿ ಇವತ್ತಿಗೂ ಒಂದಾಗಿರ್ಬೋದು. ಈಗ ನಾವು ಒಂದು ಟೈಲರ್ ಅಂಗಡಿಗೆ ಹೋದ್ರೆ ಅವ್ರ ಜಾತಿ ಕೇಳುದಿಲ್ಲ, ಟೈಲರ್ ಅಂತಾನೆ ಹೇಳ್ತೀವಿ. ಒಬ್ರು ಮೆಟ್ಟಿನವ್ರ ಅಂಗಡಿಗೆ ಹೋದ್ರೆ ಮೆಟ್ಟಿನವ್ರ ಜಾತಿ ಕೇಳುದಿಲ್ಲ, ಮೆಟ್ಟಿನ ಅಂಗಡಿನೇ ಅದು ನಮ್ಗೆ. ಸೊ ಎಲ್ಲಿ ಆದ್ರೂ ಕಸಬಿನ ಪ್ರಕಾರ ವರ್ಣ ಸಿಸ್ಟಮ್ ಇದ್ದದ ಹೊರತು ಜಾತಿ ಸಿಸ್ಟಮ್ ಈ ದೇಶದಲ್ಲಿ ಇರ್ಲಿಲ್ಲ. ಜಾತಿ ಸಿಸ್ಟಮ್ ತಂದದ್ದೇ ಈ ಕಾಂಗ್ರೆಸ್ನವರು, ಅವರ ವೋಟ್ ಬ್ಯಾಂಕ್ಗೋಸ್ಕರ ಜಾತಿ ಸಿಸ್ಟಮ್ ಹುಟ್ಟಿಸಿದ್ರು. ಈ ಪ್ರಶ್ನೆ ಕೇಳಬೇಕು, ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಎಸ್, ಯಾರು ಮಾತಾಡ್ತಾ ಇದ್ದೀರಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ರಮೇಶ್ ಅತ್ತಾವರ, ಮಂಗಳೂರು. ರಮೇಶ್ ಅತ್ತಾವರ್ ಮಂಗಳೂರಿಂದ ಹೇಳಿ ಸರ್, ತಮ್ಮ ಪ್ರಶ್ನೆ ಯಾರಿಗೆ ಮತ್ತೆ ಏನ್ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಇಬ್ಬರಿಗೂ ಪ್ರಶ್ನೆ ಇದೆ, ಅಮೃಷಣೆ ಅವರಿಗೆ ಮತ್ತೆ ನಾಯಕ್ ಅವರಿಗೆ. ಹೇಳಿ. ನೋಡಿ, ಇದು ಮನೋಹರ್ ಪರೇಕರ್ ಪಾಕಿಸ್ತಾನ ನರಕ ಎಂದು ಯಾವ ಕಾಂಟೆಕ್ಸ್ಟ್ ಹೇಳಿದ್ರು ಅಂದ್ರೆ, ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಹೋಗುವಾಗ ಅವರನ್ನು ಇಲ್ ಟ್ರೀಟ್ ಮಾಡಿದ್ರಲ್ಲಿ. ಓಕೆ ಓಕೆ, ಆ ನೆಲೆಯಲ್ಲಿ ಮನೋಹರ್ ಪರೇಕರ್ ಪಾಕಿಸ್ತಾನ ನರಕ ಅಂತ ಹೇಳಿದ್ರು. ಓಕೆ, ಅದನ್ನು ಎಲ್ಲ ನಿಮ್ಮ ಎಲ್ಲರೂ ಬಿಟ್ಬಿಟ್ರಿ ನೀವು ಮಾತಾಡಿ ಮಾತಾಡಿ. ಎಸ್ ಎಸ್, ಪಾಯಿಂಟ್ ಕನ್ಸಿಡರ್ಡ್ ಸರ್, ಥ್ಯಾಂಕ್ ಯು. ನಂಬರ್ ನಂಬರ್ ಟೂ, ನೋಡಿ, ಇವರು ಯಾರು ನಮ್ಮ ರಮ್ಯಾ ಇದಾರಲ್ಲ, ಹೌದು, ಅವರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ. ಓಕೆ, ನಾಟ್ ಪೊಲಿಟಿಕಲಿ ಮೆಚೂರ್ಡ್. ಓಕೆ, ಎಲ್ಲ ಅವರ ಮಾತು ಮಕ್ಕಳಾಟಿಕೆ ಮಾತು, ಆದ್ರೆ ಯಾವ ಸೀರಿಯಸ್ನೆಸ್ ಇಲ್ಲ. ಅವರು ಪಾಕಿಸ್ತಾನಕ್ಕೆ ಹೋದ್ದು ಒಂದ್ ದಿವಸ ಇದ್ದದ್ದು, ಎರಡು ದಿವಸ ಇದ್ದ ಅವರು. ಅವ್ರು ಪಾಕಿಸ್ತಾನಿ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಓಕೆ, ಯಾರೋ ಇಬ್ರು ಚೆನ್ನಾಗಿ ಮಾತಾಡಿದ್ರು, ಅದಕ್ಕೆ ಪಾಕಿಸ್ತಾನ ಸ್ವರ್ಗ. ಇಲ್ಲಿ ಮಂಗಳೂರಿನಲ್ಲಿ ಯಾವ್ದೋ ಒಂದು ಕಮ್ಯುನಲ್ ರಿಯಾಕ್ಟ್ ಯಾವಾಗ್ಲೂ ಆಗಿತ್ತು, ಅದಕ್ಕೆ ಮಂಗಳೂರು ನರಕ. ಇದು ಏನ್ ಗೊತ್ತಾ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತ ಧರ್ಮ ಜಾತಿ ಯಾವ್ದು ಬರೋದಿಲ್ಲ.
ಓಕೆ ಹರ್ ಓನ್ ಹರ್ ಸ್ಟೇಟ್ಮೆಂಟ್ ಈಸ್ ಎ ಸ್ಲ್ಯಾಪ್ ಅಕ್ರಾಸ್ ಮ್ಯಾಂಗ್ಲೂರಿಯನ್ಸ್ ಎಸ್ 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 ಹಿ ಡಸಂಟ್ ಹ್ಯಾವ್ ದ ರೈಟ್ ಟು ಕಮೆಂಟ್ ಆನ್ ಮ್ಯಾಂಗ್ಳೂರ್ ಪಾಯಿಂಟ್ ಕನ್ಸಿಡರ್ಡ್ ಸರ್ ಪಾಯಿಂಟ್ ಕನ್ಸಿಡರ್ಡ್ ವಿಲ್ ಶೂರ್ಲಿ ಡಿಸ್ಕಸ್ ಅಬೌಟ್ ದಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಈ ವಿಷಯ ಮಾತಾಡುವಾಗ ಒಂದು ಮುಖ್ಯವಾದಂಥ ಒಂದು ಪ್ರಶ್ನೆ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಬೇಕಾಗಿದೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಈ ರೀತಿ ಮಾಧ್ಯಮದಲ್ಲಿ ಮಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀವಿ ಉಡುಪಿ ಬಗ್ಗೆ ಮಾತಾಡ್ತಾ ಇದ್ವಿ ಈ ಬಗ್ಗೆ ಮಾತಾಡುವಾಗ ಎಲ್ಲೋ ಒಂದು ಕಡೆ ನಾವು ನಮ್ಮದೇ ಪ್ರದೇಶವನ್ನು ಈ ಒಂದು ಒಳ್ಳೆ ಇರೋ ಒಂದು ಪ್ರದೇಶವನ್ನು ಹಾಡುವಂಥ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಮೃತ್ ಶಣೆ ಅವರೇ ಇಲ್ಲ ಇಲ್ಲ ಈ ಲುಕ್ಸ್ ವೆರಿ ಮೆಚೂರ್ಡ್ ಈ ಕಾಲ್ ಮಾಡಿದವರ ಕಾಳಜಿ ಒಳ್ಳೆಯದು ಬಟ್ ಹೀ ಹ್ಯಾಸ್ ಟೇಕನ್ ಇಟ್ ಇನ್ ನೆಗೆಟಿವ್ ಅಂದರೆ ರಮ್ಯಾ ಅವರು ಮಂಗಳೂರನ್ನು ಪಾಯಿಂಟ್ ಔಟ್ ಮಾಡಿದಾಗ ನಾವು ಜಾಗೃತ ಆಗಬೇಕು ಇಡೀ ರಾಷ್ಟ್ರದಲ್ಲಿ ವೈ ಅವರು ಮಂಗಳೂರನ್ನು ಹೇಳಿದರು ಸಿ ಅಲ್ಲಿ ಬರ್ತೇನೆ ಈಸ್ ದೇರ್ ಅ ಫಾಲ್ಟ್ ಆಫ್ ಮೀಡಿಯಾ ನಾಟ್ ಮೀಡಿಯಾ ಮಂಗಳೂರಲ್ಲಿ ಆ ಥರ ಆಗ್ತಾ ಇದೆ ಉಡುಪಿ ಮಂಗಳೂರಲ್ಲಿ ಕಳೆದ 10 ವರ್ಷದಲ್ಲಿ ನಾನೇ ಕೊಡ್ತೀನಿ ನಿಮಗೆ ನೀವು ನನಗೆ ಎಷ್ಟು ಹೊತ್ತು ಕೂರಿಸ್ತೀರಾ ಗೊತ್ತಿಲ್ಲ ಐ ಹ್ಯಾವ್ ದ ಬಿಗ್ ಲಿಸ್ಟ್ ಓಕೆ ಮಂಗಳೂರು ಉಡುಪಿನಲ್ಲಿ ಹಿಂದೂ ಸಮಾಜೋತ್ಸವ ಮಾಡೋದು ಇನ್ನೊಂದು ಮಾಡೋದು ಚರ್ಚ್ಗೆ ದಾಳಿ ಮಾಡೋದು ಈ ಜ್ಯೂಸ್ ಕುಡಿಯೋರಿಗೆ ಹೊಡೆಯುವುದು ದನ ಹಿಡಿಯೋರಿಗೆ ಸಿ ವಾಟ್ ಇಸ್ ದಿಸ್ ನಾವು ನಾಗರಿಕತೆ ಅಂತ ಹೋಗ್ತಾ ಇದ್ದೇವೆ ಹಿಂದೆ ಹೋಗ್ತಾ ಇದ್ದೇವೆ ಸರ್ ಸಿ ಆ ವ್ಯಕ್ತಿ ಹೇಳಿದಾರಲ್ಲ ಅವರು ಹಿ ಇಸ್ ನಾಟ್ ರೆಡಿ ಟು ಡೈಜೆಸ್ಟ್ ದ ರಿಯಾಲಿಟಿ ವಾಸ್ತವವನ್ನು ಒಪ್ಲಿಕ್ಕೆ ರೆಡಿ ಇಲ್ಲ ಒಂದು ನಿಮಿಷ ನಾವು ಚಾಲೆಂಜ್ ಆಗಿ ತಗೊಳ್ಬೇಕು ಲೆಟ್ ಅಸ್ ಗ್ರೋ ಬಿಯಾಂಡ್ ದ ರಿಲಿಜನ್ ಐ ಹ್ಯಾವ್ ಅ ಸ್ಟ್ಯಾಟಿಸ್ಟಿಕ್ಸ್ ಪ್ರೊಬಬ್ಲಿ ಅಮಾಂಗ್ ದ ಮೋಸ್ಟ್ ಪೀಸ್ಫುಲ್ ಕಂಟ್ರೀಸ್ ಮೋಸ್ಟ್ ಪೀಸ್ಫುಲ್ ಸ್ಟೇಟ್ ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ ನಂಬರ್ 5 ಪೊಸಿಷನ್ ಓಕೆ ಅಮಾಂಗ್ ದ ಮೋಸ್ಟ್ ಪೀಸ್ಫುಲ್ ಪ್ಲೇಸಸ್ ಇನ್ ಕರ್ನಾಟಕ ಇಫ್ ಯು ಕನ್ಸಿಡರ್ ಪ್ರೊಬಬ್ಲಿ ಮ್ಯಾಂಗ್ಳೂರ್ ಅಂಡ್ ಉಡುಪಿ ಮೈಟ್ ಬಿ ಕನ್ಸಿಡರ್ಡ್ ಇನ್ 7th or 8th ಪೊಸಿಷನ್ ಅಲ್ಲ ಸರ್ ಇಫ್ ಯು ಕನ್ಸಿಡರ್ ಕೋಲಾರ್ ಇಫ್ ಯು ಗೋ ಟು ಬಳ್ಳಾರಿ ಮಚ್ ವರ್ಸ್ ಇಫ್ ಯು ಗೋ ಟು ಧಾರವಾಡ್ ದೇರ್ ಆರ್ ಸೋ ಮೆನಿ ಮರ್ಡರ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಎವ್ರಿ ಡೇ ಸಿ ಸಿ ಅಗೇನ್ ಸಿ ನಾನು ಎಷ್ಟು ಸಲ ರಿಪೀಟ್ ಮಾಡಬೇಕು ಐಡಿಯಾಲಜಿಕಲ್ ಇಶ್ಯೂಸ್ ಬೇರೆ ಓಕೆ ಸಿ ಕ್ರೈಮ್ ರೇಟ್ ಜಾಸ್ತಿ ಇರುವಂಥದ್ದು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇರೋದು ಬೇರೆ ಐಡಿಯಾಲಜಿಕಲಿ ಜನರು ತಲೆ ಹೊಡ್ಕೊಳ್ಳೋದು ಸಾಯಿಸೋದು ಕೊಚ್ಚೋದು ಅದು ಬೇರೆ ಸಿ ನಾವು ಇಲ್ಲಿ ಕಾರಣ ಇಲ್ಲದೇನೆ ಕಾರಣ ಇಲ್ಲದೇನೆ ಹೊಡಿತಾ ಇದ್ದೀರಿ ಓಕೆ ಸಿ ಇದು ದೇ ಆರ್ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದನ್ನು ಆಲ್ ಓವರ್ ದಿ ನೇಷನ್ ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನ ಆಗ್ತದೆ ಓಕೆ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಪಾಯಿಂಟ್ ಒಂದು ಕರೆ ಇದೆ ಎಸ್ ಸರ್ ಯಾರು ಮಾತಾಡ್ತಾ ಇದ್ದೀರಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹಲೋ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಯಾರು ಮಾತಾಡ್ತಾ ಇದ್ದೀರಿ ಹೇಳಿ ಸರ್ ಜೋಸೆಫ್ ಕುಂದರ್ ಉಡುಪಿಯಿಂದ ಮಾತಾಡ್ತೇನೆ ಜೋಸೆಫ್ ಉಡುಪಿಯಿಂದ ಹೇಳಿ ಸರ್ ತಮ್ಮ ಅನಿಸಿಕೆ ಏನು ಹೇಳಿ ಈಗ ಮೊದಲ ಪಾಯಿಂಟ್ ನನ್ನ ಒಂದು ಸಜೆಷನ್ ಅಷ್ಟು ಯಾಕಂದ್ರೆ ಎರಡು ನಮ್ಮ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಷ್ಟ್ರದಲ್ಲಿ ಈ ಗೋವು ಹತ್ಯೆ ಮತ್ತು ಅದರ ಇದರಿಂದ ಆಗುವಂತಹ ಎಲ್ಲ ಕಷ್ಟ ನಷ್ಟಗಳು ಅದಕ್ಕೆ ಒಂದು ಪರಿಹಾರ ಅಂತ ಹೇಳಿದ್ರೆ ಈಗ ನಾವು ಜಗತ್ತಿನಲ್ಲಿ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ನಂಬರ್ 1 ಆಗಿದ್ದೀವಿ ಎಕ್ಸಾಕ್ಟ್ಲಿ ಅದರಿಂದ ಸರ್ಕಾರವೇ ಒಂದು ಔಟ್ಲೆಟ್ ಯಾರು ಎಲ್ಲೆಲ್ಲ ಕಡೆ ಸರ್ಕಾರವೇ ಔಟ್ಲೆಟ್ ಮಾಡಿ ಅವ್ರು ಇಂಪೋರ್ಟ್ ಮಾಡ್ತಾರ ಅಥವಾ ನಮ್ಮ ದೇಶದಿಂದ ಕೊಡ್ತಾರ ಏನೇ ಇರ್ಲಿ ಯಾರಿಗೆ ತಿನ್ಬೇಕೋ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲಿ ಮತ್ತು ಒಂದು ತಪ್ಪದೆ ಅದೊಂದು ಅದು ಮೇನ್ ಒಂದು ಆಮೇಲೆ ಎರಡನೇದು ಈಗ ರಮ್ಯದ ಬಗ್ಗೆ ಹೇಳ್ತಾರೆ ಈಗ ನಾವು ಮಂಗಳೂರಿನಲ್ಲಿ ಇದ್ದೇವೆ ಹೌದು ಈಗ ಈ ಪಬ್ ದಾಳಿ ಆಗ್ತದೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಹೊಡಿತಾರೆ ಅಥವಾ ಸಿಕ್ಕ ಸಿಕ್ಕಲ್ಲಿ ಮರ್ಡರ್ಗಳು ಮಾಡ್ತಾರೆ ಅದು ಬೇರೆ ಬೇರೆ ವಿಷಯಕ್ಕೆ ಇರ್ಬಹುದು ಅಥವಾ ನೋಡಿ ಮೊನ್ನೆ ಈ ಇದರಲ್ಲಿ ಮಾದಾಯಿ ಇದರಲ್ಲಿ ಅಲ್ಲಿ ಅವರು ರೈತರಿಗೆ ಹೊಡೆದಿದ್ದಾರೆ ಅದು ಖಂಡಿತವಾಗಿ ತಪ್ಪು ನಾವು ಅದನ್ನು ಖಂಡಿಸ್ತೇವೆ ಅದೇ ರೀತಿಯಲ್ಲಿ ಚರ್ಚ್ ಒಳಗಡೆ ಹೋಗಿ ಅಲ್ಲಿ ಇದ್ದಂತ ನನ್ಸಿಗೆ ಹೊಡೆದಿದ್ದಾರೆ ಬಾಸುಂಡೆ ಬರುವ ಹಾಗೆ ಆಗ ಮೀಡಿಯಾಗಳು ಇದನ್ನ ಹೈಲೈಟ್ ಮಾಡಲೇ ಇಲ್ಲ ಇಂತಹ ದಾಳಿಗಳು ಈ ಪಬ್ ದಾಳಿ ಇರ್ಬೋದು ಹುಡುಗಿಯರ ಬೇರೆ ರೇಪ್ ಮಾಡಿ ಕೊಲೆ ಮಾಡುವುದು ಇಂತಹ ಒಂದು ಆಗುವಂತ ಸಂಗತಿಗಳಿಗೆ ನಾವು ಏನಂತ ಕರಿಬೇಕು ಸ್ವರ್ಗ ಅಂತ ಕರಿಬೇಕಾ ನರಕ ಎಸ್ 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 ಜೋಸೆಫ್ ಅವರೇ ನಿಮ್ ಪಾಯಿಂಟ್ ನಾವು ಕನ್ಸಿಡರ್ ಮಾಡಿದೀವಿ ಈ ವಿಷಯದ ಡಿಸ್ಕಷನ್ ಅನ್ನು ಮಾಡ್ತೀವಿ ಧನ್ಯವಾದ ತಾವು ಕರೆ ಮಾಡಿದಕ್ಕೆ ಹೋದ್ರೆ ಅಂದ್ರೆ ಈಗ ಅವ್ರು ಹೇಳಿದ್ರು ಐಡಿಯಾಲಜಿ ಮ್ಯಾಟರ್ಸ್ ಕಮ್ಯುನಲ್ ಅಂತಾನೆ ಇಟ್ ವಾಸ್ ಬೇಸಿಕಲಿ ಕಮ್ಯುನಲ್ ನೀವು ಕಮ್ಯುನಲ್ ನೋಡ್ಲಿಕ್ಕೆ ಹೋದ್ರೆ 3 ಪಾಯಿಂಟ್ಸ್ ಅಲ್ಲಿ ಯಾವಾಗ್ಲೂ ಜಗಳ ಆಗೋದು ಒಂದು ಗೋ ಹತ್ಯೆ ನಿಷೇಧ ಎರಡನೇದು ಕನ್ವರ್ಷನ್ಸ್ ಬಗ್ಗೆ ಮೂರನೇದು ಈ ಲವ್ ಜಿಹಾದ್ ಇದು ಬಿಟ್ರೆ ಬೇರೆ ಯಾವ ವಿಷಯಕ್ಕೂ ನಿಮ್ಗೆ ಸಂಘಟನೆಯವ್ರ ಕೆಲಸ ಕಾಣೋದಿಲ್ಲ ಇದನ್ನು ನೀವು ಒಂದು ಗೌರ್ಮೆಂಟ್ ಪ್ರಕಾರ ಈಗ 60 ಇಯರ್ಸ್ ಅವ್ರದಿತ್ತು ಈಗ ಬಿಜೆಪಿ ಬಂದಿದೆ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಕೊಡ್ಲಿ ಇದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿ ಯಾವ ಸಂಘಟನೆ ಅವ್ರಿಗೆ ಏನ್ ಕೆಲಸ ಇರುತ್ತೆ ಇದು ಮೂರನ್ನ ಸ್ಟಾಪ್ ಮಾಡಿದ್ರೆ ಯಾವ ಸಂಘಟನೆಗೂ ಏನು ಕೆಲಸ ನಾನು ಒಂದು ವಿಷಯವನ್ನು ಬಹಳ ಸಲ ರಿಪೀಟ್ ಮಾಡಬೇಕಾಗ್ತದೆ ಅಂಬಿಕಾ ನಾಯಕ್ ಅವರಿಗೆ ಅರ್ಥನೇ ಆಗೋದಿಲ್ಲ ಹೇಳಿ ಬೇಜಾರು ನನಗೆ ಹೇಳಿ
See, yaru government? Who is government? See, you have your represented leaders. And the leaders know exactly. Wait. If the Hindus are voting for BJP, ನಿಮ್ಮ ಮಾತು ಆಗಿದೆ, ನಾನು ಮಾತಾಡ್ತೇನೆ ಅವ್ರು ನನಗೆ ಕೇಳಿದ್ರು. ಅಲ್ಲ ನೀವೀಗ ನನ್ನ ಹೇಳಿ, ಗವರ್ನಮೆಂಟ್ ಅಂದ್ರೆ ನೀವೇನೆ? ಹಾ, ಗವರ್ನಮೆಂಟ್ ಅಂದ್ರೆ ನಾನೇ. ಫಾರ್ ದ ಪೀಪಲ್, ಬೈ ದ ಪೀಪಲ್. ಯೆಸ್, ಒಂದು ನಿಮಿಷ. ಸೀ, ದಿಸ್ ಇಸ್ ಡೆಮೋಕ್ರಸಿ. ಪೊಲೀಸರು ಹಿಡಿಯೋದಿಲ್ಲ. ಪೊಲೀಸರಿಗೆ ಹೆಡ್ ಯಾರು? ಗೃಹಮಂತ್ರಿ, ಮುಖ್ಯಮಂತ್ರಿ ಅಲ್ವಾ? ನೀವು ಆಗಿ ಅಂತ ನಾನು ಹೇಳೋದು. ನಾನು ಸಿ, ದಿಸ್ ಇಸ್ ಡೆಮೋಕ್ರಸಿ. ಇಲ್ಲಿ ಸಮಾನ ಅವಕಾಶ ಇದೆ. ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ 3 ಪಾಯಿಂಟ್. ಮುಸ್ಲಮಾನರನ್ನು ಎಲ್ಲಿ ಏನ್ ಮಾಡ್ತೀರಿ ನೀವು ಅಧಿಕಾರ ಸಿಕ್ಕಿದ್ರೆ? ರಾಮ ಮಂದಿರ ದನಗಳ ಸಾಗಾಟ ಮಾಡಬಾರ್ದು. ರಾಮ ಮಂದಿರ ಎಷ್ಟು ಕಡೆ ಕಟ್ಟಬಾರ್ದು? ಮನೆ ಮನೆಗೆ ಹೋಗಿ. ಅಂಬಿಕಾ ನಾಯಕ್ ಅಭ್ಯರ್ಥಿ ಉಡುಪಿಯಲ್ಲಿ. ಒಂದ್ ನಿಮಿಷ, ಇವ್ರು ಯಾಕೆ ಮಧ್ಯೆ? ಅದನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ, ನಿಮ್ಮ ಎಲ್ಲಾ ಅಭ್ಯರ್ಥಿಗಳನ್ನ ಪಾರ್ಲಿಮೆಂಟ್ ಇಲೆಕ್ಷನ್ ಗೆ, ಅಸೆಂಬ್ಲಿ ಇಲೆಕ್ಷನ್ ಗೆ ನಿಲ್ಸಿ, ಮೆಜಾರಿಟಿ ತನ್ನಿ. ನಿಮ್ಗೆ ಗೊತ್ತಾಗ್ತದೆ ಜನ ಎಷ್ಟು ನಿಮ್ಗೆ ಇಂತ ಅಸಂಬದ್ಧ ವಿಷಯಗಳಿಗೆ ಓಟ್ ಹಾಕ್ತಾರೆ ಅಂತ ರಿಯಾಲಿಟಿ ನಿಮ್ಗೆ ಗೊತ್ತಾಗ್ತದಾಗ. ಇಲ್ಲಾದ್ರೆ ಒಂದ್ ನಿಮಿಷ ನೀವು ಗೆದ್ರೆ ನಾವು ನಿಮ್ಗೆ ಶಿರಬಾಗ್ತೇವೆ ಪ್ರಜಾಪ್ರಭುತ್ವ. ಅದು ಬಿಟ್ಟು ಇಲೆಕ್ಟೆಡ್ ಗವರ್ಮೆಂಟ್, ಇಲೆಕ್ಟೆಡ್ ಗವರ್ಮೆಂಟ್ ಅಲ್ಲಿ ಇಲೆಕ್ಟೆಡ್ ಗವರ್ಮೆಂಟ್ ಇದೆ, ಜನಗಳೇ ಓಟ್ ಹಾಕಿದ ಪ್ರಧಾನಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಿಮ್ದೆಂತ ಕಿರಿಕಿರಿ? ನೀವು ದನ ಇಡಲಿಕ್ಕೆ ನೀವು ಯಾರು? ಒಂದು ಕಾರಣಕ್ಕೆ ಮೋಸ್ಟ್ಲಿ ಬಿಜೆಪಿ ಹಸ್ ಕಮ್ ಅಂಡ್ ಕಾಂಗ್ರೆಸ್ ಇಸ್ ನಾಟ್ ಇವನ್ ಇನ್ ಆಪೋಸಿಷನ್. ಕಾಂಗ್ರೆಸ್ ಆಪೋಸಿಷನ್ ಅಲ್ಲೂ ಇತ್ತು, ಬಿಜೆಪಿ ಅವರಿಗೂ ನಿಷೇಧ ಮಾಡಿದ್ರು. ರಾಮ ಮಂದಿರ ಅಂತ ಇತ್ತು, ಮಾಡಿದ್ರ ರಾಮ ಮಂದಿರ ಮತ್ತೆ ಗೋವಾ. ಅವ್ರು ಕೇಳಿದ ಪ್ರಶ್ನೆ, ಬಿಜೆಪಿ ಮ್ಯಾನಿಫೆಸ್ಟೋ ಅಲ್ಲಿ ರಾಮ ಮಂದಿರ ಅಂತ ಇತ್ತು. ಒಂದ್ ನಿಮಿಷ, ಬಿಜೆಪಿ ಆಗ್ಲಿ, ಆರ್ ಎಸ್ ಎಸ್ ಆಗ್ಲಿ, ವಿ ಎಸ್ ಪಿ ಆಗ್ಲಿ, ದೇ ಹ್ಯಾವ್ ನಥಿಂಗ್ ಟು ಡೂ ವಿತ್ ರಾಮ ಮಂದಿರ್. ಇದನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಯಾಕಂದ್ರೆ ನೀವು ಗೂಗಲ್ ಮಾಡಿ ಅಯೋಧ್ಯ ವರ್ಡ್ ಇಟ್ ಅಂತ ಗಿರಿ, ಅದ್ರಲ್ಲಿ ಇದ್ದಿರೋದು ನಿರ್ಮೋಹಿ ಅಖಾಡ, ಹಿಂದೂ ಮಹಾಸಭಾ ಮತ್ತೆ ಸನ್ನಿ ವಕ್ಫ್ ಬೋರ್ಡ್. ಅದು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದೆ. ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಬರುವವರೆಗೂ ಇವ್ರು ಯಾರು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಕರೆ ತಗೊಳ್ಳೋಣ ಸರ್, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಹಲೋ, ಎಸ್ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಯಾರು ಮಾತಾಡ್ತಾ ಇದ್ದೀರಿ ಸರ್? ನಾನು ರಾಜೇಶ್ ಅಂತ, ಉಡುಪಿಯಿಂದ ಮಾತಾಡೋದು. ರಾಜೇಶ್ ಉಡುಪಿಯಿಂದ, ಹೇಳಿ ಸರ್, ತಮ್ಮ ಅನಿಸಿಕೆಯನ್ನು ಹೇಳಿ. ಈಗ ಅಮೃತ ಸೇನೆ ಅವರು ಗಾಯತ್ರಿ ನಾಯ್ಕ ಅವ್ರಿಗೆ ಹೇಳಿದ್ರು, ನೀವು ಓಟಿನಲ್ಲಿ ಗೆದ್ದು ಇದು ಮಾಡಿ ಅಂತ. ಓಟಿನಲ್ಲಿ ಹೇಗೆ ಗೆಲ್ಲುವುದು? ಇವರು ರಮ್ಯಾನಂತ ಅವ್ರಿಗೆ ಸೀಟ್ ಕೊಟ್ರೆ ಗಾಯತ್ರಿ ನಾಯ್ಕ ಅವರು ಹೇಗೆ ಅಂಬಿಕಾ ನಾಯ್ಕ ಅವರು ಹೇಗೆ ಗೆಲ್ಲುದು ಅಂತ ನಿಮ್ ಪ್ರಶ್ನೆ? ಕಾಂಗ್ರೆಸ್ ಅಲ್ಲ, ಅವರು ಸ್ವಂತ ಅವರ ಪಕ್ಷದಿಂದ ಹೇಳಿದ್ರು. ಬಿಜೆಪಿ ಕಾಂಗ್ರೆಸ್ ಅಂತ ಹೇಳುದಲ್ಲ, ಎಲ್ಲ ಪಾರ್ಟಿನವ್ರು ಕೊಡುದು ಅಂತವ್ರಿಗೆ ಸೀಟ್ ಅಲ್ವಾ? ಎಸ್ ಎಸ್ ಎಸ್. ರಾಜೇಶ್ ಅವರು, ನಿಮ್ ಪಾಯಿಂಟ್ ಮೇಲೆ ಡಿಸ್ಕಶನ್ ಮಾಡ್ತೀವಿ, ಅಮೃತ್ ಶಣೆ ಅವರಿಗೆ ಈ ಪ್ರಶ್ನೆ ಕೇಳ್ತೀವಿ. ಎಸ್, ಈಗ ನೀವು ಅದೇ ಅವರಿಗೆ ಅರ್ಥ ಆಗ್ಲಿಲ್ಲ, ಇವರಿಗೂ ಅರ್ಥ ಆಗ್ಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಂಬಿಕಾ ನಾಯಕ್ ಅವರು ಇಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ಒಂದು ರಾಜಕೀಯ ಪಕ್ಷ ಕಟ್ಟುವ ಸ್ವಾತಂತ್ರ್ಯ ಉಂಟು? ಸೌದಿ ಅರೇಬಿಯಾ ಅಥವಾ ಬೇರೆ ಧರ್ಮದ ರಾಷ್ಟ್ರಗಳಲ್ಲಿ ಇಂಥ ಸ್ವಾತಂತ್ರ್ಯ ಇಲ್ಲ, ಭಾರತದಲ್ಲಿ ನಿಮ್ಗೆ ಉಂಟು. ನಿಮ್ಗೆ ಜನ ಮನ್ನಣೆ ಕೊಟ್ರೆ ನೀವು ಎಲ್ಲಾ ಕಾನೂನನ್ನು ಜಾರಿಗೆ ಮಾಡಿ. ಅದನ್ನ ಹೇಳ್ತಾ ಇದ್ದೀನಿ ನಾನು. ಇದು ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಯಾಕೆ? ನಿಮ್ಗೆ ಕಾಂಗ್ರೆಸ್ ಟಿಕೆಟ್, ಅವರು ಕಾಂಗ್ರೆಸ್ ಇಂದ ಟಿಕೆಟ್ ಹೇಳಿ, ಇವರು ತಗೊಳ್ತಾರೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು? ಪ್ರಶ್ನೆ ಇವತ್ತು ಕೇಳಬೇಕಾಗಿರುವಂತ ಪ್ರಶ್ನೆ, ಅವ್ರು ಕೇಳಿದ ವಿಷಯನ್ನೇ ಕೇಳ್ತೀನಿ. ಪ್ರಣಾಳಿಕೆಯಲ್ಲಿ ಅಥವಾ ಒಂದು ಮ್ಯಾನಿಫೆಸ್ಟೋ ಅಲ್ಲಿ ಈ ರೀತಿಯ ವಿಚಾರಗಳನ್ನು ಹಿಡ್ಕೊಂಡು ತಾವು ಎಲೆಕ್ಷನ್ ಹೋಗ್ತೀರಾ ಅಂತ ಒಂದು ಪ್ರಶ್ನೆ ಹೇಳುದು. ಹಿಂದೂ ಮಹಾಸಭಾ ಅಂತ ಡೆಫಿನೆಟ್ಲಿ ಇದೇ ಪ್ರಣಾಳಿಕೆಯನ್ನು ಇದನ್ನೇ ಹೇಳ್ಕೊಂಡು ಹೋಗುತ್ತೆ. ಯಾಕೆ ಅಂತ ಹೇಳ್ತೀನಿ, 1949 ಯಾಕೆ ಏನಾಯ್ತು ಅಂತ ಹೇಳಿ, ಯಾಕೆ ಅಂದ್ರೆ 1949 ಅಲ್ಲಿ ಅಯೋಧ್ಯ ಅಂತ ತಕೊಂಡು ಕೋರ್ಟ್ ಮೆಟ್ಲಿ ಹತ್ತಿದ್ದು ಹಿಂದೂ ಮಹಾಸಭಾ. 1938 ಅಲ್ಲಿ ಕಾಮನ್ ಸಿವಿಲ್ ಕೋಡ್, ಇವತ್ತು ಎಷ್ಟು ಗಲಾಟೆ ಆಗ್ತದೆ, ಅದನ್ನ ತಕೊಂಡು ಹೋದದ್ದು ಹಿಂದೂ ಮಹಾಸಭಾ. ಕೌ ಸ್ಲಾಟರ್ ಅನ್ನು ಕೋರ್ಟಿಗೆ ತಕೊಂಡು ಹೋದದ್ದು ಹಿಂದೂ ಮಹಾಸಭಾ. ಅಂದ್ರೆ ಹ್ಯಾವ್ ಯು ಟೇಕನ್ ಅ ಪೊಲಿಟಿಕಲ್ ಸ್ಟ್ಯಾಂಡ್? ಒನ್ ಸೆಕೆಂಡ್, ಐ ಆಮ್ ನಾಟ್ ಟೇಕನ್ ಅ ಪೊಲಿಟಿಕಲ್ ಸ್ಟ್ಯಾಂಡ್. ನೌ ವಾಟ್ ಹ್ಯಾಪನ್ ವಿತ್ ಹಿಂದೂ ಮಹಾಸಭಾ? ಹಿಂದೂ ಮಹಾಸಭಾ ಯಾಕೆ ಎಲೆಕ್ಷನ್ಸ್ ಗೆ ನಿಲ್ಲಿಲ್ಲ ನೀವು ಅಂತ ಪ್ರಶ್ನೆ ಕೇಳ್ತೀನಿ. ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ. ಇಂದಿರಾ ಗಾಂಧಿ ಟೈಮಲ್ಲಿ ಎಮರ್ಜೆನ್ಸಿ ಅಂತ ಹಾಕಿದ್ರು. ಎಮರ್ಜೆನ್ಸಿ ಹಾಕುವಾಗ ಈ ಕಂಟ್ರಿ ಸೆಕ್ಯುಲರ್ ಅಂತ ಅಮೆಂಡ್ಮೆಂಟ್ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಇಂದಿರಾ ಗಾಂಧಿ ಅವರು ಸೆಕ್ಯುಲರ್ ಅಂತ ಮಾಡಿದ್ದು, ನಮ್ಮ ಇಂಡಿಪೆಂಡೆನ್ಸ್ ಟೈಮಲ್ಲಿ ಇದು ಕಂಟ್ರಿ ಸೆಕ್ಯುಲರ್ ಇರಲಿಲ್ಲ. ಆ ಟೈಮಿಗೆ ಪ್ರತಿ ಒಂದು ಹಿಂದೂ ಸಂಘಟನೆ ಲೀಡರ್ಸ್ ಅನ್ನು ಜೈಲಿಗೆ ಹಾಕಿದ್ರು. ಆಗ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿ ಮತ್ತೆ ಜನಸಂಘ ಆಗದ ಕಾಲದ್ದು, ನಾವು ಸೆಕ್ಯುಲರ್ ಪಾರ್ಟಿ ಅಂತೇಳಿ ಪಾರ್ಲಿಮೆಂಟ್ ವೈಸ್ ಸಿಗ್ನೇಚರ್ ಹಾಕಿದ್ರು ಪಾರ್ಲಿಮೆಂಟ್ ಅಲ್ಲಿ.
ಹಿಂದೂ ಮಹಾಸಭಾ ಕೋರ್ಟ್ ಮೆಟ್ಲ್ ಹತ್ತಿತ್ತು. ಇಟ್ ಟುಕ್ ದೆಮ್ 14 ಇಯರ್ಸ್ ಟು ಫೈಟ್ ಇನ್ ದ ಕೋರ್ಟ್. 14 ಇಯರ್ಸ್ ಅವ್ರು ಏನ್ ಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ರೆ ಅಂದ್ರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್. ಎಮರ್ಜೆನ್ಸಿ ತಂದು ನೀವು ಕಂಟ್ರಿಯನ್ನು ಸೆಕ್ಯುಲರ್ ಅಂತ ಕರಿಬಾರ್ದು, ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಹಿಂದೂ ವರ್ಡ್ ಮೇಲೆ ಅವ್ರು ಫೈಟ್ ಮಾಡಿದ್ರು. ಹಿಂದೂ ವರ್ಡ್ ಎಲ್ಲಿ ಅಂದ್ರೆ ಸಾವರ್ಕರ್ ಅವ್ರು ಕೊಟ್ಟ ಡೆಫಿನೇಷನ್ ಪ್ರಕಾರ ಹಿಂದೂ ವರ್ಡ್. ಸೊ ಇದ್ರ ಮೇಲೆ ಹಿಂದೂ ಮಹಾಸಭಾ 1992 ಅಲ್ಲಿ ಬರಬೇಕಾಗಿತ್ತು. ಅರೆ ಹಿಂದೂ ವರ್ಡ್ ಅನ್ನು ತೆಗೀರಿ ಅಂತ ಇವತ್ತಿಗೂ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದೀವಿ ನಾವು ಹಿಂದೂ ವರ್ಡ್ ಅನ್ನು ತೆಗೆಯುವುದಿಲ್ಲ ಅಂತೇಳಿ. ಅದು ಒಂದು ಕಾರಣಕ್ಕೆ ಒಂದ್ ಕರೆ ಇದೆ, ಒಂದ್ ಕರೆ. ಎಸ್ ಸರ್, ಎಲ್ಲಿಂದ ಮಾತಾಡ್ತಾ ಇದೀರಿ, ಯಾರು ಮಾತಾಡ್ತಾ ಇದ್ದೀರಿ? ಹಲೋ ಹಲೋ. ಎಸ್ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ಮಂಗಳೂರಿಂದ. ಎಸ್, ತಮ್ಮ ಹೆಸರು? ಮಂಗಳೂರಿಂದ ಅಶ್ವಿನ್ ಅಂತ. ಎಸ್ ಅಶ್ವಿನ್ ಅವರೇ, ತಮ್ಮ ಅನಿಸಿಕೆ ಅಂತ ಹೇಳಿ. ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ಎಸ್, ತಮ್ಮ ಅನಿಸಿಕೆ ಅಂತ ಹೇಳಿ ಸರ್, ಕೇಳ್ತಾ ಇದ್ದಾರೆ. ನೀವು ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಫೋನ್ ಅಲ್ಲಿ ಮಾತಾಡಿ ಸರ್. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ರಾಷ್ಟ್ರದಲ್ಲಿ ಈಗ ದೇಶಭಕ್ತ ಬಗ್ಗೆ ಎಲ್ಲ ಅವ್ರಿಗೆ ಏನು ದೇಶಭಕ್ತ ಅಂತ ಅವ್ರಿಗೆ ಗೊತ್ತಾಗಿದೆ. ಇದಕ್ಕಿಂತ ಮುಂಚೆ ದೇಶಭಕ್ತ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯೋತ್ಸವದ ಒಂದು ರಾಷ್ಟ್ರ ದರ್ಜೆಯನ್ನು ಅವರು ಒಪ್ಪಿರ್ಲಿಲ್ಲ. ಯಾಕಂದ್ರೆ ಒಂದು ದಿವಸ ಮುಂಚೆನೆ ಅವರು ಸ್ವಾತಂತ್ರ್ಯೋತ್ಸವ ಮಾಡಿಬಿಡ್ತಾರೆ. ನಾನೀಗ ಅಂಬಿಕಾ ಅವ್ರಿಗೆ ಕೇಳುದು ಏನಂದ್ರೆ, ನೋಡಿ, ಗಾಂಧೀಜಿ ಅವರನ್ನು ಕೊಂದಂತ ನಾಥರಾಮ್ ಗೂಡ್ಸೆವನ್ನ ಅವರು ಮಂದಿರ ಮಾಡ್ಲಿಕ್ಕೆ ಹೊರಟಿದಂತವ್ರು. ಅಲ್ಲ, ನನಗೆ ಆಶ್ಚರ್ಯ ಆಗ್ತದೆ ಅಂದ್ರೆ, ಗಾಂಧೀಜಿಯವರು ಒಪ್ಪದಂತವರು ಈಗ ನಮಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ನಮ್ಗೆ ಇವರು ಏನು ನಮ್ಗೆ ಉಪಚಾರ ಮಾಡ್ತಾ ಇದ್ದಾರೆ. ಹಾಗೆಲ್ಲ ಒಂದ್ ನಿಮಿಷ, ಒಂದ್ ಸೆಕೆಂಡ್. ಹಲೋ, ಹೇಳಿ ಹೇಳಿ, ಕೇಳ್ತಾ ಇದೀವಿ ಹೇಳಿ. ನೋಡಿ, ಈಗ ರವಿಶಂಕರ್ ಗುರುಜಿ ಪಾಕಿಸ್ತಾನಕ್ಕೆ ಜೈ ಹೇಳಿದರೆ ಏನಾಗುದಿಲ್ಲ. ಕಾಂಗ್ರೆಸ್ ಯಾವೊಬ್ಬ ನಾಯಕರು ಏನಾದರೂ ನೋಡಿ, ನಮ್ಮ ರಾಷ್ಟ್ರದ ಪ್ರಧಾನಿ ಆದ ನರೇಂದ್ರ ಮೋದಿಜಿ ಅವರು ಹೇಳಿದ್ರು, ಓ ಕಲರ್ ಅಂತ ಇವರು ಬೆಳಗ್ಗೆ ಅಂಗಡಿ ಓಪನ್ ಮಾಡಿಟ್ಟು ರಾತ್ರಿ ಇದೇ ಕೆಲಸ ಅಂತ. ಇದು ಎಲ್ಲಿಯಾದ್ರೂ ಒಂದು ಕಾಂಗ್ರೆಸ್ ನಾಯಕರು ಹೇಳಿದ್ರೆ ಏನ್ ಮಾಡ್ತಿದ್ದರು ಅವರು? ಈ ಪ್ರಶ್ನೆ ಇವರಿಂದ ಪಾಠ ಕಟ್ಟುವಂತ ಅವಸ್ಥೆ ಬಂತು. ನ್ಯಾಯ ಮಾಡಿ, ಇದನ್ನು ಇಶ್ಯೂ ಮಾಡಬೇಡಿ. ನಾವು ಒಂದಾಗಿರುವ ಈ ದೇಶದ ಅಭಿವೃದ್ಧಿಗಾಗಿ ಏನು ನರೇಂದ್ರ ಮೋದಿ ಅವರ ಕನಸನ್ನು ಹಿಂದೂ ಮಹಾಸಭಾ ಅವರು ಹೇಳುವಂತದ್ದು ಏನು ಈ ರಾಷ್ಟ್ರದಲ್ಲಿ ನಡೆಯುದಿಲ್ಲ. ಒಪ್ಪಿಕೊಂಡು ನಡಿ, ದೇಶದ ಕಾನೂನು ಸಂವಿಧಾನವನ್ನು ಒಪ್ಪಿಕೊಂಡು ನಡೆಯುವ ಎಲ್ಲರೂ ಒಟ್ಟಿಗೆ ಬಾಳುವ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಈಗಷ್ಟೇ ಕರೆ ಮಾಡಿದವರು ನಿಮಗೆ ಹೇಳಿದ್ರು ದೇಶದ ಕಾನೂನನ್ನು ಒಪ್ಕೊಳ್ಳುವ, ನಾವೆಲ್ಲ ಒಂದಾಗಿ ಬಾಳುವ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ನೀವ್ ಒಂದ್ ಪ್ರಶ್ನೆ ಏನ್ ಕೇಳಿದ್ರಿ, ಇದು ಸೆಕ್ಯುಲರ್ ಅಂತ ಆದದ್ದು ಎಮರ್ಜೆನ್ಸಿ ನಂತರ ಅಂತ ಹೇಳಿ ಅಮೃತ್ ಶಣೆ ಅವ್ರ ಹತ್ರ. ಇದನ್ನ ಒಪ್ತೀರಾ ಸರ್ ನೀವು? ವರ್ಲ್ಡ್ ಸೇರಿಸಿದ್ರು. ಎಸ್, ಸೋ ನಾವು ಬೈ ನೇಚರ್ ಸೆಕ್ಯುಲರ್. ನಾವು ಹಿಂದೂ ರಾಷ್ಟ್ರ ಅಂತ ಮಾಡಿರ್ಲಿಲ್ಲ ಸ್ವಾತಂತ್ರ್ಯ ಸಿಕ್ಕಿದಾಗ. ಓನ್ಲಿ ಆ ವರ್ಡ್ ಅನ್ನ ಇನ್ನೂ ಸ್ಟ್ರೆಂತ್ ಬರಲಿ ಅಂತ ಮಾಡಿದ. ಈಗ ಇವರಿಗೆ ಓಟಿಗೆ ನಿಲ್ಲಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆಗುದಿಲ್ಲ. ಯಾಕಂದ್ರೆ ನಾವು ಫೈಟ್ ಮಾಡ್ತಾ ಇದೀವಿ, ನಾನು ಕಂಪ್ಲೀಟ್ ಆಗಿ ಪೇಪರ್ ವರ್ಕ್ಸ್ ಮಾಡ್ತಾ ಇದ್ದೀನಿ. ಹಿಂದೂ ವರ್ಡ್ ಆಲ್ರೆಡಿ ಅದು ಒಂದು ಪೊಲಿಟಿಕಲ್ ಪಾರ್ಟಿ, ಫಸ್ಟ್ ಪೊಲಿಟಿಕಲ್ ಪಾರ್ಟಿ. ಎಸ್, ಬಿಫೋರ್ ವಿ ಡೈವರ್ಟ್, ಫೈನಲ್ ನಾನು ಒಂದು ಪ್ರಶ್ನೆ ಕೇಳಬೇಕು. ನಾವು ರಮ್ಯ ರಾಮಾಯಣ ಅಂತ ಒಂದು ಪ್ರಶ್ನೆಯಿಂದ, ಒಂದು ಶೀರ್ಷಿಕೆಯಿಂದ ಈ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡಿ ಎಲ್ಲೆಲ್ಲಿಗೆ ಹೋಗಿ ಬಂದ್ವಿ, ಒಂದೇ ಉತ್ತರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಮಂಗಳೂರು ಉಡುಪಿ ಪ್ರದೇಶವನ್ನ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಅದರ ಹೆಸರನ್ನ ಎಲ್ಲೋ ಹಾಳು ಮಾಡ್ತಾ ಇದ್ದೀವ, ಒಂದು ಕಡೆ ಮಾಧ್ಯಮದಿಂದ ನಾವು ಏನು ಜವಾಬ್ದಾರಿಯನ್ನು ಇಟ್ಕೋಬೇಕು, ಈ ಒಂದು ಪ್ರದೇಶ ಒಳ್ಳೆಯ ಒಂದು ಪ್ರದೇಶ, ಇಲ್ಲಿ ಆದಷ್ಟು ಉದ್ಯಮಗಳು ಪ್ರಾರಂಭ ಆಗಲಿ, ಎಲ್ಲರಿಗೆ ಕೆಲಸ ಸಿಗಲಿ, ಎಲ್ಲರೂ ಸಮಾನವಾಗಿ ಬಾಳಲಿ ಅಂತ ಒಂದು ಯೋಚನೆಯನ್ನು ಅದನ್ನು ಬೆಳೆಸಬೇಕಾಗೋ ಜಾಗದಲ್ಲಿ ಎರಡೂ ಪಕ್ಷಗಳು ಅಥವಾ ಎರಡೂ ಐಡಿಯಾಲಜಿಗಳು ಎಲ್ಲೋ ಒಂದು ಕಡೆ ನಾವು ತಪ್ಪು ದಾರಿಯನ್ನು ಜನರಿಗೆ ತೋರಿಸ್ತಾ ಇದ್ದೀವ ಅನ್ನೋವಂಥ ಪ್ರಶ್ನೆ ಇದೆ. ಇದಕ್ಕೆ ನಿಮ್ಮ ಉತ್ತರವನ್ನು ಹೇಳಬೇಕು. ಒಂದು ಕಡೆ ಇಫ್ ಯು ಸಿ ಆಸ್ ಅ ವೋಟರ್ ನಾನು ನೋಡ್ಲಿಕ್ಕೆ ಹೋದರೆ ಡೆಫಿನೆಟ್ಲಿ ಈ ಕಮ್ಯುನಲ್ ರೈಟ್ಸ್ ಎಂಡ್ ಆಗಲೇಬೇಕು. ಓಕೆ, ಸಂವೇದನೆ. ಯಾಕಂದ್ರೆ ಇದು ಬುದ್ಧಿವಂತರ ಜಿಲ್ಲೆ ಅಂತಾರೆ. ಈ ದಮ್ಯ ಬಂದಾಗ ಮೊಟ್ಟೆ ಎಸೆಯೋದು ಅದನ್ನು ನಾನು ಬುದ್ಧಿವಂತರ ಜಿಲ್ಲೆಯಲ್ಲಿ ಎಕ್ಸೆಪ್ಟ್ ಮಾಡೋದಿಲ್ಲ. ಓಕೆ, ಯಾಕಂದ್ರೆ ಅದು ದಟ್ ವಾಸ್ ವೆರಿ ಇನ್ ಒನ್ ಸೆಂಟೆನ್ಸ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಮಾಡಬೇಕು ನಾವು ಮುಂದೆ? ಮುಂದೆ ನೋ, ಫಸ್ಟ್ ಆಫ್ ಆಲ್ ಯೂನಿಟಿಯಲ್ಲಿ ಇದ್ದ ಕಂಟ್ರಿ ಇದು. ಆದಷ್ಟು ನಾವು ನಮ್ಮ ಕಾನೂನನ್ನೇ ಬಲಪಡಿಸಬೇಕಾಗತ್ತೆ. ಕಾನೂನನ್ನ ಬಲಪಡಿಸಬೇಕು ಅನ್ನುವಂತ ಅವರ ಉತ್ತರ. ಸರ್, ತಾವೇನು ಹೇಳ್ತೀರಿ?
ಇದ್ದ ಕಾನೂನನ್ನ ನಾವು ಪಾಲನೆ ಮಾಡಬೇಕು. ಇದ್ದ ಕಾನೂನನ್ನ ಪಾಲನೆ ಪಾಲನೆ ಮಾಡಿದ್ರೆ ಬಲ ಪಡ್ತದೆ. ಈಗ ಧರ್ಮಕ್ಕೂ ಅದು ಅನ್ವಯ. ಧರ್ಮ ವೀಕ್ಷಕರೇ, ನಾವೆಲ್ಲ ನೋಡ್ತಾ ಇದ್ವಿ ರಮ್ಯ ರಾಮಾಯಣ ಎಂಬಂತ ಒಂದು ಶೀರ್ಷಿಕೆಯೊಂದಿಗೆ ಇದೊಂದು ಒಂದೂವರೆ ಗಂಟೆ ಕಾರ್ಯಕ್ರಮ. ಹಲವಾರು ಜನರು ನಮಗೆ ಕರೆ ಮಾಡಿ ಅವರ ಅನಿಸಿಕೆಯನ್ನು ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲೂ ತಾವು ತಮ್ಮ ತಮ್ಮ ಅನಿಸಿಕೆಯನ್ನು ಹಾಕಬಹುದು, ಅದನ್ನ ನಾವು ನಮ್ಮ ಈ ಒಂದು ಡಿಸ್ಕಷನ್ ಅಲ್ಲಿ ತಗೊಳ್ತೇವೆ ಅಂತ ಹೇಳ್ತಾ. ನಮ್ಮೊಂದಿಗೆ ಹಿಂದೂ ಮಹಾಸಭಾದಿಂದ ಅಂಬಿಕಾ ನಾಯಕ್ ಅವರು ಇದ್ದಾರೆ, ಅವರಿಗೂ ಧನ್ಯವಾದಗಳು. ಅಮೃತ್ ಶಣೆ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು, ಅವರಿಗೂ ಧನ್ಯವಾದಗಳು. ನೋಡ್ತಾ ಇರಿ ಸ್ಪಂದನ ವಾಹಿನಿ ಅಂತ ಹೇಳ್ತಾ ನಾನು ವಿಲಾಸ್ ನಾಯಕ್ ಈ ಕಾರ್ಯಕ್ರಮಕ್ಕೆ. ಸರ್ಕಾರ ಮಂಗಳೂರಲ್ಲೂ ಇದೆ, ಇರೋ ಜನ ತುಂಬಾ ಒಳ್ಳೆಯವರು.